like I'm floating through the air. The pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ, ಹಲೋ, ಹೋಪ್ಫುಲಿ ಕೇಳಿಸ್ತಾ ಇದೆ ಎಲ್ಲರಿಗೂ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಹಾಯ್, ಎಷ್ಟೊಂದು ಜನ ಹಾಯ್ ಹೇಳ್ತೀರ, ಪ್ರೀತಿ ತೋರಿಸ್ತಿದ್ದೀರ, ಎಷ್ಟೊಂದು ಜನ ಲವ್ ಯು ಲವ್ ಯು ಅಂತಿದ್ದೀರ, ತುಂಬ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಎಲ್ಲರಿಗೂ. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ಸ್ಟ್ರೀಮಿಗೆ, ಎಕ್ಸ್ಟ್ರೀಮ್ ಶೆಟ್ಟಿ ಸ್ಟ್ರೀಮಿಗೆ ಸ್ವಾಗತ. ಸೊ ಇವತ್ತು ಏನಕ್ಕೆ ಇಷ್ಟು ಬೇಗ ಲೈವ್ ಅಂದರೆ, ಇವತ್ತು ರಜಾ ತೊಗೊಂಡೆ. ಟುಮಾರೋ ನಾಳೆ ರಿಪಬ್ಲಿಕ್ ಡೇ ರಜಾ ಇತ್ತಲ್ಲ, ಸೊ ಇವತ್ತು ರಜಾ ತೊಗೊಂಡೆ, 4 ಡೇಸ್ ರಜಾ ಇತ್ತು. ಸೊ ಆಲ್ಮೋಸ್ಟ್ ನಾವು ಎಲ್ಲರೂ ಸ್ಟಾಫ್ ಟೀಮ್ ಆಗಲಿ, ಎಕ್ಸ್ಟ್ರೀಮ್ ಇಂಡಿಯಾ ಕಮ್ಯುನಿಟಿ ಸ್ಟಾಫ್ ಟೀಮ್ ಮೆಂಬರ್ಸ್ ಆಗಲಿ, ತುಂಬ ತುಂಬ ಕಷ್ಟಪಟ್ಟು ದಿನ ರಾತ್ರಿ ನಿದ್ದೆ ಇಲ್ಲದೆ. ನಿನ್ನೆ ಆ್ಯಕ್ಚುಲಿ ನಾನು ಮಲ್ಕಿದ್ದೆ ಆಲ್ಮೋಸ್ಟ್ 6 ಗಂಟೆ ರಾತ್ರಿ, ಐ ಮೀನ್ ಈವ್ನಿಂಗ್. ಆಮೇಲೆ ರಾತ್ರಿ 3 ಗಂಟೆಗೆ ಅಲ್ಲಿ 12 ಗಂಟೆ ಏನೋ ಎದ್ದೆ. ಸೊ ತುಂಬ ಕಷ್ಟ ಇದು, ಏನೋ ಇಟ್ ವಾಸ್ ಹಾರ್ಡ್ ಟೈಮ್ಸ್. ಫಸ್ಟ್ ಆಫ್ ಆಲ್ ನಾನು ಕಂಪ್ಲೀಟ್ ಎಕ್ಸ್ಟ್ರೀಮ್ ಇಂಡಿಯಾ ಕಮ್ಯುನಿಟಿಗೆ ಥ್ಯಾಂಕ್ ಯು ಅಂತೀನಿ. ನಮ್ಮ ಹಿಂದಿ ಸ್ಟಾಫ್ಸ್ ಇದ್ದಾರೆ, ಸೊ ಥ್ಯಾಂಕ್ ಯು ಎವ್ರಿವನ್ ಫಾರ್ ಹೆಲ್ಪಿಂಗ್ ಅಸ್ ಕಂಪ್ಲೀಟ್ 3.0 ಟೆಸ್ಟಿಂಗ್ ಆರ್ ವಾಟ್ ಎವರ್ ಇಟ್ ಇಸ್. ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಆಲ್ ಯುವರ್ ಎಫರ್ಟ್ಸ್. ಸೊ ವಾಟ್ ಇಸ್ 3.0 ಎಕ್ಸ್ಟ್ರೀಮ್ ಇಂಡಿಯಾ 3.0 ಏನಕ್ಕೆ ಮಾಡಿದ್ವಿ ಅಂದರೆ, ಒಂದು ಯಾವುದೇ ಒಂದು ವಸ್ತು, ಯಾವುದೇ ಒಂದು ಗೇಮ್ ಆಡಬೇಕಾದ್ರೆ ನಿಮಗೆ ಒಂದ್ಸಲ ಆಡ್ತೀರ, 2 ಸಲ ಆಗ್ತೀರ, ಆಮೇಲೆ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆ ಗೇಮ್ನಲ್ಲಿ ಹೊಸತನ ಇರಬೇಕು. ಪ್ರತಿ ಸಲ ಏನಾದರೂ ಹೊಸತನ ಇದ್ದರೆ ಮಾತ್ರ ನಿಮ್ಗೆ ಆ ಗೇಮ್ನ ಎಂಜಾಯ್ ಮಾಡೋಕ್ಕಾಗತ್ತೆ. ಸೊ ಯಾವುದೇ ಸರ್ವರಲ್ಲಿ ಅವರು ಅಟ್ಲೀಸ್ಟ್ ಒಂದು ವರ್ಷಕ್ಕೊಂದ್ಸಲ, 6 ತಿಂಗಳಿಗೊಂದ್ಸಲ ಸರ್ವರ್ ವೈಪ್ ಮಾಡ್ತಾರೆ. ಯಾಕಂದರೆ ಹೊಸ ಹೊಸ ತನನ ಆ್ಯಡ್ ಮಾಡೋಕ್ಕೋಸ್ಕರ. ನಾವು ತುಂಬ ಮಾಡಿದ್ದೀವಿ ಇನ್ ದ ಪಾಸ್ಟ್, ಬಟ್ ದಿಸ್ ಟೈಮ್ ಅಗೇನ್ ವಿ ವಾಂಟೆಡ್ ಟು ಜನರಿಗೆ ಏನೇನು ಬೇಕಿತ್ತು, ಸಜೆಷನ್ಸ್ ಆಗಲಿ, ಬಗ್ ರಿಪೋರ್ಟಿಂಗ್ಸ್ ಆಗಲಿ, ತುಂಬ ತುಂಬ ವಸ್ತುಗಳು ಸಜೆಷನ್ಸ್ ಬರ್ತಾ ಇದ್ವಿ. ಸೊ ಬೇಸ್ಡ್ ಆನ್ ದ್ಯಾಟ್ ವಿ ನಾವು ಇದು ಏನು ಆ ಸಜೆಷನ್ಸ್ನೆಲ್ಲ ಇನ್ಕ್ಲೂಡ್ ಮಾಡೋಕ್ಕೆ ನೋಡಿದ್ವಿ. ಜಾಸ್ತಿ ಜಾಬ್ಸ್ ತರಕ್ಕೆ ನೋಡಿದ್ದೀವಿ, ಹಾಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಈ ಕಂಟೆಂಟ್ ಏನು ಹೇಳ್ತಾರೆ ಅದು ಕೊಡೋಕ್ಕೆ ನೋಡಿದ್ವಿ. ಸೊ ವಿ ಟ್ರೈಡ್ ಆ ಬೆಸ್ಟ್. ಸೊ ಇಟ್ ವಾಸ್ ಅ ಹ್ಯೂಜ್ ಟಾಸ್ಕ್, ಯಾಕಂದರೆ ಸರ್ವರ್ ಮಾಡಬೇಕಂದ್ರೆ ಅದರಲ್ಲಿ ಅನೇಕ ಥರದ ಬಗ್ಸ್ಗಳಿರುತ್ತವೆ. ಸೊ ಅನೇಕ ಥರದ ಸ್ಕ್ರಿಪ್ಟ್ಸ್ಗಳಿರುತ್ತೆ, ಅದು ಒಂದು ವರ್ಕ್ ಆಗ್ತಿದ್ರೆ ಇನ್ನೊಂದು ವರ್ಕ್ ಆಗಲ್ಲ. ಸೊ ಅದೇ ಥರ ತುಂಬ ಇಶ್ಯೂಸ್ ಇರುತ್ತೆ. ಸೊ ವಿ ಟ್ರೈ ಟು ಮಿನಿಮೈಸ್ ದ ಬಾಕ್ಸ್, ಬಟ್ ಯಾವುದೇ ಇದ್ದೇ ಇರುತ್ತೆ, ಬಟ್ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತೆ. ಸೊ ಇಟ್ ವಿಲ್ ಬಿ ಬೀಟಾ ಟೆಸ್ಟಿಂಗ್ ಫೇಸ್ ಅಂಟಿಲ್ ಇಟ್ ಇಸ್ ಸಾಲ್ಡ್, ವಿಲ್ ವರ್ಕ್ ಇಟ್ ಔಟ್. ಅಷ್ಟೊಂದೇನಿಲ್ಲ, ಚಿಕ್ಕ ಚಿಕ್ಕದಿದೆ, ಬಟ್ ಲೆಟ್ಸ್ ಗೋ. ದಿಸ್ ಇಸ್ ಹೌ ಗೇಮ್ ಬರ್ತಾ ಇಲ್ಲ, 5 ಎಂ ಬರಬೇಕಲ್ಲ.
ಸೊ ದಿಸ್ ಈಸ್ ಹೌ ಇಟ್ ಲುಕ್ ಲೈಕ್. ಸೊ ಬೇಸಿಕಲಿ ಎಲ್ಲಾ ಲಿಸ್ಟೆಡ್ ಅಂದರೆ ಮುಂಚೆ ವೀಲ್ ಯೂಸ್ ಇಟ್ ಆಸ್ ವೈಟ್ ಲಿಸ್ಟೆಡ್ ಅಂತ ಯೂಸ್ ಮಾಡ್ತಿದ್ವಿ, ಈಗ ಆ ಟರ್ಮ್ನ ಚೇಂಜ್ ಮಾಡಿದ್ದಾರೆ. ಓಕೆ, ವೈಟ್ ಬ್ಲ್ಯಾಕ್ ಅದೆಲ್ಲ ಕಲರ್ಸ್ ಇಲ್ಲ. ಸೊ ಇಟ್ ವಿಲ್ ಬಿ ಅಲೌ ಲಿಸ್ಟೆಡ್. ವೈಟ್ ಲಿಸ್ಟ್ ಅಲೌ ಲಿಸ್ಟೆಡ್ ಅಂದರೆ ಬೇಸಿಕಲಿ ಯು ನೀಡ್ ಟು ಹ್ಯಾವ್ ಪರ್ಮಿಷನ್ ಟು ಜಾಯಿನ್ ದಿಸ್ ಸರ್ವರ್, ಆರ್ ನೀವು ಯು ಶುಡ್ ಬಿ ಪ್ರೂವನ್ ದ್ಯಾಟ್ ಯು ಆರ್ ನಾಟ್ ಅ ಹ್ಯಾಕರ್, ಯು ನೋ ದ ಗೇಮ್, ನಿಮಗೆ ಏನಾದರೂ ಬೇಸಿಕ್ ನಾಲೆಜ್ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ಅಷ್ಟೇ ರಿಕ್ವೈರ್ಮೆಂಟ್. ಓಕೆ, ಬೇರೇನು ರಿಕ್ವೈರ್ಮೆಂಟ್ ಇಲ್ಲ ಅಲೌ ಲಿಸ್ಟೆಡ್. ನಾರ್ಮಲಿ ಏನಕ್ಕೆ ಅಲೌ ಲಿಸ್ಟೆಡ್ ಅಥವಾ ವೈಟ್ ಲಿಸ್ಟೆಡ್ ತೊಗೋತೀವಂದರೆ, ಫಸ್ಟ್ ರೀಸನ್, ನೀವು ವೈಟ್ ಲಿಸ್ಟೆಡ್ ಇಲ್ಲ ಅಂದರೆ ಹ್ಯಾಕರ್ಸ್ ಬರ್ತಾರೆ. ನೀವು ಲಾಸ್ಟ್ ಟೈಮ್ ಎಲ್ಲ ನೋಡಿರ್ಬೋದು, ನಾವು ಸ್ಟಾರ್ಟಿಂಗ್ ವೈಟ್ ಲಿಸ್ಟ್ ಯಾವಾಗ ಇರಲಿಲ್ಲ. ಸೊ ದೇ ವೆರ್ ಲಾಟ್ ಆಫ್ ಹ್ಯಾಕರ್ಸ್. ಓಕೆ, ಸೊ ಹ್ಯಾಕರ್ಸ್ನ ಒಂದು ತೆಗಿತೀವಿ. ನೆಕ್ಸ್ಟ್ ಏನಂದರೆ ಸುಮ್ಮನೆ ಕೆಲವ್ರು ಜಾಯ್ನ್ ಆಗ್ತಾರೆ ಅವ್ರ ಖುಷಿಗೋಸ್ಕರ, ಬಂದುಬಿಟ್ಟು ಸಾಯಿಸೋದು ಒಬ್ಬೊಬ್ಬರನ್ನ, ರೂಲ್ಸ್ ಏನೂ ಗೊತ್ತಿರಲ್ಲ, ಬಂದುಬಿಟ್ಟು ಏನೂ ಮಾಡಲ್ಲ, ಸರ್ವರಿಗೆ ಜಸ್ಟ್ ಜಾಯ್ನ್ ಆಗ್ತಾರೆ. ಸೊ ದಟ್ ಈಸ್ ಒನ್ ವಿಚ್ ಇಸ್ ಬಿನ್ ವಿಚ್ ವಿಲ್ ದ ಅಲೌ ಲಿಸ್ಟ್ ವಿಲ್ ರಿಮೂವ್ ಇಟ್. ಸೊ ದಟ್ ಈಸ್ ವಿಚ್ ಇಸ್ ಇಂಪಾರ್ಟೆಂಟ್. ಹೆಲೋ ಎಲ್ಲೋ ಎವ್ರಿ ಒನ್, ಕ್ಲಾಕ್ ಗೇಮಿಂಗ್, ಏಜನ್ ಮಂಜು, ಚಂದನ್, ಆಲ್ ದೀಸ್ ಆರ್ ಹಾರ್ಡ್ ವರ್ಕರ್ಸ್. ಲೆಟ್ ಮೀ ಟೇಕ್ ದ ನೇಮ್ ಆಫ್ ಎವ್ರಿ ಒನ್ ಓ ಹಿಯರ್. ಓಕೆ, ನಮ್ಮ ಎಕ್ಸ್ಟ್ರೀಮ್ ಕಮ್ಯುನಿಟಿ ಓನರ್ಸ್ ಆಗಿ ನಾನಿದ್ದೀನಿ, ಜಾನ್ ಕಾರ್ಟರ್ ಇದ್ದಾನೆ. ಆಮೇಲೆ ಹೆಡ್ ಆಡ್ಮಿನ್ಸ್ ಆಗಿ ಕೃಷ್ಣ ಎಸ್ ಎನ್ ಇದ್ದಾರೆ, ಟೋನಿ ಸ್ಟಾರ್ಕ್, ಗಿರೀಶ್ ಅವರಿದ್ದಾರೆ, ಹಾಗೆ ಕಾರ್ತಿಕ್ ಅವರಿದ್ದಾರೆ, ಕಾರ್ತಿಕ್ ನಿಮ್ಗೆ ಗೊತ್ತಿರ್ಬೋದು. ಆಮೇಲೆ ವಿ ಹ್ಯಾವ್ ಆರ್ ಈಸಿ. ಈಸಿ ಅಂದರೆ ವಾಟ್ಸ್ ಯುವರ್ ಗೇಮ್ ನೇಮ್, ಐ ಫೋಗಟ್, ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಸ್ ಈಸಿ ಗೇಮಿಂಗ್, ಐ ಡೋಂಟ್ ನೋ ಇಸ್ ಇನ್ ಗೇಮ್ ನೇಮ್. ಆಮೇಲೆ ವಿ ಹ್ಯಾವ್ ಆಡ್ಮಿನ್ ಸೋಹನ್, ಹೂ ಇಸ್ ವೈರಸ್ ಸೋಹನ್, ಹಾಂ ರಿಕಿ ಸಿಂಗ್, ಸಾರಿ ರಿಕಿ ಸಿಂಗ್, ವೈರಸ್ ಸೋಹನ್ ಆ್ಯಂಡ್ ಐ ಡೋಂಟ್ ನೋ ಹೂ ಎಲ್ಸ್ ಇಸ್ ದ ಸ್ಟಾಫ್ ಆಡ್ಮಿನ್ಸ್. ಅದೇ ಡಬ್ ಡಬ್ ಇದ್ದಾನೆ ರಾಯ್ ಅಂತ. ಆಮೇಲೆ ಸ್ಟಾಫ್ ಟೀಮ್ ಮೆಂಬರ್ಸಲ್ಲಿ ಆದರ್ಶ್ ಗೇಮಿಂಗ್, ವಾಟ್ಸ್ ಇಸ್ ನೇಮ್, ಐ ಕೀಪ್ ಫಾರ್ಗೆಟಿಂಗ್, ಆದರ್ಶ್ ವಂಶ್ ಇದ್ದಾರೆ, ವಂಶ್ ಅಂದರೆ ಕತ್ರಿ. ಆಫ್ಟರ್ ದ ಮನೀಶ್ ರೆಡ್ಡಿ ಇದ್ದಾರೆ, ಹೀ ಈಸ್ ಆಲ್ಸೋ ಬೀನ್ ವೆರಿ ಗುಡ್. ಮನೀಶ್ ರೆಡ್ಡಿ ಮತ್ತು ರಿಚಿ ಹಾಬ್ಸ್ ಅಂತ ತುಂಬ ತುಂಬ ಕಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸುಜಯ್ ಫಾರ್ ದ 40 ರುಪೀಸ್. ಹಾಗೆ ಸುಜಯ್ ಅವರಿದ್ದಾರೆ, ಸುಜಯ್ ನಮ್ಮ ಆಫೀಸರ್ ಸುಜಯ್ ಕೇಳಿರ್ಬೋದು ನೀವು, ಅವರಿದ್ದಾರೆ. ಜಿಮ್ಮಿ ಇಸ್ ಆದರ್ಶ್ ಗೇಮಿಂಗ್ ವೈ ಟಿ. ಸೊ ಆಮೇಲೆ ನಮ್ಮ ಇವರು ಯಾರು, ಡಿಡ್ ಐ ಮಿಸ್ ಎನಿ ನೇಮ್, ಕಿಲ್ ಬಿಲ್ ಸಚಿನ್ ಇದ್ದಾರೆ, ನಮ್ಮ ಬಡ್ಡಿ ಬಂಗಾರಪ್ಪ. ಆಮೇಲೆ ಇವರು ಯಾರು, ಸೇಬರ್ ಗೇಮಿಂಗ್ ಸ್ಟಾಫ್ ಇದ್ದಾರೆ, ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಅವರಿಗೆ ಗೊತ್ತು. ಆಮೇಲೆ ಆಕರ್ಷ್ ಇದ್ದಾನೆ, ಸಾಗರ್ ಇದ್ದಾನೆ. ಸೊ ಬಾಟ್ ಮನಿ ಎಲ್ಲ ಯಾರೂ ಇಲ್ಲ, ಅವ್ರು ಸ್ಟಾಫ್ ಅಲ್ಲ. ಸೊ ಆಮೇಲೆ ಇದೈತ, ಸೊ ನೀವು ಟ್ರೇಲರ್ ನೋಡಿದ್ದೀರ ಅನ್ಕೋತೀನಿ. ಸೊ ದ ಟ್ರೇಲರ್ ವಾಸ್ ವೆರಿ ಹಾರ್ಡ್ ಟ್ರೇಲರ್. ಆಲ್ಮೋಸ್ಟ್ 3-4 ದಿನ ತೊಗೊಂಡ್ವಿ ನಾವು, ಸ್ಟಾರ್ಟಿಂಗಿಂದ ಎಂಟ್ರಿವರೆಗೆ. ಟ್ರೇಲರ್ ಮತ್ತೆ ನೋಡ್ತೀರಾ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಏನೇನು ಇದು ಎಲ್ಲೆಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾ? ಟ್ರೇಲರ್ ನೋಡ್ತೀರಾ, ಎಸ್ ಅವ್ರನ್ನು? ಟ್ರೇಲರ್ ಟ್ರೇಲರ್ ಓಕೆ, ಟ್ರೇಲರ್ ನೋಡೋಣ ಇನ್ನೊಂದ್ಸಲ. ಓಕೆ, ಲೆಟ್ಸ್ ವಾಚ್ ದ ಟ್ರೇಲರ್. ಐ ಎಕ್ಸ್ಪ್ಲೇನ್ ಇನ್ ಡೀಟೇಲ್ಸ್ ಬಿಕಾಸ್ ತುಂಬ ಹಾರ್ಡ್ ಇತ್ತು. ಸೊ ಮೋಸ್ಟ್ ಆಫ್ ದ ಶೂಟಿಂಗ್, ಸಾರಿ, ಕ್ಲಾಕ್ ಗೇಮಿಂಗ್ ಇದ್ದಾರೆ, ಅವ್ರದ್ದು ಮರೆತು ಅದೇನ. ಮೋಸ್ಟ್ ಆಫ್ ದ ಶೂಟಿಂಗ್ ತುಂಬ ತುಂಬ ಕಷ್ಟ ಆಯಿತು. ಓಕೆ, ಮಾಡೋಕ್ಕೆ ಇವರು ಏಜನ್ ಮಂಜು, ಕ್ಲಾಕ್ ಅವರು ಇವರೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಷ್ಟಪಟ್ಟು ಮಾಡಿರೋದು. ಆಮೇಲೆ ಅದಕ್ಕೆ ನಂತರ ಫಸ್ಟ್ ಎಡಿಟಿಂಗ್ ಮಾಡಿದ್ದು ಶುಶ್ ಗೇಮಿಂಗ್, ನೆಕ್ಸ್ಟ್ ಎಡಿಟಿಂಗ್ ಮಾಡಿರೋದು ಇವರು ನಮ್ಮ ಯಶಸ್, ಆಮೇಲೆ ಅದಕ್ಕೆ ಡಿಸೈನ್ ಮಾಡಿರೋದು ಕೃಷ್ಣಪ್ಪ, ಆಮೇಲೆ ಇದನ್ನು ಡಿಸೈನ್ ಮಾಡಿರೋದು ಏನು ಒಳಗಿನ ಇಂಟೀರಿಯರ್ಸ್ ಅದು ಇದೆಲ್ಲ ಡಿಸೈನ್ ಮಾಡಿರೋ ಟೋನಿ ಸ್ಟಾರ್ಕ್, ನಮ್ಮ ಕಾರ್ಸ್ ಅದು ಇದೆಲ್ಲ ಡಿಸೈನ್ ಮಾಡೋದು ಇನ್ನೂ ಆಗ್ತಾಯಿದೆ, ಅವ್ರು ಟೋನಿ ಸ್ಟಾರ್ಕ್ ಮಾಡಿರೋದು. ಸೊ ಇಟ್ ವಾಸ್ ಹಾರ್ಡ್, ಇಟ್ ವಾಸ್ ಡ್ಯಾಮ್ ಹಾರ್ಡ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಟ್ರೇಲರ್. ಓಕೆ, ವಿ ಕಾಂಟ್ ಸಿ, ಯು ಕ್ಯಾನ್ ಸಿ ನೌ ರೈಟ್? ಆಲ್ ರೈಟ್, ಹೆಡ್ಫೋನ್ಸ್ ಯೂಸ್ ಮಾಡಿ ಅಂತ ಇದು ಯಶಸ್ ಹಾಕಿರೋದು.
ಆಮೇಲೆ ಇಲ್ಲಿಂದು ಚಿಕ್ಕದು ಇದು ಹಾಕ್ತೀವಿ. ಓಕೆ, ಇದು ಆ್ಯಕ್ಚುಲಿ ನಮ್ಗೆ ಸಿಕ್ಕಿಲ್ಲ, ಲಾಸ್ಟ್ ಮೊಮೆಂಟಿಗೆ ಹಾಕಿತ್ತು. ಸೊ ಇದು ವಿ ಡು ನಾಟ್ ಓನ್ ದ ಕಾಪಿರೈಟ್ಸ್ ಆಫ್ ದಿಸ್ ವಿಡಿಯೋ. ವಿಡಿಯೋ ಕಾಪಿರೈಟ್ಸ್ ಓನ್ ಮಾಡ್ತೀವಿ, ಬಟ್ ಆಡಿಯೋಗಿಲ್ಲ, ಅದೊಂದು ಹೇಳಬೇಕು. ಆಮೇಲೆ ಇದು ಆ್ಯಕ್ಚುಲಿ ನಾನೇ ಮಾಡಿರೋದು. ಸೊ ಗಬ್ಬರ್ ಎಂಟ್ರಿ. ಸೊ ದಿಸ್ ಇಸ್ ಹೌ ಏನ್ ತ ವಾಟ್ ವಿರ್ ಥಿಂಕಿಂಗ್ ಇಸ್ ಲೈಕ್ ಯಾವಾಗ ಗಬ್ಬರ್ ಇದು ಬರ್ತಾನೆ, ಸೊ ಆಲ್ ದ ಹಳೆ ಸಿಟಿಯಲ್ಲಿ ಯಾರ್ಯಾರು ಇದ್ರು ಒಂದು ಎರ ಇತ್ತು. ಕಾರ್ತಿಕ್ದು ಇದು ಏನು ಗ್ಯಾಂಗ್ ಆಗಲಿ, ಬರ್ಮಪ್ಪನ್ ಗ್ಯಾಂಗ್ ಆಗಲಿ, ಒನ್ ಆಫ್ ದ ಮೋಸ್ಟ್ ಫೇಮಸ್ ಡಾನ್ಸ್ ಅಂದರೆ ಅವ್ರದ್ದೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಆಗಿತ್ತು. ಬರ್ಮಪ್ಪ ಅದ ಆರ್ ಪಿ ಬ್ರೋ ಅಂದರೆ ಎಂಟೈರ್ ಸಿಟಿಗೆ ಗೊತ್ತು. ಹಂಗೆ ಒಂದು ಕ್ಯಾರೆಕ್ಟ್ರ್ ಬಿಲ್ಡ್ ಮಾಡೋದಂದರೆ ನಿಮ್ಮೊಂದು ಆ ಫೇಸ್ ಕೊಡ್ತೀರ. ಓಕೆ, ಸೊ ದೊಡ್ಡ ದೊಡ್ಡ ಸರ್ವರ್ಸಲ್ಲಿ ಲೆಗೆಸಿಯಲ್ಲಿ ಡಾನ್ ಮಾರ್ಲೇಗ ಅಂತಂದು ಇದ್ದಂಗಿತ್ತು. ಸೊ ಆ ಡಾನ್ ಮಾರ್ಲೇಗ ವೈಬ್ಸ್ ಅಂದರೆ ಎಂಟೈರ್ ಸರ್ವರ್ಗೆ ಗೊತ್ತು, ಡಾನ್ ಮಾರ್ಲೇಗ ಅಂತ. ಅವ್ನು ದೊಡ್ಡ ಸ್ಟ್ರೀಮರ್ ಅಂತಲ್ಲ, ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ದೆ. ಸೇಮ್ ವೇ ಆರ್ ಪಿ ಬ್ರೋದು ಬರ್ಮಪ್ಪ ಕ್ಯಾರೆಕ್ಟರ್ ನಾಟ್ ಬಿಕಾಸ್ ಆಫ್ ಈಸ್ ಅ ಸ್ಟ್ರೀಮರ್, ಬಟ್ ದ ವೇ ಹಿಸ್ ಪೋರ್ಟ್ರೇಸ್ ದ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಆ ಕ್ಯಾರೆಕ್ಟರ್ ಒಂಥರ ಇದು ಮಾಡೋದು, ಹಿಂಗೆ ಮೂವ್ ಮಾಡೋದು, ಅದು ಇದು ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ. ಸೊ ದಟ್ ಈಸ್ ಹೌ ವಿಚ್ ಗ್ರೋ. ಸೇಮ್ ವಿತ್ ಡಾನ್ ಮನಿ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಅವ್ರದ್ದೊಂದೊಂದು ಪಹಚಾನ್ ಮಾಡಿದ್ದಾರೆ. ಇನ್ನೊಂದು ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ಸ್ ವಾಸ್ ಕಾರ್ತಿಕ್ಸ್ ರೂಹಾನ್ ಅರೋರ. ಒನ್ ಆಫ್ ಒಂದು ಅವರು ಅವ್ರ ಗ್ಯಾಂಗ್ ಒಂದು 10-15 ಜನ ಬಂದುಬಿಟ್ಟು ಗಾಡಿ ಇಳಿದ್ಬಿಟ್ಟು ನಿಮ್ಮ ಫೇಸ್ ತೋರಿಸಾರಲ್ಲ, ದ್ಯಾಟ್ ಈಸ್ ದ ಇದು ಏನಂತಾರೆ ಅದಕ್ಕೆ, ಅದು ಭಯ ಹುಟ್ಟಿಸ್ತಾ ಇದ್ರು. ಎಂಡ್ ಆಫ್ ಎನ್ ಎರಾ ಅಂದರೆ, ಸೊ ಬೇಸಿಕಲಿ ಈ ಎಲ್ಲ ಕ್ಯಾರೆಕ್ಟರ್ಸ್ದು ಒಂದು ಎರಾ ಏನಿತ್ತು ಅದನ್ನು ಎಂಡ್ ಆಗ್ತಿದೆ ಈ ಇದರಿಂದ ಅಂತ. ಸೊ ಫಸ್ಟ್ ನಾಗರಾಜ್, ಇವರು ಐ ಗರುಡ ಗೇಮಿಂಗ್ ಬಿಗ್ ಫ್ಯಾನ್. ಸೊ ಇವರು ನಾಗರಾಜ್ ಇವನು ಮಲ್ಕೊಂಬಿಟ್ರು ಬ್ರೋ. ಇದು ಆ್ಯಕ್ಚುಲಿ 2-3 ಗಂಟೆಗೆ ಶೂಟಿಂಗ್, ಓಕೆ, ರಾತ್ರಿ. ಇದಾದಮೇಲೆ ಶೂಟಿಂಗ್ ಇಲ್ಲಿ ನಿಂತ್ಕೊಂಡಿದ್ದಾರೆ, ಇಲ್ಲೇ ಮಲ್ಕೊಂಬಿಟ್ಟಿದ್ದಾರೆ. ಹಂಗಿತ್ತಿದು, ಅಷ್ಟು ಟೈಮೇ ಇಲ್ಲ. ಟೈಮಲ್ಲಿ ಡಾನ್ ಮನಿ, ಇದು ಆ್ಯಕ್ಚುಲಿ ಡಾನ್ ಮನಿ ಅಲ್ಲ, ಓಕೆ, ಇದು ಮಾಡಿರೋದು ಇವ ಅನ್ಸತ್ತೆ, ಯಾರು ಮನೀಶ್ ರೆಡ್ಡಿ ಅಲ್ಲ, ಶಿಶ್ ಅನ್ಸತ್ತೆ. ಹೌದು, ಶಿಶ್ ಅಲ್ಲ, ಯಾರೋ ರಿಚಿನೋ ಯಾರೋ ಮಾಡಿರೋದು ಇದು. ಆಮೇಲೆ ಇದು ಆದರ್ಶ್ ಗೇಮಿಂಗ್ ಮಾಡಿರೋದು, ಕಾರ್ತಿಕ್ದು ರೋಹನ್ ಅರೋರ ಕ್ಯಾರೆಕ್ಟರ್. ಅದರ ನಂತರ ಇದು ಬರ್ಮಪ್ಪ. ಸಿ ದ ವೇ ದ ಬಾಡಿ ಲ್ಯಾಂಗ್ವೇಜ್ ನಾವು ಟ್ರೈ ಮಾಡಿದ್ವಿ, ಓಕೆ, ಬಟ್ ಆ ಬಾಡಿ ಲ್ಯಾಂಗ್ವೇಜ್ ಅವ್ರಿಗೆ ಬರೋದು, ನಮಗೆ ಆಗಲ್ಲ. ಸೊ ದಿಸ್ ಫೇಸ್ ಆಫ್ ಅವ್ರಿಗೆ ಬ್ರೋ, ಅವ್ರಿಗೆ ನಾವು ಹೆಂಗೆ ಕರೆಯೋಕ್ಕಾಗತ್ತೆ ನೋಡ್ರಿ. ನಾವು ಮಾಡೋದು ರಾತ್ರಿ 5 ಗಂಟೆಗೆ 8 ಗಂಟೆಗೆ, ಬೆಳಿಗ್ಗೆ ಬೆಳಿಗ್ಗೆ. ಅವ್ರನ್ನ ಕರೆಯೋಕ್ಕಾಗಲ್ಲ, ಅವರು ಹೀಲ್ ಬಿ ಅವ್ರದ್ದು ಸ್ಟ್ರೀಮ್ ಆಗುತ್ತೆ, ಆಮೇಲೆ ಅವರು ಗೇಮ್ಸ್ ಆಡ್ತಾ ಇರ್ತಾರೆ. ಸೊ ಆ ಕರೆದೆ ನಾನು, ಆದರೆ ಅವ್ರು ಬ್ಯುಸಿ ಇದ್ರು ಅವತ್ತು. ನೆಕ್ಸ್ಟ್ ಡೇ ಮತ್ತೆ ನಮ್ಮ ಟೈಮಿಗೆ ಅವ್ರಿಗೆ ಬರೋಕ್ಕಾಗಲಿ. ಥ್ಯಾಂಕ್ ಯು ಸೋ ಮಚ್ ಗೌಡಗೆ, ಥ್ಯಾಂಕ್ ಯು ಬ್ರೋ. ಸೂಪರ್ ಚಾಟ್ ಮಿಸ್ ಆಯ್ತು ಯಾರ್ದಾದ್ರು? ಏ ರಾಜೇಶ್ ಗೌಡ ರೀ, ನಮ್ಮ ಕನ್ನಡ ಕನ್ನಡಿಗಾಸ್ ಅಡ್ವೆಂಚರ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ 40 ರುಪೀಸ್, ಲವ್ ಯು ಬ್ರೋ. ನೋಡಿ, ಇದು ಆ ಬಾಡಿ ಲ್ಯಾಂಗ್ವೇಜ್ ಥರ ಟ್ರೈ ಮಾಡಿದ್ವಿ, ಬಟ್ ಇಟ್ಸ್ ನಾಟ್ ಪಾಸಿಬಲ್. ಇದು ಕತ್ರಿ ಆಫೀಸರ್, ಆಕ್ಚುಲಿ ಪೊಲೀಸ್ ಇರಬೇಕು ಅಂತ. ಸೊ ಇದು ಗಬ್ಬರ್ ಮತ್ತು ಇದ್ರದ್ದು ಆ ಸೌಂಡ್ ಹೆಂಗೆ ಬರುತ್ತೆ ಅಂದ್ರೆ, ಟರ್ನ್ ಆಗೋ ಬರ್ಮಪ್ಪನ ನೋಡಿದ ಥರ ಇದು ಕ್ಲಾಶಸ್ ಏನಿತ್ತು. ಸೊ ದ್ಯಾಟ್ ಬಿಕಮ್ಸ್ ಆ್ಯಕ್ಟಿವ್. ಸೊ ಅದಕ್ಕೋಸ್ಕರ ನಂತರ ನ್ಯೂ ಜರ್ನಿ ಬಿಗಿನ್ ಆಗತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನ್ಯೂ ಸಿಟಿ ನ್ಯೂ ಜರ್ನಿ. ಇದೆಲ್ಲ ಒಂದು ಎಷ್ಟು ಶಾರ್ಟ್ಸ್ ಆಗಿದೆ ದೇವ್ರಿಗೆ ಗೊತ್ತು. ಶಾರ್ದೂಲ್ ವೈಟ್ ಇದು ಅಂದ್ರೆ ಶಾರ್ದೂಲ್ ಕಬಾಡ ಕೊಡ್ತಾರೆ ಅವ್ರ ಇವೆಂಟ್ ಮ್ಯಾನೇಜರ್ ಟೋನಿ ಸ್ಟಾರ್ಕ್ ಡ್ರೈವ್ ಮಾಡ್ತಿರೋದು ಈ ಕಾರ್ನ. ಅದು ಅವ್ರದೇ ಬಂಬಲ್ ಬಿ ಕಾರ್. ಇದು ನೈಟ್ ರೇಸ್, ಇದು ಒನ್ ಆಫ್ ದ ನ್ಯೂ ಬರುತ್ತೆ. ಇದು ಮಿಷನ್ ರೂ ಪಿ ಡಿ, ಒಬ್ಬ ಗ್ಯಾಬ್ಸ್ ಅಂತ ಇದ್ದಾನೆ, ಏನು ಡಿಸೈನರ್, ಅಮೇಝಿಂಗ್ ಡಿಸೈನರ್ ಇವ. ಸೊ ಈ ಪಿ ಡಿಗೋಸ್ಕರ ನಾವು 6 ಮಂತ್ಸ್ ವೇಟ್ ಮಾಡಿದ್ದೀವಿ. ಓಕೆ, ನಾವು ಬುಕ್ ಮಾಡಿದ್ದು ಆಲ್ಮೋಸ್ಟು ಆಗಸ್ಟಲ್ಲಿ, ಲಾಸ್ಟ್ ಇಯರ್ ಆಗಸ್ಟಲ್ಲಿ ಬುಕ್ ಮಾಡಿರೋದು. ಸೊ ಈಗ ಬಂತು ನಮಗೆ ಮಿಷನ್ ರೂ ಪಿ ಡಿ. ಸೊ ಇದನ್ನು ಇಲ್ಲಿ ಏನಾಯಿತು ಗೈಸ್, ಇದು ಒಂದು ನಾ ಹೇಳ್ತೀನಿ ಆಮೇಲೆ ನಿಮಗೆ ಇನ್ ಗೇಮ್. ನಂಗೊಬ್ಬರು ಕಮೆಂಟಲ್ಲಿ ಬಂದು ಹೇಳಿದ್ರು ಇದು ಗಂಡ ಬೇರುಂಡ ಲೋಗೋ ಇತ್ತು ಇದರಲ್ಲಿ ಅಂತ. ಸೊ ಇಟ್ಸ್ ನಾಟ್ ಗುಡ್, ಯಾಕಂದರೆ ನೆಲದಲ್ಲಿ ಬರುತ್ತೆ ಇದು. ಆ್ಯಕ್ಚುಲಿ ಈ ಲೋಗೋ ಇದೆಯಲ್ಲ, ಒಂದು ಕಡೆ ರಿಪ್ಲೇಸ್ ಮಾಡಿದರೆ ಎಲ್ಲ ಕಡೆ ಬರುತ್ತೆ. ಸೊ ಅದರಿಂದ ಗಂಡ ಬೇರುಂಡ ಇದು ಇದೆ, ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಅದರಲ್ಲಿ, ಅದು ಇದಾಗತ್ತೆ ಅಂತ ಹೇಳಿದರು. ಸೊ ಅದನ್ನು ನಾವು ಚೇಂಜ್ ಮಾಡಿದ್ವಿ, ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಸೊ
ಈ ಕಾರ್ಸ್ ಎಲ್ಲ ಚೇಂಜ್ ಆಗತ್ತವೆ ಇದು, ಯಾಕಂದ್ರೆ ಶೂಟಿಂಗ್ ಟೈಮಲ್ಲಿ ಈ ಲೋಗೋಸ್ ಎಲ್ಲ ಇರಲಿಲ್ಲ. ಐ ಮೀನ್ ದೇರ್ ಇನ್ ಬಂಬಲ್ ವಿಯರ್ಸ್ ಓಕೆ. ಸೌಂಡ್ ಎಡಿಟಿಂಗ್ ಸ್ಟ್ರೈಕ್ ಇರ್ತದೆ, ಯಶಸ್ ಮಾಡಿದ್ರು, ಸೌಂಡ್ ಕೊಟ್ಟಿದ್ದು ಕೃಷ್ಣಪ್ಪ, ಎಡಿಟ್ ಮಾಡಿದ್ದು ಯಶಸ್. ಸೊ ಇದೆಲ್ಲ ಎಲ್ಲರೂ ಕಲ್ಕಿ ಅವರು ಅಗ್ನಿ ಎಲ್ಲರೂ ಮಾಡಿಬಿಟ್ಟಿದ್ದು ಒಂದು ಸುಜೇಟ ನೋಡಿ. ಇದರಲ್ಲಿ ಇಲ್ಲಿ ಶಿಶ್ ಆಟಾಡ್ತಿದ್ದಾರೆ ಅಚ್ಚ ಎಲ್ಲರು. ಇದು ಶಿಶ್ ಆಯ್ತಾ, ನೂಬ್ ಶಿಶ್ ತಿರುಗಾಡ್ತಿದ್ದಾರೆ ಫುಲ್. ಇದೊಂದು ಡಾಕ್ಟರ್ ಸೀನ್ ಮಾಡಕ್ ಕಷ್ಟ ಇದೆ, ಲೈಟಿಂಗ್ಸ್ ಕನೆಕ್ಟ್ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಕರ್ನಾಟಕ ಅಡ್ವೆಂಚರ್ ಫಾರ್ ಬಿಕಮಿಂಗ್ ಅ ಮೆಂಬರ್. ಏ ಚಾಚಾ ಪೇರು ಬಿಗ್ ಫ್ಯಾನ್ ಬ್ರೋ. ಆ್ಯಂಡ್ ದಿಸ್ ಒನ್ ಎವ್ರಿಥಿಂಗ್ ವಿಲ್ ಚೇಂಜ್, ಕಾರ್ಸ್ ಲೋಕೋಸ್ ಎವ್ರಿಥಿಂಗ್ ಮೈಟ್ ಚೇಂಜ್. ಆಮೇಲೆ ಮೋರ್ ವೈಟ್ ಲಿಸ್ಟೆಡ್ ಜಾಬ್ಸ್, ತುಂಬ ತುಂಬ ವೈಟ್ ಲಿಸ್ಟೆಡ್ ಜಾಬ್ಸ್ ಇದಾವೆ ಈ ಸಲ. ಈವನ್ ಡ್ರಗ್ ಡೀಲರ್ ಇಸ್ ಅ ವೈಟ್ ಲಿಸ್ಟೆಡ್ ಜಾಬ್, ವೆಪನ್ ಡೀಲರ್ ಇಸ್ ಅ ವೈಟ್ ಲಿಸ್ಟೆಡ್ ಜಾಬ್. ಸೊ ದಿಸ್ ಅ ಲಾಟ್ ಆಫ್ ಥಿಂಗ್ಸ್. ಈ ಸರ್ವರ್ ನೀವೇ ಮೇಂಟೈನ್ ಮಾಡ್ತೀರ, ನಾವೆಲ್ಲ ಇದು ಟೋವಿಂಗ್ ಜಾಬ್. ಮೆಕ್ಯಾನಿಕ್, ಮೆಕ್ಯಾನಿಕ್ ಅಂದರೆ ಇನ್ ದ ಓಲ್ಡ್ ಸರ್ವರ್ ಹೌ ಇಟ್ ವಾಸ್ ಓನ್ಲಿ ಮೆಕ್ಯಾನಿಕ್ಸ್ ಕುಡ್ ರಿಪೇರ್ ಅಲ್ಲ. ಸೊ ಈ ಸರ್ವರಲ್ಲಿ ಎಂಟೈರ್ ಕಸ್ಟಮೈಸೇಷನ್ ವಿಲ್ ಬಿ ಡನ್ ಬೈ ಮೆಕ್ಯಾನಿಕ್ಸ್. ಸೊ ಈವನ್ ಇಫ್ ದೇ ವಾಂಟ್ ಟು ಚೇಂಜ್ ದ ಪೇಂಟ್, ಇಟ್ ವಿಲ್ ಬಿ ಡನ್ ಬೈ ಮೆಕ್ಯಾನಿಕ್ಸ್. ಸೊ ಏನು ಸ್ವಲ್ಪ ಚಿಕ್ಕ ಇದಾದರೂ ಕಾರ್ಸಿಗೆ ಅವ್ರ ಟೈರ್ ಬರ್ಸ್ಟ್ ಆಗುತ್ತೆ. ಸೊ ಏನು ಫೀಚರ್ ಮಾಡಿದ್ದಾರೆ ಅಂದರೆ, ಸೊ ನೀವು ಫಾಸ್ಟಾಗಿ ಗಾಡಿ ಓಡಿಸುವಾಗ ಬೈ ಚಾನ್ಸ್ ಏನಾದರೂ ಆಕ್ಸಿಡೆಂಟ್ ಆದರೆ ಯುವರ್ ಟೈರ್ ವಿಲ್ ಬರ್ಸ್ಟ್ ದಿಸ್ ಟೈಮ್ ಓಕೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಈವನ್ ಡ್ಯೂರಿಂಗ್ ರಾಬರಿ. ಯು ಹ್ಯಾವ್ ಟು ಎನ್ಶೋರ್ ಯು ನೋ ಯುವರ್ ಡ್ರೈವಿಂಗ್ ಸೇಫ್ಲಿ. ಸೊ ಇಫ್ ಯು ಗೋ ಟೂ ಫಾಸ್ಟ್ ಆ್ಯಂಡ್ ಯು ನೋ ಬರ್ಸ್ಟ್ ಏನೋ ಟೈರ್ ಮೈಟ್ ಬರ್ಸ್ಟ್ ಆ್ಯಂಡ್ ಯು ನೀಡ್ ಅ ಮೆಕ್ಯಾನಿಕ್ ಟು ರಿಪೇರ್ ದ ಕಾರ್. ಮೆಕ್ಯಾನಿಕ್ಸ್ ದಿಸ್ ಇಸ್ ಪ್ಲಾಟಿನಮ್ ಕಾರ್ಸ್, ಇಟ್ಸ್ ಟೂ ಬ್ರೈಟ್ ಡ್ಯೂರಿಂಗ್ ನೈಟ್, ಐ ಡೋಂಟ್ ನೋ ಯಾಕೆ ಅಂತ. ಬಟ್ ಇದು ಇಂಟೀರಿಯರ್, ಇಟ್ ಇಸ್ ನೈಸ್ ಇಂಟೀರಿಯರ್. ಬಟ್ ದಿಸ್ ಟೈಮ್ ಪಿ ಡಿ ಎಮ್ ದೇರ್ ವಿಲ್ ಬಿ ಅ ಚೇಂಜಸ್ ದ್ಯಾಟ್ ವಿ ಕ್ಯಾನ್ ಗೋ ಹ್ಯಾಡ್ ಆ್ಯಂಡ್ ಬೈ ದ ಕಾರ್ಸ್. ಐ ಮೀನ್ ಕಾರ್ ಡೀಲರ್ ಹ್ಯಾಸ್ ಟು ಬಿ ದೇರ್, ಕಾರ್ ಡೀಲರ್ ಇರಲೇಬೇಕು ನಾವು ಇದು ಮಾಡೋಕ್ಕೆ, ಇಲ್ಲಾಂದ್ರೆ ಗಾಡಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇಂಡಿಯನ್ ಕಾರ್ ಸೊ ಈಚ್ ಆ್ಯಂಡ್ ಎವ್ರಿ ಕಾರ್ಸ್ ಹ್ಯಾವ್ ಬಿನ್ ಪರ್ಚೇಸ್. ನಾ ಪರ್ಚೇಸ್ ಮಾಡಿ ಇದು ಮಾಡಿರೋದು ಒಬ್ಬ ಇಂಡಿಯನ್ ಮಾಡ್ಲರ್ ಇದ್ದಾನೆ, ಸೊ ಅವನಿಂದ ಪರ್ಚೇಸ್ ಮಾಡಿದ್ದು. ಸೊ ಇದು ಸ್ಟಾರ್ಟಿಂಗ್ ನಿಮ್ಮದು ದ ಸ್ಪ್ಲೆಂಡರ್. ದ ಸ್ಪ್ಲೆಂಡರ್ ಇಸ್ ದ ಓಪಿಯೆಸ್ಟ್ ಬೈಕ್ ಇನ್ ದ ಸರ್ವರ್ ನಾವು, ಬಿಕಾಸ್ ಟೋನಿ ಸ್ಟಾರ್ಕ್ ಹೆಂಗೆ ಇದು ಮಾಡಿದಾರಂದ್ರೆ ನಾನು ಸ್ಪ್ಲೆಂಡರ್ ಓಡ್ಸ್ ತೋರಿಸಿದ್ದೀನಿ. ಸೊ ದಿಸ್ ಸ್ಪ್ಲೆಂಡರ್ ಇಸ್ ದ ಓಪಿಯೆಸ್ಟ್, ದ ಕಂಟ್ರೋಲ್, ದ ಲುಕ್ಸ್ ಇಟ್ಸ್ ಟೂ ಗುಡ್. ಸ್ಪ್ಲೆಂಡರ್ ಓಪಿ. ಆ್ಯಂಡ್ ಇದು ಟಾಟಾ ಸ್ಟಾಮ್, ಇದು ಟಾಟಾ ಸಫಾರಿ ಸ್ಟಾಮ್ ಅಂತ. ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ, ಯಾಕಂದರೆ ಓಕೆ ಬಟ್ ಇನ್ನೋವಾ ಸ್ಕಾರ್ಪಿಯೋ ಸ್ವಿಫ್ಟ್ ಆ್ಯಂಡ್ ಐಟನ್ ಆರ್ ಮೈ ಫೇವ್ರೇಟ್. ಐಟನ್ ಇಸ್ ಮೈ ಫೇವ್ರೇಟ್, ದ ಬೆಸ್ಟ್ ಹ್ಯಾಂಡ್ಲಿಂಗ್ ಕಾರ್. ಆ್ಯಕ್ಟಿವ್ ಅದು ಸ್ವಲ್ಪ ಇದು ಚೆನ್ನಾಗಿದೆ ಮಾತ್ರ. ಅದು ಒಂದೇನಂದರೆ ಇದು ಆ್ಯಡ್ ಆನ್ ಕಾರ್ ಅಲ್ಲ, ರಿಪ್ಲೇಸ್ಮೆಂಟ್ ಕಾರ್. ಸೊ ಎಲ್ಲಿ ರೋಡ್ ಸೈಡಲ್ಲೆಲ್ಲ ಆ್ಯಕ್ಟಿವ್ ಸಿಗ್ಬೋದು. ಸೊ ಇದು ಒಂದ್ಸಲ ನಾವು ಒಬ್ಬರಿಗೆ ರೇಡ್ ಮಾಡಿದ್ವಿ ಓಕೆ, ಒಬ್ಬರಿಗೆ ಹೆಸರು ಹೇಳಲ್ಲ. ಸೊ ವೆನ್ ದಟ್ ಪರ್ಸನ್ ಕೇಮ್ ಟು ದ ಸರ್ವರ್, ಫಸ್ಟ್ ಥಿಂಗ್ ಶಿ ಆಸ್ಕ್ಡ್ ಇಸ್, ಐ ಮೀನ್ ಹೀ ಆರ್ ಶಿ ಆಸ್ಕ್ಡ್ ಇಸ್, ಶಿ ವಾಸ್ ಟು ಬಿ ಅ ಓನರ್ ಆಫ್ ವೆನಿಲಾ ಯೂನಿಕಾರ್ನ್. ಸೊ ಅದಕ್ಕೆ ದಿಸ್ ಇಸ್ ಯು ನೋ ಲೈಕ್ ವಿತ್ ಅ ಪಾರ್ಟಿಂಗ್, ದಿಸ್ ನಥಿಂಗ್ ಇಸ್ 18 ಪ್ಲಸ್, ಎವ್ರಿಥಿಂಗ್ ಇಸ್ ಸೆನ್ಸರ್ಡ್. ಐ ಮೀನ್ 18 ಪ್ಲಸ್, ದಿಸ್ ಈಸ್ 18 ಪ್ಲಸ್. ಸೊ ಅದಕ್ಕೆ ಇದು ದಿಸ್ ಇಸ್ ಜಸ್ಟ್ ಅ ಪಾರ್ಟಿ, ಇದಕ್ಕೆಲ್ಲ ಬಟ್ಟೆ ಹಾಕ್ಸಿ ಇದು ಮಾಡಿದ್ದೀವಿ. ಸೊ ಯಾವುದು ಇದಿಲ್ಲ, ದ ಗೇಮ್ ಇಸ್ ಓನ್ಲಿ 18 ಪ್ಲಸ್. ನೆಕ್ಸ್ಟ್ ಇಸ್ ಗಾರ್ಬೇಜ್ ವೇಸ್ಟ್ ಮ್ಯಾನೇಜ್ಮೆಂಟ್. ಆ್ಯಂಡ್ ದಿಸ್ ಒನ್ ವಿ ಟ್ರೈಡ್ ಬಿಕಾಸ್ ತುಂಬ ಸರ್ವರ್ಸ್ ಅಲ್ಲಿ ಇದೆ, ವಿ ವಾಂಟೆಡ್ ಅನ್ ಇಂಡಿಯನ್ ಕಾರ್. ಸೊ ಇಂಡಿಯನ್ ಕಾರ್ ವಾಸ್ ವೆರಿ ಮಚ್ ರಿಕ್ವೈರ್ಡ್. ಅಂಬಾಸಿಡರ್ ಟ್ಯಾಕ್ಸಿ, ದಿಸ್ ವಾಸ್ ಅಗೇನ್ ಯುನೋ ಡಿಸೈನಿಂಗ್ ಎವ್ರಿಥಿಂಗ್ ಟೋನಿ ಸ್ಟಾರ್ ಕ್ಯಾನ್ ಈಸಿ ಗೇಮ್. ದಿಸ್ ಗೈ ಲುಕ್ಸ್ ಲೈಕ್ ಚಾಚಾ ಪೇರುದು, ಚಾಚಾ ವಿ ಹವ್ ನಾಟ್ ಮಿಸ್ಡ್ ಯು, ಸಿ ವಿ ಹ್ಯಾವ್ ಎ ರಿಪ್ಲೇಸ್ಮೆಂಟ್. ಪ್ರೋಗ್ರೆಸಿವ್ ಆರ್ ಪಿ, ಪ್ರೋಗ್ರೆಸಿವ್ ಆರ್ ಪಿ ಅಂದ್ರೆ ಏನು? ವಾಟ್ ಇಸ್ ಪ್ರೋಗ್ರೆಸಿವ್ ಆರ್ ಪಿ? ಇಟ್ಸ್ ಲೈಕ್ ವೆನ್ ಯು ಕ್ರಿಯೇಟ್ ಅ ಕ್ಯಾರೆಕ್ಟರ್ ಯು ಹ್ಯಾವ್ ಟು ಗೋ ಬೈ ದ ಬ್ಯಾಕ್ ಸ್ಟೋರಿ ಆಫ್ ಇಟ್. ಸೊ ಇಟ್ಸ್ ಲೈಕ್ ನಾಟ್ ಲೈಕ್ ಇವತ್ತು ಬರ್ತೀರಾ ಇವತ್ತೇ ರಾಬರಿ ಮಾಡ್ತೀರಾ, ನೋ ಯು ಕಾಂಟ್ ರಾಬ್ ಆನ್ ದ ಸೇಮ್ ಡೇ ಅಂಟಿಲ್ ಅಟ್ಲೀಸ್ಟ್ 1 ವೀಕ್ ಆರ್ 15 ಡೇಸ್ ಯು ಕಾಂಟ್ ರಾಬರಿ, ನೋ ರಾಬರಿ, ನೋ ದಿಸ್ ಥಿಂಗ್.
ಪ್ರತಿಯೊಬ್ಬರನ್ನ ಮೀಟ್ ಮಾಡಿದಾಗ ಅವ್ರನ್ನ ಹೊಸದಾಗಿ ಹೊಸ ಪರಿಚಯ ಥರ ಟ್ರೀಟ್ ಮಾಡ್ಬೇಕು. ನೀವು ಇವತ್ತೇ ಮೀಟ್ ಮಾಡಿದ್ದೀರಾ, ನಾಳೆಯಿಂದ ಚೇಂಜ್ ಆಗತ್ತೆ ಅಂದರೆ ಅವ ಸ್ಟೋರಿ ಮೇಲೆ ಬಿಲ್ಡ್ ಆಗತ್ತೆ. ಸೊ ಓಕೆ, ಸೊ ಅದ್ರ ಆ ಥರ ಸೊ ಎವ್ರಿಥಿಂಗ್. ಈಗ ಪೊಲೀಸಲ್ಲಿ ಹೆಂಗೆ ಅಂದರೆ, ಫಸ್ಟ್ ಟೈಮ್ ನೀವು ಸಿಕ್ಕಾಕೋತೀರ ನಿಮ್ಮ ಮೇಲೆ ಒಂದು ಚಾರ್ಜಸ್ ವಾರ್ನಿಂಗ್ ಬರುತ್ತೆ, ನೆಕ್ಸ್ಟ್ ಟೈಮ್ ಸಿಕ್ಕಾಕೋತೀರ ನೀವು ನಿಮ್ಮ ಮೇಲೆ ಫೈನ್ಸ್ ಬರುತ್ತೆ, ಅದರ ನೆಕ್ಸ್ಟ್ ಜೈಲಿಗೆ ಹೋಗ್ತೀರ ನೀವು. ಇಫ್ ಯು ಡೂ ಅ ಕೋಡ್ ರೆಡ್, ಯು ಪೊಲೀಸ್ನ ಸಾಯಿಸ್ತೀರ ಫಸ್ಟ್ ಟೈಮ್ ಸಾಯಿಸಿದಾಗ, ಓಕೆ ಫೈನ್ ಅಂಡ್ ಜೈಲ್. ಸೆಕೆಂಡ್ ಟೈಮ್ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಟಿಯರ್ 1 ಕ್ರಿಮಿನಲ್, ನೆಕ್ಸ್ಟ್ ಇಸ್ ಟಿಯರ್ 2 ಕ್ರಿಮಿನಲ್, ಟಿಯರ್ 3 ಕ್ರಿಮಿನಲ್ ಯು ಆರ್ ಅ ದಿಸ್ ಒನ್ ಯು ಆರ್ ಅ ಟೆರರಿಸ್ಟ್. ಸೊ ವಿ ಕ್ಯಾನ್ ಕಿಲ್ ಯು ಎನಿ ಟೈಮ್ ಯು ವಾಂಟ್. ನೀವು ಟೆರರಿಸ್ಟ್ ಆದರೆ ಯು ವಿಲ್ ಬಿ ಅ ಶೂಟ್ ಅಟ್ ಸೈಟ್, ಯು ಕ್ಯಾನ್ ಯು ಮೈಟ್ ಹ್ಯಾವ್ ಟು ಕಿಲ್ ಯುವರ್ ಕ್ಯಾರೆಕ್ಟರ್ ಆಲ್ಸೋ ಆ ಥರ. ಸೊ ಯು ಹ್ಯಾವ್ ಟು ಬಿ ಕೈಂಡ್ ಆಫ್ ಏನಂತೀರ, ನೀವು ಹೆದರಬೇಕು ಎಲ್ಲ ಸಿಚುವೇಶನ್ಸ್ಗೂ, ಹೆದರಬೇಕು ಜನರಿಗೆ, ಹೆದರಬೇಕು ಡಾಕ್ಟರ್ಸಿಗೆ, ಹೆದರಬೇಕು ಪೊಲೀಸವ್ರಿಗೆ, ಹೆದರಬೇಕು. ಅದು ನಾರ್ಮಲ್ ರಿಯಲ್ ಲೈಫಲ್ಲೂ ಹಂಗೆ. ರಿಯಲ್ ಲೈಫಲ್ಲಿ ಯಾವಾಗಂದ್ರೆ ಯಾವತ್ತಾದರೂ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಾನ್ಸ್ಟೇಬಲ್ ಬೈದು ಬರ್ರಿ ನಿಮಗೆ. ಸಿಂಪಲ್, ಓಕೆ ಸಿಂಪಲ್ ಎಕ್ಸಾಂಪಲ್, ಒಂದು ಪೊಲೀಸ್ ಸ್ಟೇಷನ್ ಹೋಗಿರಿ ಕಾನ್ಸ್ಟೇಬಲ್ಗೆ, ಬೈದು ಬಿಡು ಹಿಂಗೆ ಕಣ್ಣು ಓಪನ್ ಮಾಡಿ ನೋಡ್ರಿ, ಹಾಗೆ ಗೊತ್ತಾಗತ್ತೆ ನಿಮ್ಗೆ ಅಷ್ಟೇ. ಸೊ ದಟ್ಸ್ ಆಫ್ ಇಟ್ ಇಸ್. ನೀವೆಲ್ರಿಗೂ ಇದು ಪಿ ಡಿ ವಾಂಟ್ಸ್ ಟು ವಿನ್, ಪಿ ಡಿ ಹ್ಯಾಸ್ ಟು ವಿನ್ ಬ್ರೋ. ಇದು ರಿಯಲ್ ಲೈಫ್, ಯಾವುದೇ ಪಿಕ್ಚರ್ ನೋಡಿ, ಯಾವುದೇ ರಿಯಲ್ ಲೈಫ್ ನೋಡಿ, ಯಾವತ್ತು ಕಳ್ಳರು ವಿನ್ ಆಗಲ್ಲ. ಪೊಲೀಸ್ ಅಂದ್ರೆ ಏನು, ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಇರುತ್ತೆ, ಅವ್ರಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್, ಅಷ್ಟೇ ಇದು ಎಕ್ಸಾಮ್ಸ್ ಇರುತ್ತೆ, ಕೆ ಪಿ ಎಸ್ ಸಿ, ಅದು ಐ ಎ ಎಸ್ ಇದು ಏನು IAS, ಅದು ಏನೇನು ಬೇರೆ ಬೇರೆ ಎಕ್ಸಾಮ್ಸ್ ಇರುತ್ತೆ. ಆಫ್ಟರ್ ದ್ಯಾಟ್ ದೇ ಬಿಕಮ್ ಕಾಪ್ಸ್. ಅಟ್ ಲೀಸ್ಟ್ ಹಿಯರ್ ವಿ ಇಂಟರ್ವ್ಯೂ, ನಾವು ಹೊಸ ಟ್ರೈನಿಂಗ್ ಮಾಡ್ತೀವಿ, ಅವ್ರಿಗೆ ಬೇಜಾನ್ ಇದು ಹೇಳ್ತೀವಿ, ಅಷ್ಟೆಲ್ಲ ಮಾಡಿನೂ ಪೊಲೀಸ್ ಅವ್ರು ವಿನ್ ಆಗಿಲ್ಲ ಅಂದರೆ ದಟ್ ಇಸ್ ಬುಲ್ಶೆಟ್. ಸೊ ಪಿ ಡಿ ಹ್ಯಾಸ್ ಟು ವಿನ್, ದಟ್ ಇಸ್ ಬೇಸಿಕ್ ರೂಲ್. ದಿಸ್ ಇಸ್ ನೋಡಿ ಚಂದ, 16 ವರ್ಷ ಇದು ಮಾಡ್ತೀವಿ. ಇದು ಹಾಟ್ ಟಾಕ್ ಜಾಬ್, ಓಕೆ. ಸೊ ಯು ಕ್ಯಾನ್ ಕ್ರಿಯೇಟ್ ಹಾಟ್ ಟಾಕ್ಸ್ ಅಂಡ್ ಸೆಲ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂದ್ರೆ ಹೊಸ ಸಿಟಿಗೆ ಹೋದಾಗ ನೀವು ಹೆಂಗೆಲ್ಲ ಕಲಿತಿರಲ್ಲ ಹಂಗೆ ಕಲಿಬೇಕು ಅಷ್ಟೇ. ಬಿಗ್ ಫ್ಯಾನ್ ನಮ್ ಕೃಷ್ಣ ಅವ್ರು ಬಂದಿದ್ದಾರೆ, ಇವ್ರು ಏನು ಮಾಡಿಲ್ಲ ಆಯ್ತಾ. ಹಲೋ, ಜಸ್ಟ್ ಕಿಡ್ಡಿಂಗ್. ಸೊ ಇದು ಮೆಟ್ರೋ ಟ್ರೈನ್ ಇಲ್ಲಿ ಸಿಟಿಯಲ್ಲೂ, ಸಿಟಿ ಒಳಗಡೆನೂ ಹೋಗ್ಬೋದು, ಸಿಟಿಯಿಂದ ಆಚೆ. ಓಕೆ, ದಿಸ್ ಒನ್ ಇಸ್ ಲೈಕ್ ನ್ಯೂ ಸ್ಕೈ ವಾಕ್. ಜಸ್ಟ್ ಗೋ, ಇದು ಇದರಲ್ಲಿ ಗಾಡಿ ಓಡಿಸೋದು ಅದು ಇದೆಲ್ಲ ಮಾಡಿದ್ರೆ ಸತ್ತೋಗ್ತೀರ. ಸೊ ದಿಸ್ ಇಸ್ ಲೈಕ್ ನೈಸ್ ಸ್ಕೈ ವಾಕ್, ನೈಸ್ ದಿಸ್ ಇಸ್ ಅ ಗರಾಜ್. ಓಕೆ, ಸೊ ಈ ದಿಸ್ ಗರಾಜ್ ಇಸ್ ರಿಯಲಿಸ್ಟಿಕ್ ಟೈಪ್. ಏನಂದ್ರೆ ಮುಂಚೆ ಏನಾಗ್ತಿತ್ತು, ನೀವು ಗರಾಜ್ ಹಾಕಿದ ತಕ್ಷಣ ನೆಲದ ಒಳಗೆ ಹೋಗ್ತಿತ್ತಲ್ಲ. ಸೊ ಈಗಲ್ಲ, ಈಗ ಪಾರ್ಕ್ ಮಾಡಿದ ತಕ್ಷಣ ಪಕ್ಕದ ಸೈಡಲ್ಲಿ ಇದು ಪಾರ್ಕ್ ಆಗತ್ತೆ. ಸೊ ಇದರಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಏನಾಯಿತು ಅಂದರೆ, ಕೆಲವೊಂದ್ಸಲ, ಯಾವಾಗಲೂ ಅಲ್ಲ, ಕೆಲವೊಂದ್ಸಲ ಈಗ ಗಾಡಿ ತುಂಬ ಇರುತ್ತೆ ಅಂದ್ಕೊಳ್ಳಿ, ನಾವು ಒಬ್ಬರು ಪಾರ್ಕ್ ಮಾಡಿದರೆ ಇನ್ನೊಂದ್ಸಲ ಗಾಡಿ ಇನ್ನೊಂದು ಗಾಡಿ ಮೇಲೆ ಹೋಗ್ಬಿಟ್ಟು ನಿಲ್ಲತ್ತೆ. ಸೊ ಅದನ್ನು ನಾವು ಸಾರ್ಟ್ ಔಟ್ ಮಾಡೋಕ್ಕೆ ಡ್ರಾಪ್ ಇದು ಮಾಡ್ತಿದ್ವಿ. ಸೊ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತೀವಿ, ಅಂಟಿಲ್ ದೇಟ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇಟ್ಸ್ ಅಮೇಝಿಂಗ್. ಎಕ್ಸ್ಟರ್ನಲ್ ಪಾರ್ಕಿಂಗ್, ಸೊ ದ ಹೌಸ್ ಪಾರ್ಕಿಂಗ್ ಇಸ್ ರಿಮೂವ್ಡ್, ಯಾಕಂದರೆ ಮನೆಯಲ್ಲಿ ಗರಾಜಸ್ ಆರ್ ರಿಮೂವ್ಡ್. ಸೊ ನೋ ಮೋರ್ ಯು ಕ್ಯಾನ್ ಪಾರ್ಕ್ ಇನ್ ಎ ಹೌಸ್, ಬಿಕಾಸ್ ಯಾಕಂದರೆ ಮುಂಚೆ ತುಂಬ ಅದನ್ನ ಮಿಸ್ಯೂಸ್ ಮಾಡ್ತಾಯಿದ್ರು, ಕದ್ದುಬಿಟ್ಟು ಮನೆಗೆ ಓಡೋಗೋದು, ಮನೆಯಲ್ಲಿ ಪಾರ್ಕ್ ಮಾಡೋದು, ಆಮೇಲೆ ಅದರಲ್ಲಿ ಐಟಮ್ಸ್ ಇದು ಮಾಡೋದು, ತುಂಬ ತುಂಬ ಮಿಸ್ಯೂಸ್ ಮಾಡ್ತಾಯಿದ್ರು. ಸೊ ಹೌಸ್ ಗರಾಜಸ್ ಆರ್ ರಿಮೂವ್ಡ್. ದಿಸ್ ಇಸ್ ಬರ್ಗರ್ ಶಾಟ್, ದಿಸ್ ಇಸ್ ಜಾಬ್ ಇನ್ನು ಹಾಕಿಲ್ಲ, ಬಟ್ ಯು ಬಿ ಏಬಲ್ ಟು ಕ್ರಿಯೇಟ್ ಬರ್ಗರ್ ಫ್ಯೂಚರ್. ದಿಸ್ ಇಸ್ ಡೊಮಿನೋಸ್ ಪಿಜ್ಜಾ ಡೆಲಿವರಿ, ಸೊ ಯು ಕ್ಯಾನ್ ಡೆಲಿವರ್ ಪಿಜ್ಜಾಸ್, ಫಾರ್ ಎವ್ರಿ ಪಿಜ್ಜಾ ಯು ವಿಲ್ ಬಿ ಗೆಟಿಂಗ್ ಮನಿ. ಇದು ಡಿಸೈನಿಂಗ್ ಟೋನಿ ಸ್ಟಾರ್ಕ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ಆ ಲೋಗೋ, ಆ ಇದು ಸಿಕ್ಸಿ ಮಾಡಿದ್ದಾರೆ. ಸೊ ಇದು ಟ್ಯಾಕೋಸ್ ಜಾಬ್, ಓಕೆ. ಸೊ ಬೇಸಿಕಲಿ ದಿಸ್ ಇಸ್ ಆಲ್ಸೋ ವೈಟ್ ಲಿಸ್ಟ್ ಜಾಬ್, ಯು ಕ್ಯಾನ್ ಕ್ರಿಯೇಟ್ ಟ್ಯಾಕೋಸ್,
ಇನ್ ಫ್ಯೂಚರ್ ಹೆಸರು ಕೊಡೋಣ ಅದಕ್ಕೆ, ಮಸಾಲೆ ದೋಸೆ ಅಂತ ಏನಾದರೂ ಕೊಡೋಣ. ಬಟ್ ಯು ಕ್ಯಾನ್ ಕ್ರಿಯೇಟ್ ಟ್ಯಾಕೋಸ್. ಓಕೆ, ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಓನ್ ಟೀಮ್. ಒನ್ ವಿಲ್ ಬಿ ಅ ಕುಕ್, ಒನ್ ವಿಲ್ ಬಿ ಅ ಪ್ರೊಸೆಸರ್, ಒನ್ ವಿಲ್ ಬಿ ಅ ಡೆಲಿವರಿ ಗಾಯ್. ಸೊ ಯು ಕ್ಯಾನ್ ಮೇಕ್ ಮನಿ ಔಟ್ ಆಫ್ ಇಟ್. ಪಟ 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 ಕುಕಿಂಗ್ ಮಾಡ್ಬೇಕು, ಪಟ ಪಟ ಡೆಲಿವರಿ ಮಾಡ್ಬೇಕು, ನಾಲ್ಕೈದು ಜನನ ಇಟ್ಕೊಂಬಿಟ್ಟು ಪಟ 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 ಡೆಲಿವರಿ. ಸೊ ಯು ಕ್ಯಾನ್ ಡೂ ದ್ಯಾಟ್. ಸೊ ಅದೊಂದು ಆಪ್ಷನ್. ನಮಸ್ಕಾರ, ನಮಸ್ಕಾರ. Is ordered by the, it's civilians, bro. You don't have to order it. And though again, Kutka Kumar is back, our one and only, the best reporter in the town. But I want more reporters. Okay, others just a reporter ke chana rahte. So idhar la normal robbery, others kadame madar ke. I hope everyone reduces robbery in the new city. Maatadi role play madana. Robbery is not a role play. ಇದು ನೋಬ ಸೋಹನ್. ಸೊ ದಿಸ್ ಇಸ್ ಗಬ್ಬರ್ ಕತ್ರಿ ಎವ್ರಿವನ್. ಇದನ್ನು ಈ ಶೂ ಸೀನ್ ಒಂದು ನಾಲ್ಕು ಸಲ ರೀಶೂಟ್ ಮಾಡಿದ್ದೀವಿ. ಓಕೆ, ಸ್ವಲ್ಪ ದ ಪರ್ಫೆಕ್ಷನ್ಗೋಸ್ಕರ, ಆ ಬುಲೆಟ್ ಪಾಸ್ ಆಗೋದು, ಇದು ಪರ್ಫೆಕ್ಷನ್ಗೋಸ್ಕರ. ಸೊ ವೈ ವಿ ಡಿಡ್ ದಿಸ್ ಇಸ್ ದ ಪಿ ಡಿ ವಾಂಟ್ಸ್ ಟು ವಿನ್. The only reason for this is the PD wants to win this con. So, one of the... One time ali, enge tandre, see, the Gabbar Singh character na enge size bekitta ke. So, I needed to kill Gabbar Singh character because he was a very epic character. He was a very nice guy. I love... Nanna Aatik tumba ishta character. So, even nanna Aatik innobba ishta character. One time ali, bad boy na nodidre aagtirilla nange. Okay. ಅಷ್ಟು ಇರಿಟೇಟಿಂಗ್ ಇದ್ದ ಸ್ಟಾರ್ಟಿಂಗ್ ಬಂದಾಗ. ಅವನಿಗೆ ಹೇಳೋದಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕೂಲ್ ಗೈಸ್ ನಾವು. ತುಂಬ ಐ ಲೈಕ್ ಟು ಇನ್ನು ಹ್ಯಾಂಗ್ ಔಟ್ ಐತಿ, ಅಂದರೆ ಅವನ ಜೊತೆ ಮಜಾ ಬರುತ್ತೆ. ಸೊ ಅದಕ್ಕೋಸ್ಕರ ಅವನ ಕೈ ಇಲ್ದೇ ಅದು ಸಾಯ್ಬೇಕು ಅಂತ ಕೊನೆ ಇಚ್ಛೆ ಇತ್ತು ಗಬ್ಬರ್. ಯಾವುದ್ರಲ್ಲಿ ವೀಡಿಯೋ ಮಾಡಿ, ರಾಕ್ ಸ್ಟಾರ್ ಎಡಿಟರ್ ಮತ್ತು ಸ್ಟ್ರೀಮ್ ಲ್ಯಾಬ್ಸ್ ಎಲ್ಲ ತುಂಬ ಮಿಕ್ಸ್ ಇದೆ. ಸೊ ಇಟ್ ವಾಸ್ ಎನ್ ಎಂಡ್ ಆಫ್ ದಿಸ್ ಈಸ್ ಎನ್ ಇಂಟ್ರಡಕ್ಷನ್. ಓಕೆ, ಸೊ ದ ಟ್ರೇಲರ್ ಎಂಡೆಡ್ ಹಿಯರ್. ಸೊ ನೆಕ್ಸ್ಟ್ ಇಸ್ ವಾಟ್, ಇಟ್ಸ್ ಲೈಕ್ ಅವೆಂಜರ್ ಸೀರೀಸಲ್ಲಿ ಲಾಸ್ಟಲ್ಲಿ ಬರುತ್ತೆ ನೋಡಿ, ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿ ಥೀಮಲ್ಲಿ ತಗೊಂಬಂದು ನಾವು. ಸೊ ದಿಸ್ ಇಸ್ ಎಂಡ್ ಆಫ್ ಟೀಸರ್. ಬಟ್ ದಿಸ್ ಈಸ್ ಅ ನ್ಯೂ ಮ್ಯಾಪ್, ಇದು ಹೊಸ ಮ್ಯಾಪ್. ಈಗ ಹಾಕಲ್ಲ ಸದ್ಯಕ್ಕೆ, ಯಾಕಂದರೆ ಸ್ವಲ್ಪ 1.8 GB ಫೈಲ್ ಇದು. ಸೊ ಪ್ರತಿ ಸಲ ಸರ್ವರ್ ಜಾಯ್ನ್ ಆದಾಗ 1.8 GB ಡೌನ್ಲೋಡ್ ಆಗುತ್ತೆ, ವಿಚ್ ಇಸ್ ನಾಟ್ ಫೈನ್ ಫಾರ್ ಲೋವರ್ ಪಿ ಸಿ ಯೂಸರ್ಸ್. ಇದು ಕಂಪ್ಲೀಟ್ ಹೊಸ ಐಲ್ಯಾಂಡ್, ಇದನ್ನು ಇವೆಂಟ್ಸಿಗೆ ಹಾಕ್ತೀವಿ. ಓಕೆ, ಸೊ ಈಗ ಯಾವುದಾದ್ರೂ ಗ್ಯಾಂಗ್ ವಾರ್ಸ್ ಅದು ಇದೆಲ್ಲ ಆಗ್ತಾ ಇದ್ರೆ ಇವೆಂಟ್ಸಿಗೆ ಹಾಕ್ತೀವಿ. ಏನು ಮೊನ್ನೆ ಲೋಚನ್ ಇದನ್ನು ಇದು ಮಾಡ್ತೀರಾ, ಇವರೇ ಕೈ ಈ ಥರ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದ, ಅದು ಯಾವುದು ಇಮೋಟ್ ಪ್ಲೇ ಮಾಡ್ತಿದ್ದ ಅದಕ್ಕೆ ಇಟ್ಕೊಂಡಿದ್ದಾನೆ ಅಂತೀರ. ಸೊ ಇದು ದ ಮೇನ್ ಹೌಸ್, ಈಸ್ಟರ್ ಹೌಸ್, ಅದು ಹೊಸ ಮ್ಯಾಪ್ ಏನು ರಿಲೀಸ್ ಆಗಿದೆ ಜಿ ಟಿ ಅದು. ಸೊ ಇದು ಇವೆಂಟ್ಸಿಗೆ ಮಾತ್ರ ಬರುತ್ತೆ. ನೋಡ್ರಿ, ಇದು ಆಕ್ಚುಲಿ ಡ್ರೆಸ್ ಚೇಂಜ್ ಮಾಡಿ, ಇದು ಶಿಷ್ಯ ಡ್ರೆಸ್ ಮಾಡಿ. ಈ ಡೈಲಾಗ್ ಇದೆಯಲ್ಲ, ಟು ಬಿ ಆನೆಸ್ಟ್ ದಿಸ್ ಡೈಲಾಗ್. ಸೊ ಬೇಸಿಕಲಿ ಈ ಡೈಲಾಗ್ನ ನಾ ಹುಡುಕ್ತಾ ಇದ್ದೆ. ನಾ ಫಸ್ಟ್ ಯೋಚನೆ ಮಾಡಿದೆ, ಎಲ್ಲಿಪ್ಪ ಇಂಥ ಡೈಲಾಗ್ ಎಲ್ಲಿಂದ ಸಿಗುತ್ತೆ, ಅವ್ನು ಮಾತಾಡಿದ ಬೈಗಳು ಅಂದರೆ ಎಲ್ಲ ವೀಡಿಯೋಸ್ ಹುಡುಕ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಏನು ಮಾಡಿದೆ, ಒಂದು ಚಾನೆಲ್ ತೆಗೆದೆ, ಫಸ್ಟ್ ವೀಡಿಯೋ ಓಪನ್ ಮಾಡಿದೆ, ಅದರಲ್ಲಿತ್ತು. ಅದು ಪ್ರತಿ ವೀಡಿಯೋಸಲ್ಲಿ ಇರ್ತದೆ. ಸೊ ದಟ್ ವಾಸ್ ನಾಟ್ ಪ್ರಾಬ್ಲಮ್ ಇಟ್ ಆಲ್. ಇದು ಕಾಪಿರೈಟ್ ಹಾಕ್ಬೇಡಪ್ಪ ನಿನ್ ಬೈಗಳಿಗೆ. ಸೊ ಬ್ಯಾಕ್ ಟು ದ ಗೇಮ್, ಲೆಟ್ಸ್ ಕನೆಕ್ಟ್. ಎರಡೇ ಮೂರ್ ಮೂರ್ ಸಲ ಮಾತಾಡ್ತ. ಆಮೇಲೆ ಕೃಷ್ಣಪ್ಪ ಏನಾದ್ರು ಹೇಳೋದಿದೆಯಾ? ಏನಿಲ್ಲ, ಲೈಕ್ ಹೊಸ ಸರ್ವರ್ ತುಂಬಾ ಒಪ್ಪಿದೆ, ಅಪ್ಡೇಟ್ ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳಬೇಕಷ್ಟೇ. ನಾ
ಯಾವ ಲಿಂಕ್ ಬ್ರೋ? ನನ್ನ ಚಾನೆಲ್ ಅಲ್ಲಿ ಇದೆ ನೋಡಿ, ಅದು ವಿಡಿಯೋ ಸ್ಕೋಲ್ಡಿಂಗ್ದು ಲಿಂಕ್. ಒಂದು ನಿನ್ನೆದು, ನಿನ್ನೆ ಅಲ್ಲ ಮೊನ್ನೆದು ಅನ್ಸುತ್ತೆ, ವ್ಯಾಲೋರೆಂಟ್ ಒಂದು ವಿಡಿಯೋ ಮಾಡಿದ್ದಾನೆ, ಅದ್ರಲ್ಲಿ ನೋಡಿ ಸಿಗತ್ತೆ ನಮಗೆ. ವ್ಯಾಲೋರೆಂಟ್ ವಿಡಿಯೋ ಆಡ್ತಿದ್ದೆ, ಅದರಲ್ಲೇ ಇದೆ ಆ ಸ್ಕೋಲ್ಡಿಂಗ್ ಸ್ಟಾರ್ಟಿಂಗ್ ವಿಡಿಯೋ. ಸೊ ದಿಸ್ ಇಸ್ ದ ಲೋಡಿಂಗ್ ಸ್ಕ್ರೀನ್. ಓಕೆ, ದಿಸ್ ಇಸ್ ಹೌ ಯು ಕ್ರಿಯೇಟ್ ದ ಕ್ಯಾರೆಕ್ಟರ್ಸ್. ಮುಂಚೆ ಸ್ವಲ್ಪ ಡಿಫ್ರೆಂಟ್ ಇರ್ತಾ ಇತ್ತು. ಸೊ ನಾವು ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದಿಸ್ ಆ್ಯಂಡ್ ಕ್ರಿಯೇಟ್ ದ ಕ್ಯಾರೆಕ್ಟರ್. ಸೊ ಫಾರ್ ಟೈಮ್ ಬೀಯಿಂಗ್ ಅವರ್ ನಾನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನಿ, ನೀನು ಯೋಚನೆ ಮಾಡಿಲ್ಲ. ದಿಸ್ ವಾಸ್ ಅವರ್ ರಿಷಬ್ ಶೆಟ್ಟಿ, ದ ಫೇಮಸ್ ಡೈರೆಕ್ಟರ್. ಸೊ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಕ್ಯಾರೆಕ್ಟರ್ ನೋಡಿ, ನಾನು ಅದು ಕಂಟಿನ್ಯೂ ಮಾಡೋಕ್ಕಾಗತ್ತ ಅಥವಾ ಬೇಡ ಅಂತ. ಸೊ ಐವ್ ನಾಟ್ ಥಾಟ್ ಆಫ್ ಅ ನ್ಯೂ ಕ್ಯಾರೆಕ್ಟರ್. ಸೊ ಈ ಸಲ ವಿ ಹ್ಯಾವ್ ಗಿವನ್ ಅ ಲಾಟ್ ಆಫ್ ಆಪ್ಷನ್ಸ್ ಫಾರ್ ಸ್ಪಾನಿಂಗ್ ಲೀಕ್ಸ್ ಇನ್ಕಮಿಂಗ್. ಹಾಂ, ಸೊ ವಿ ಹ್ಯಾವ್ ಲಾಟ್ ಆಫ್ ಸ್ಪಾನ್ ಲೊಕೇಶನ್ಸ್. ದಿಸ್ ಈಸ್ ಅ ನ್ಯೂ ಸರ್ವರ್ ಬ್ರೋ. ಸೊ ವೆನ್ ವಿ ದಿಸ್ ಅವರ್ ಟಿಲ್ ಸ್ಪಾನ್, ಸೊ ವಿ ಗೆಟ್ ಟು ಕಲೆಕ್ಟ್ಸ್ ತುಂಬ ಇದಿರುತ್ತೆ. ಊಹೂ, ಸೊ ದಿಸ್ ಇಸ್ ವೆಲ್ಕಮ್ ಟು ಹೂ ಎವರ್ ಕ್ಲ್ಯಾನ್ಸ್ ಇಯರ್, ವಿ ಸೆಂಡ್ ದಮ್ ವೆಲ್ಕಮ್ ಟು ಎಕ್ಸ್ ಐ ಆರ್ ಪಿ. ದಿಸ್ ಇಸ್ ಅವರ್ ಓಪನ್ ಗ್ಯಾರಾಜ್. ಸೊ ದಿಸ್ ಇಸ್ ಫಾರ್ ಟೆಂಪರರಿ, ಹೌಎವರ್ ದಿಸ್ ಇಸ್ ಅವರ್ ಟಿಲ್ ಲುಕ್. ದೆನ್ ಯು ಹ್ಯಾವ್ ರೆಂಟಲ್, ನೀವು ಗಾಡಿ ತೊಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅದು ಇದು ಅಂತ. ಏನೇನು ತೋರಿಸ್ಬೇಕು ಕೃಷ್ಣ ಅವರು? ಏನಿಲ್ಲ, ಲೈಕ್ ವೆರಿ ಸ್ನೀಕ್ ಪಿಕ್ ಕೊಡಿ, ಎಲ್ಲ ತೋರಿಸ್ಬೇಡಿ, ಸ್ವಲ್ಪ ಅಷ್ಟೇ. ಸ್ವಲ್ಪ ಅಷ್ಟೇ, ಓಕೆ, ಸ್ವಲ್ಪ ಅಷ್ಟೇ. ಲೋಡಿಂಗ್ ಸ್ಕ್ರೀನ್ ಇಸ್ ಅಮೇಜಿಂಗ್ ಅಲ್ಲ. ಸೊ ವಿ ಡೋಂಟ್ ಹ್ಯಾವ್ ಮನಿ ನಾವು, ಅದಂತ ದುಡ್ಡೇ ಇಲ್ಲ ಅಂತ. 100 ರೂಪಾಯಿನಲ್ಲ ಅಲ್ಲ, ನಾವೆಲ್ಲ ತೋರಿಸ್ಬಿಟ್ರೆ ಇವ್ರು ಏನು ಮಾಡ್ತಾರೆ? ಸ್ಟ್ರಿಪ್ ಕ್ಲಬ್ ಅಂತೆ ಬಾಬಾಯ್. ಯಾರಿಗೆ ಸ್ಟ್ರಿಪ್ ಕ್ಲಬ್ ನೋಡ್ಬೇಕು? ಕೆಟ್ಟ ಸೈಕಲ್ ಶಿವ್ ಶೆಟ್ಟಿ ಲೀಕ್. ಸ್ಪ್ಲೆಂಡರ್ ಬೈಕ್ ನೋಡ್ಬೇಕು ನಿಮ್ಗೆ. ಸೊ ಬೇಸಿಕಲಿ ಎಫ್ ಪಿ ಎಸ್ ಅಂತೂ ಯು ಡೋಂಟ್ ಇವನ್ ಹ್ಯಾವ್ ಟು ಥಿಂಕ್, ಬ್ಯೂಟಿಫುಲ್ ಎಫ್ ಪಿ ಎಸ್ ಬರುತ್ತೆ ಇದರಲ್ಲಿ. ವಿ ಐ ಆಮ್ ಐ ಆಮ್ ದ ಲವಿಂಗ್ ದ ಎಫ್ ಪಿ ಎಸ್. ನಿಮ್ಮ ನೇಮ್ 3.62 ಅಲ್ಲಿ ಇದು ಸತ್ಯ ಗೊತ್ತಿಲ್ಲ, ನೋಡೋಣ. ಓ, ನಂದು ಈ ಗರಾಜಲ್ಲಿ ಕಾರ್ ಇರಬೇಕು. ಸೊ ನೋಡಿ, ಈ ಥರ ಗರಾಜ್ ಆಗಿ ತೋರಿಸ್ತಾನಲ್ಲ ನಿಮಗೆ. ಸೊ ಬೇಸಿಕಲಿ ವೆನ್ ಯು ಇಂಟ್ರಾಕ್ಟ್ ವಿತ್ ದ ಗರಾಜ್ ವಿಲ್ ಫೈಂಡ್ ಓ ಯಾವುದೂ ಇಲ್ಲ, ಕಾರೇ ಇಲ್ಲ. ಓ, ಕಾರೆಲ್ಲ ಡಿಲೀಟ್ ಮಾಡಿದೆ ಅನ್ಸುತ್ತೆ ನಾ, ಇನ್ನೂ ಕಂಪ್ಲೀಟ್ ರಿಲೀಸ್ ಆಗಿಲ್ಲಲ್ಲ. ಸೊ ಇದು ಪಿ ಡಿ ಎಮ್ ಇದೆ. ಸೊ ಪಿ ಡಿ ಎಮ್ ಎಂಟ್ರ್ ಆಗೋಕ್ಕೆ ಫುಲ್ ದೊಡ್ಡ ಗೇಟ್ ಇದೆ, ದೊಡ್ಡ ಗೇಟ್ ಓಪನ್ ಆಗುತ್ತೆ. ದೊಡ್ಡ ಗೇಟ್ ಓಪನ್ ಆದಾಗ ನಾವು ಒಳಗೆ ಬರ್ತೀವಿ. ಸೊ ಇಲ್ಲಿ ನಾ ಸ್ಪ್ಲೆಂಡರ್ ತೋರಿಸ್ತೀನಿ, ಓಕೆ? ನಿಮ್ಗೆ ಎಲ್ಲರೂ ಕೇಳ್ತಾ ಇದ್ದಾರೆ ಆಗ್ತದೆ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಅಂತ. ಈ ಥರ. ಸೊ ವಿ ಕೆನ್ ವಿ ನೀಡ್ ಟು ಚೇಂಜ್ ದ ಕಾರ್ಸ್. ಇದು ಕಾರ್ಸ್ ಎಲ್ಲ ತುಂಬ ಜಾಸ್ತಿ ಚೇಂಜ್ ಮಾಡಿಲ್ಲ, ಇನ್ ಫ್ಯೂಚರ್ ಬರುತ್ತೆ ಕಾರ್ಸ್ ಬೇರೆ ಬೇರೆ. ನಾವು ಬೇಡದಿರೋ ಕಾರ್ಸ್ನೆಲ್ಲ ಡಿಲೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಕರೋರ ಫಾರ್ ದ 100 ರುಪೀಸ್ ಮ್ಯಾನ್. ಓಕೆ, ಐ ಆಮ್ ಗೋನ ಪ್ರೊಮೋಟ್ ಯು ಟು ಆ್ಯಡ್ ಆ್ಯಡ್ ವಿನ್ ಇಫ್ ಯು ಪೇ ಮೋರ್ ಪ್ರೊಮೋಟ್ ಐ ಗಿವ್ ಯು ಲಾಸ್ಟ್ ಎಮ್ ಸಿ ಬ್ಯಾಕ್. Just kidding, bro. ಎಲ್ಲಿ ಸ್ಪ್ಲೆಂಡರ್? $100,000 $10,000 ಸೂಪರ್ ಚಾಟ್ ಇನ್ಕಮಿ. ಏ
ಹಾಂ ಹೀರೋ ಹೋಂಡಾ ಸ್ಪ್ಲೆಂಡರ್ ಇದೆ ಅಲ್ಲ ಎಂಟರ್ ನೋಡ್ರಿ ಚೆನ್ನಾಗಿಲ್ಲ ಇಸಂಟ್ ಇಟ್ ಗುಡ್ ನೈನ್ 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 ಬೇಕದಕ್ಕೆ ನೈನ್ 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 ಓಕೆ ಬಾಯ್ ಹೂ ಹೂ ಬಾಟ್ ಇಟ್ ಹಲೋ ಯಾರು ಬಾಯ್ ಮಾಡಿದ್ರಪ್ಪ ಯಾರಿದಾರಲ್ಲಿ ಬೇ ಇಂಜಿನ್ ಬೇರೆ ಅಷ್ಟು ಡಿಸೈನ್ ಮಾಡಕ್ ಆಗಲ್ಲ ಮಾತ್ರ ಹಿಂಗ್ ಹೌ ಸೆಕ್ಸಿಟ್ ಇದು ಹ್ಯಾಂಡ್ಲಿಂಗ್ ನೋಡ್ರಿ ಸ್ಪ್ಲೆಂಡರ್ದು ಹಲೋ ಹಾಂ ಹಲೋ ಏನ್ ಬ್ರೋ ಲೋ ಫ್ಯೂಯಲ್ ಅಂತ ಸೈಕಲ ನೋಡಿ ಇದು ಹೊಸ ಪಿ ಡಿ ಎಕ್ಸೈಟ್ ಪಿ ಡಿ ಸೊ ಇದರಲ್ಲಿ ನಾನು ಆಗ ಹೇಳದ್ನಲ್ಲ ನಿಮಗೆ ಇದು ಲೋಗೋ ಇದಿತ್ತು ಅಂತ ಲೋಗೋ ಚೇಂಜ್ ಮಾಡಿದ್ವಿ ನೋಡಿ ಈಗ ಇಲಿ ಹಾಕಿದ್ದು ಇಲ್ಲಿ ಶೆರೀಫ್ಸ್ ಲೋಗೋ ಸೊ ದ ಕಂಡ ಬೇರುಂಟ ವಿಲ್ ಬಿ ಓನ್ಲಿ ಹಿಯರ್ ಆಕ್ಟಿವ್ ಇಲ್ಲ ಆಮೇಲೆ ಆಮೇಲೆ ನೋಡ್ರಿ ನಾ ಎಲ್ಲ ತೋರಿಸ್ಬಿಟ್ರೆ ಅದು ಇದಿರಲ್ಲ ಎಲ್ಲ ತೋರಿಸೋ ತಡೀರಿ ವೇಟ್ ವೇಟ್ ನೀವ್ ಆಯ್ತು ಎಸ್ ಏನಕ್ಕೆ ಬೀಳ್ತಾ ಇದ್ದೀರಾ ಓಡಕ್ ಆಗಲ್ಲಲ್ಲ ಯು ಹ್ಯಾವ್ ಟು ವಾಕ್ ಹಲೋ ಮತ್ತೆ ಲೋ ಸ್ಪ್ಲೆಂಡರ್ ಓಪಿ ಇದೆ ಐ ಲೈಕ್ ಸ್ಪ್ಲೆಂಡರ್ ಬ್ರೋ ಇದು ಮೈಲೇಜ್ ಇಲ್ಲ ಬೈಕ್ ಅಲ್ಲಿ ಇದು ನಮ್ಮ ಕುಡಕ ಕುಮಾರ್ಸ್ ಬಾರಿಗೆ ಕುಡ್ಕ ಕುಮಾರ್ ಬಾರ್ ನೋಡಿದಿರಲ್ಲ ಕುಡ್ಕ ಕುಮಾರ್ ಬಾರ ರೋಗ ನಡೀರಿ ಇದ್ ನೋಡಿ ಗರಾಜ್ ಸ್ಟೋರಿಂಗ್ ತೋರಿಸ್ತೀನಿ ಹೆಂಗ್ ಬರತ್ತಂತ ನೋಡಿಲ್ಲಲ್ಲ ನೀವು ಹಿಂಗೆ ವಿ ಹ್ಯಾವ್ ಟು ಪಾರ್ಕ್ ಇಟ್ ಹಿಯರ್ ಇಟ್ ವಿಲ್ ಪಾರ್ಕ್ ಅಲ್ಲಿ ಸೊ ಇಟ್ ವಿಲ್ ಓ ಅಲ್ಲೇ ಇರತ್ತೆ ಸೈಕ್ ಚೆನ್ನಲ್ಲ ಸೈಕ್ ಇದೆ ನಾನು ಬಂದು ಕದಕ್ಕೂ ಆಗಲ್ಲ ಈ ಬೈಕ್ನ ಇಲ್ಲ ಏನು ಮಾಡೋಕ್ಕಾಗಲ್ಲ ನಿಮ್ಗೆ ಅದು ಗುದ್ದಕ್ಕೂ ಆಗಲ್ಲ ಆಕ್ಚುಲಿ ಇದು ನೋಡಿ ನಾ ಟ್ರೈ ಮಾಡ್ತೀನಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಅದು ಇಟ್ ವಿಲ್ ಬಿ ಹಾರ್ಡ್ ಇದನ್ನ ಟೆಸ್ಟ್ ಮಾಡಿದ್ದೀನೋ ಏನೂ ಆಗಲ್ಲ ನೋಡ್ತಿದ್ದೀರಿ ಕಲ್ಲು ಕಲ್ಲಾಗೋಗತ್ತೆ ಅದು ಸಾರಿ ಗಿರೀಶ್ ಬ್ರೋ ಮೈಲೇಜ್ ಜಾಸ್ತಿ ಮಾಡಬೇಕು ಬರ್ರಿ ಆಕ್ಟಿವ್ ಅದಲ್ಲ ಹೋಗೋಣ ಬನ್ನಿ ನಡೀರಿ ಆಚೆ ತೂವಲ್ಲ ಬನ್ನಿ ಬನ್ನಿ ಕೂತ್ಕೊಳ್ಳಿ ವೇಟ್ ಶೂಟ್ ಮಾಡ್ತೀನಿ ಓಕೆ ನೈಟ್ ತುಂಬ ಕತ್ಲೆ ಅದ ಕಾಣ್ಬೇಕು ತಡೀರಿ ನಂಗೆ ಅದು ಚೆನ್ನಾಗ ಹ್ಞೂ ಇದು ವೆದರ್ ಚೆನ್ನಾಗಿದೆ ಹಾಂ 6G ಫೈವ್ ಜಿನ ಅದು ಫೈವ್ ಜಿ ಅನ್ಸತ್ತಲ್ಲ ನಿಮ್ಮ ಸ್ಕೂಟಿನ ಕಾಣ ಅಂತಿಲ್ಲ ನಂಗೆ ಇನ್ನೇ ಲೋಡ್ ಆಗಿಲ್ಲ ಹೋಗಿ ಹೋಗಿ ನೀವು ಲೋಡ್ ಆಗಿಲ್ಲ ನಿಮಗೆ ಹ್ಞೂ ಹ್ಞೂ ಇದು ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡಬೇಕು ತುಂಬ ಕಮ್ಮಿ ಆಯ್ತು ಸ್ಪೀಡ್ ಸ್ಪ್ಲೆಂಡರ್ ಓಪಿ 100 rupees ಪೆಟ್ರೋಲ್ ಸಾಕು ಇದು ನೋಡಿ ಕಾರ್ ಶೋರೂಮ್ ಕಾರ್ ಶೋರೂಮ್ ತೋರಿಸಿದ್ನಲ್ಲ ಫಾರ್ಚುನರ್ ಅದೇ ಲಾಸ್ಟ್ ಟೈಮ್ ಇತ್ತಲ್ಲ ಫಾರ್ಚುನರ್ ಹಾಕಿಲ್ಲ ಫಾರ್ಚುನರ್ ಸೇಮ್ ಇದೆ ರೀವ್ ಏನ್ ಬರೋ ಎಲ್ಲೋದ್ರಿ ಬನ್ನಿ ಸ್ಲ್ಯಾಶ್ ಕಾರ್ ಸ್ಲ್ಯಾಶ್ ಕಾರ್ ಕಾಣಿಸ್ತದೆ ನನ್ನ ಬಾಯಿ ಗಾಡಿ ಈಗ ಇಲ್ಲ ಇಟ್ಸ್ ಸ್ಟಿಲ್ ಇನ್ವಿಸಿಬಲ್ ಫಾರ್ ಮೀ ಅದು ಸ್ಪ್ಲೆಂಡರ್ ತಗೊಂಡ್ಬರ್ತೀನಿ ರೀ ಸಾಯಿಲ್ ತುಂಬ ಸ್ಲೋ ಇದೆ ನಾವು ಸ್ಪ್ಲೆಂಡರ್ ಅಲ್ಲಿ ತಿರ್ಗಡಾನ Let's go, let's go. Let's go.
ಇದು ಅಲ್ಲಿ ಲೆಫ್ಟ್ ಇಂದ ಅದನ್ನ ತೋರಿಸಿದ್ರ ಲೀಜನ್ ಸ್ಕ್ವೇರ್ ಬಾಜು ಇರೋದು ಬ್ರಿಡ್ಜ್. ಅಲ್ಲಿ ಮೇಲೆ ಹೋಗೋಣ. ಹ್ಮ್ ನಡೀರಿ. ಆಲ್ರೆಡಿ ನೀವು ಅಲ್ಲೇ ಬೈಕ್ ತಗೊಂಡು ಹೋಗ್ಬಾರ್ದಂದಿರಿ. ಬೈಕ್ ತಗೊಂಡು ಹೋಗ್ಬೇಡ್ರಿ, ಅದು ಗ್ಲಿಚ್ ಆಗತ್ತೆ. ನಾ ಹೇಳೋದು ಕೇಳಿ, ಯಾರೋ ಹೋಗ್ಬೇಡಿ, ಇಲ್ಲಿ ಕೆಳಗೆ ಬೀಳ್ತಾರ ನೀವು. ಅದು ಕಾರ್ ತಗೊಳಕ್ ಆಗಲ್ಲ, ಇಲ್ಲಿ ಅಡ್ಡ ಹಾಕಿದೀನಿ ನೋಡಿ. ಅದು ಬೈಕ್ ಅಡ್ಡ ಹಾಕ್ಬೇಕಿನ್ ಬಿಟ್ವಿನಲ್ಲಿ ಅಡ್ಡ ಹಾಕ್ತಾನೆ ಯಾವ್ದಾದ್ರು. ಹಾ ಇದೆಯಲ್ಲ. ಸೊ ಇಲ್ಲಿ ಆಕ್ಚುಲಿ ಲೈಟ್ ಬರ್ಬೇಕು, ಅದು ಲೈಟ್ ಅದೇನೋ ವರ್ಕ್ ಮಾಡ್ತಿದ್ದೀನಿ, ಅದು ನೋಡೋಣ. ಇದು ಫುಲ್ ಲೈಟಿಂಗ್ ಬಂದಲ್ಲಿ ಕಾಫಿ ಶಾಪ್ ಇತ್ತು, ಸೈಕ್ ಇರುತ್ತೆ. ಅದು ಟೆಕ್ಸ್ಚರ್ ಲಾಸ್ ಆಗ್ತಿತ್ತು ಬ್ರೋ, ಅದು ಟೆಕ್ಸ್ಚರ್ ಕಮ್ಮಿ ಮಾಡಿ ಹಾಕ್ಬೇಕು ಸ್ವಲ್ಪ. ಓಕೆ, ಈ ಥರದ ಹಾಸ್ಪಿಟಲ್ ರೀಟೆಕ್ಸ್ಚರಿಂಗ್ ನೋಡಿ, ರೀಟೆಕ್ಸ್ಚರಿಂಗ್ ತುಂಬ ಕಷ್ಟಪಟ್ಟಿದ್ದಾರೆ ಪಾಪ ಗಿರೀಶ್. ಹೊಸ ಹಾಸ್ಪಿಟಲ್ ಅಶ್ವಿನಿ ಅಶ್ವಿನಿ ಹೊಸ ಹಾಸ್ಪಿಟಲ್. ನೀವು ಜನರು ತಗೊಂಡಾಗ ನೀವು ನೋಡ್ರಿ ಎಲ್ಲ ನಾ ತೋರಿಸಿದ್ರೆ ಅದು ಮಜಾ ಇರಲ್ಲ. ಸೊ ರೀಟೆಕ್ಸ್ಚರಿಂಗ್ ನೋಡಿ, ಪಿಲ್ ಬಾಕ್ಸ್ ಸೈಕ್ ಸೈಕ್ ಚೆನ್ನಾಗಿ ಮಾಡಿದಾರಲ್ಲ. ಹೊರಗೆ ಕೆಳಗಡೆ ಬನ್ನಿ, ಇಲ್ಲಿ ಅದು ಐಕ್ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಜಾಬ್ ಹಾಕೋಬೇಕನ್ಸ್ ಅಲ್ಲ. ಹಾ ಬನ್ನಿ, ಇದ್ದು ಗೊತ್ತು ನಿಮ್ಗೆ ಇಲ್ಲಿದೆಯಲ್ಲ, ಬನ್ನಿ ಕೂತ್ಕೊಳ್ಳಿ. ಅದ್ರ ಹೆಂಗ್ ಕೂತ್ಕೊಳ್ದೆ ಸಿಟ್ಟ ಮುಂದ್ಗಡೆ ಬಂದು ಬರ್ತಿಲ್ಲ ನಿಮ್ಗೆ ಕೂತ್ಕೊಳ್ಳಿ. ಅಪ್ಪ ಅಪ್ಪ, ಇದು ರೂಫಿಗೆ ಇದೆಲ್ಲ ನನಗೆ ಸ್ವಲ್ಪ ಸ್ವಲ್ಪ ಇನ್ನ ಲೋಡ್ ಆಗ್ಬೇಕು. ಫಸ್ಟ್ ಟೈಮ್ ನೀವು ಇಂಟರ್ನೆಟ್ ಇನ್ನು ಹೊಲ್ಸಿದೆ ಅಷ್ಟೊಂದು. ಹ್ಞೂ ನೋಡಿದ್ರಿ, ರೀಟೆಕ್ಸ್ಚರಿಂಗ್ ಸೈಕ್ ಮಾಡಿಲ್ಲ. ಹ್ಞೂ ಸೈಕ್ ಇದೆ, ಸೆಕ್ಸಿ ರೀಟೆಕ್ಸ್ಚರಿಂಗ್ ಮಾಡ್ತಾರೆ ಅವರು. ಎಷ್ಟು ತೊಳತ್ತೆ ನಿಮ್ಮ ಲೋಡಿಂಗ್ ಪ್ರೋ? ಇಟ್ಸ್ ಲ್ಯಾಪ್ಟಾಪ್, ಲ್ಯಾಪ್ಟಾಪ್ ಈ ಬೆಡ್ನು ಮೂವ್ ಮಾಡ್ಬೋದು ಅನ್ಸುತ್ತೆ, ಇಲ್ಲಿ ಮಲ್ಕೋಬೋದು. ಇಟ್ ಇಸ್ 3.0. ಹೌದು ಬರೋ, ಹಾಸ್ಪಿಟಲ್ ಸೈಕ್ ಇದೆಲ್ಲ ಮೆತ್ತನಾರೆ. ಇನ್ನೊಂದು ಕೂಲ್ ಫೀಚರ್ ತೋರಿಸ್ತೀನಿ ನಿಮ್ಗೆ. ಓಕೆ, ಸೊ ಇಲ್ಲಿ ನಿಮಗೆ ಮುಂಚಿನ ಥರ ಇಲ್ಲಿ ನೋಡಿ, ಇಲ್ಲಿ ಬಂದಾಗ ಹಾಯ್ ಹೇಳ್ತಾಳೆ. ಏಯ್ ಇಲ್ಲ ನ್ಯಾನ್ಸಿ, ನ್ಯಾನ್ಸಿನ ಹಾಕಿದೀವಿ ನಾವು. ನ್ಯಾನ್ಸಿ ಹಲೋ, ನ್ಯಾನ್ಸಿ ವಾಟ್ಸ್ ಅಪ್ ನ್ಯಾನ್ಸಿ. ಆಮೇಲೆ ಇಲ್ಲಿ ಬ್ಯಾಂಡೇಜ್ ಡಾಕ್ಟರ್ ಇಲ್ಲ ಅಂದ್ರೆ. ಹಾ ನನಗೆ ಹಾಯ್ ಹೇಳ್ತಾಳೆ ನೋಡು, ಹತ್ರ ಬಂದ್ರೆ ಮತ್ತೊಂದು ನನಗೆ ಹೇಳ ಅಂತ. ಚೇಂಜ್ ಮಾಡಿ ನ್ಯಾನ್ಸಿನ. ನ್ಯಾನ್ಸಿನ್ ಬದಲಿ ಬೇರೆದವ್ರು ಯಾರಾದ್ರೂ ಹಾಕ್ಬೇಕು, ಮೇ ಬಿ ಅಶ್ವಿನಿ. ಹೆಂಗಿದ್ರು ಅಶ್ವಿನಿ ಬರಂಗಿಲ್ಲ ಲೈಸೆಟಿಗೆ. ಐ'ಮ್ ಪ್ಲೇಯಿಂಗ್ 3.0. ಎಸ್ ಬರ್ರಿ ಬ್ರೋ, ಅಶ್ವಿನಿ ಯಾಕೆ ಬರಲ್ಲ? ಹೌದು ಅಶ್ವಿನಿ ಬರ್ತಾಳೆ, ಸಾರಿ ಪಾಪ. ಐ ಥಾಟ್ ಅಶ್ವಿನಿ ಕ್ಯಾರೆಕ್ಟರ್ ಹೋಗುತ್ತೆ. ಅಶ್ವಿನಿ ಸಾಯಿಸ್ಬಾರ್ದಪ್ಪ. ಅದೇ ಮತ್ತೆ ಅಕ್ಕಿನ ಜೊತೆ ಮದ್ವೆ ಎಲ್ಲ ಆಗ್ಬೇಕು, ಸಾಯಿಸಿದ್ರೆ ಹೆಂಗ? ವೈ 3.0 ನಾ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಬ್ರೋ, ಯಾವುದೇ ಗೇಮಿಂಗ್ ಸ್ವಲ್ಪ ಚೇಂಜಸ್ ಇರಬೇಕು, ಡಿಫ್ರೆನ್ಸ್ ಇರಬೇಕು. ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು, ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಆಫ್ ದಿಸ್ ಥಿಂಗ್ ಇಸ್ ದ ಬ್ಯಾಂಕ್. ಸೊ ಯುಲ್ ಹ್ಯಾವ್ ಯುವರ್ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್. ಇದು 100 ರೂಪಾಯಿ ಡೆಪಾಸಿಟ್ ಮಾಡೋದು, ವಿಡ್ರಾವಲ್ ಮಾಡೋದು, ನಾನು ಸ್ವಲ್ಪ ದುಡ್ಡು ತಗೋತೀನಿ. ಆಮೇಲೆ ಆಕ್ಷನ್ಸ್, ಅಕೌಂಟ್ ಆಪ್ಷನ್ಸ್. ಓಕೆ, ಐ ಕ್ಯಾನ್ ಆರ್ಡರ್ ಅ ಡೆಬಿಟ್ ಕಾರ್ಡ್. ನಾನೊಂದು ಡೆಬಿಟ್ ಕಾರ್ಡ್ ಆರ್ಡರ್ ಮಾಡ್ತೀನಿ ಅನ್ಕೊಳ್ಳಿ, ಅದಕ್ಕೊಂದು ಪಿನ್ ಹಾಕ್ತೀನಿ ನಿಮ್ಗೆ ಸದ್ಯಕ್ಕೆ. ಓಕೆ, ಸೊ ಐ ಗೆಟ್ ಅ ಡೆಬಿಟ್ ಕಾರ್ಡ್. ಓಕೆ, ಸೊ ಇಲ್ಲಿ ನನ್ನ ಡೆಬಿಟ್ ಕಾರ್ಡ್ ಇರುತ್ತೆ. ಸೊ ಪಿನ್ ಹೇಳಿ, ನಿಮ್ಮ ಡೆಬಿಟ್ ಕಾರ್ಡ್ ನಿಮ್ಮದು ಇದು ಕೊಡಿ, ಡೆಬಿಟ್ ಕಾರ್ಡ್ ಕೊಡಿ, ಇವ್ರಿಗೆ ತೋರಿಸ. ಓಕೆ, ಆರ್ಡರ್ ಕಾರ್ಡ್ ಪರ್ಸ್ನಲ್ ಪಿನ್ ಸಿಂಗಲ್ ಡಿಜಿಟ್ ಏ 4 ಡಿಜಿಟ್ ಯಾವುದೊಂದು ಕೊಡ್ರಿಪ್ಪ, ನೋಬಿದ್ದೇನೆ 4 ಡಿಜಿಟ್ ಕೊಡ್ರಿ. ಬಂತು ಕೊಡ್ರಿ, ನನಗೆ ಡ್ರಾಪ್ ಮಾಡ್ರಿ. ವೀಸಾ, ವೀಸಾ ಕಾರ್ಡ? ಹ್ಞೂ. ಸೊ ಈಗ ನಾನು ಯಾವುದೋ ಒಂದು ATM ಹೋಗ್ಬೇಕು. ಓಕೆ, ATM ಎಲ್ಲಿದೆ? ಇಲ್ಲಿ ATM ಇದೆಯಾ? ನಂಗೆ ಹಂಗೆಲ್ಲ ಪಿನ್ ಇಡಂಗಿಲ್ಲ ಅಣ್ಣ, ಏನರ ನಂಗೆ ಕೊಟ್ಟರೆ. ಟ್ರೇಡ್ ಮಾಡಿ, ಟ್ರೇಡ್ ಮಾಡಿ.
ನನ್ನ ಬ್ಯಾಂಕ್ ಹತ್ರ ಹೋಗೋಣ, ಎಟಿಎಂ ಅಲ್ಲಿ ರೈಟ್. ನೆಟ್ಫ್ಲಿಕ್ಸ್ ಪಿಜ್ಜಾ ಆರ್ಡರ್ ಮಾಡ್ರಿ. ಹಾ ಮಾಡೋಣ. ನೆಟ್ಫ್ಲಿಕ್ಸಾ? ಇಲ್ಲಿದ್ದು ಎ ಟಿ ಎಮ್ ಎಲ್ಲೋಯ್ತು. ಒಳಗೆ ಇಲ್ಲಿ ಎ ಟಿ ಎಮ್ ಇಲ್ಲ. ಇದ್ರೆ ಇದೆಯಾ? ಆರ್ ಐ ಪಿ ಕಬ್ಬಾರ್. ಲೆಜೆಂಡ್ರಿ ಕ್ಯಾರೆಕ್ಟರ್ ಸ್ಕಿಲ್ ಮಾಡಬೇಡಿ. ಪಲ್ಲನ್ ಶೆಟ್ಟಿ, ರೋಹನ್ ಅರೋರ, ಬರ್ಮಪ್ಪ ವಾರ್ಡ್ ಎಲ್ಲ ಸತ್ತೋದ್ರು ನೋಡ್ರಿ. ಹಿಂಗೆ ಎ ಟಿ ಎಮ್ ಮಾಡಿದ್ರೆ ನೋಡ್ರಿ. ಈಗ ನಂದು ಕಾರ್ಡ್ ಯೂಸ್ ಮಾಡ್ಬೋದು, ಕೃಷ್ಣ ಎಸ್ ಎಂದು ಕಾರ್ಡ್ ಯೂಸ್ ಮಾಡ್ಬೋದು. ಸೊ ನಂದು ನಾನು ಪಿನ್ ಹಾಕಿದ್ರೆ ಹಿಂಗೆ ಇದು ಬಂತು, ನಂದು ಅಕೌಂಟ್ ಬಂತು. ಸೊ ಫಾರ್ ಎಕ್ಸಾಂಪಲ್ ನಾನು ಕೃಷ್ಣ ಬ್ರೋದ್ ಇದು ಮಾಡ್ತೀನಿ ಅನ್ಕೊಳ್ಳಿ. ಕೃಷ್ಣ ಬ್ರೋ ಇದು ಹೇಳ್ರಿ, ಪಿನ್ ಹೇಳ್ರಿ. 2567 2567 ನೋಡ್ರಿ. ಇದು ಕೃಷ್ಣ ಬ್ರೋದ್ ಅಕೌಂಟ್, ಇದ್ರಿಂದ ನಾನು ದುಡ್ಡು ಕದಿಬೋದು. ಸೊ ಮೇನ್ ಥಿಂಗ್ ಇಸ್ ಬ್ರೋ 100 ಕಟ್ ಆಯ್ತು. ಆಕ್ಚುಲಿ ಕಟ್ ಆಯ್ತು, ಆಕ್ಚುಲಿ ಕಟ್ ಆಗತ್ತೆ. ಮತ್ತೇನ್ ತೋರಿಸ್ತದೆ, ನಿಮ್ ಎ ಟಿ ಎಂ ಕಾರ್ಡ್ ಕದ್ದು ಬಿಟ್ಟು ಇದು ಮಾಡಿದ್ರೆ ಆಯ್ತು ಅಂದ್ರೆ ಎ ಟಿ ಎಂ ಕಾರ್ಡ್ ಇಸ್ ವೆರಿ ಹಲೋ. ಏನ ಸ್ಪ್ಲೆಂಡರ್ ಕದೀತಿಯಲ್ಪ? ಯಾರಪ್ಪ ನೀ? ಓಪ್ಪ ಸ್ಪ್ಲೆಂಡರ್ ಕಳ್ಳ. ಬರ್ರಿ ಬರ್ರಿ ಕೂತ್ಕೋರಿ. ಯಾರದು? ಬನ್ನಿ ಬನ್ನಿ. ಸ್ಟ್ರೀಮರ್ಸ್ ಬಿ ಕೇರ್ಫುಲ್. ಎಷ್ಟೇ ಸ್ಪೆಂಡರ್ 120 ಸ್ಪೀಡ್ ಹೋಗ್ತದೆ ಅಂತ. ಇನ್ನೊಂದು ಎಷ್ಟು ಹೋಗ್ಬೇಕಪ್ಪ? ಡ್ಯೂಕ್ ಎಲ್ಲ ಇದೆ. ಪಿ ಡಿ ತೋರ್ಸೋಣ, ಪಿ ಡಿ ಎಲ್ಲ ನೋಡಿರ್ತಾರ. ನನ್ನ ಎ ಟಿ ಎಂ ಕಾರ್ಡ್ ವಾಪಸ್ ಇಸ್ಕೋಬೇಕು ಬ್ರೋ. ಎ ಟಿ ಎಂ ಕಾರ್ಡ್ ಭಾಳ ಕೇರ್ಫುಲ್ ಆಗಿ ಇಟ್ಕೋಬೇಕು ಇದ್ರಾಗ. ಸಾರಿ, ನಿಮ್ಮ ಎ ಟಿ ಎಂ ಕಾರ್ಡ್ ನೀವು ಇಟ್ಕೋರಿ. ಕೃಷ್ಣ ಎಸ್ ಎನ್ ಎ ಟಿ ಎಂ ಕಾರ್ಡ್ ಕದಿವು ಮಠ ಕದ್ದು ಸಿಕ್ತು. ಹ್ಞೂ, ಆಧಾರ್ ಕಾರ್ಡ್ ತೆಗೆದ್ರೆ ರಾಬರ್ಟ್ಸ್ಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗಲಿ, ಪರವಾಗಿಲ್ಲ ಬ್ರೋ. ಒಳಗಡೆ ನನ್ನ ಒಳಗಡೆ ಹೋಗ್ಬೋದು. ಪಿ ಡಿ ನೋಡಿ ಸಾಕಿದೆ. ಇದು ಹೊಸದು ಲೋಗೋ ನಾವು ಮಾಡಿದ್ದು, ಅದು ಕೃಷ್ಣಬ್ರು ಮಾಡಿರೋದು. ಬನ್ನಿ ಹೋಗೋಣ. ಕೊಡ್ತಲ್ಲ ಪ್ರೋ ಡಿಸೈನ್ ಇದು ನೋಡಿ. ಇದು ಮೀಟಿಂಗ್ಸ್, ಇಲ್ಲಿ ಪೊಲೀಸ್ ಚೀಫ್ ಬಂದು ಅಥವಾ ಯಾರಾದರೂ ಮೇಯರ್ ಗಿಯರ್ ಎಲ್ಲ ಬಂದರೆ ಇಲ್ಲಿ ಭಾಷಣ ಮಾಡ್ತಾರೆ. ಇಲ್ಲಿ ಈ ಥರ ನಿಂತ್ಕೊಂಡು ನಾನು ಹೇಳುವುದೆಲ್ಲ ಸತ್ಯ, ಸತ್ಯ ಬಿಟ್ಟ ಬೇರೆ ಹೇಳುವುದಿಲ್ಲ. ಓ, ಇಲ್ಲಿ ಲೋಗೋ ಬೇರೆ ಇದೆ ನೋಡಿ. ಚೇಂಜ್ ಮಾಡಿದ್ದು ನಾವು, ಅದು ನೆಲದಲ್ಲಿ ಬರ್ತಾಯಿತ್ತು ಬ್ರೋ. ಒಂದು ಚಕ್ದಲ್ಲಿ ಚೇಂಜ್ ಮಾಡಿದ್ರೆ ಎಲ್ಲ ಕಡೆ ಚೇಂಜ್ ಮಾಡಬೇಕಲ್ಲ. ಅದು ಶೆರೀಫ್ಸ್ ಲೋಗೋ ಚೇಂಜ್ ಮಾಡಿದ್ವಿ. ಮತ್ತೆ ಮುಂಚೆ ಅದಿದ್ದು ಬೇಡ ಅಂತ, ಅದು ನಮ್ಮ ಇಂಡಿಯನ್ ಇದು ಇತ್ತಲ್ಲ. ಸೊ ನಾನು ಆಕ್ಚುಲಿ, ಸೊ ಇಲ್ಲಿ ಮಾಪು ಇಲ್ಲೇ ಮೇನ್ ಇದೆ ಬ್ರೋ. ಅದು ತೋರಿಸಿ, ಇಲ್ಲಿ ತೋರಿಸಿ. ಯಾವುದು? ಇಲ್ಲಿ ಸೀಟ್, ಇಲ್ಲೇ ನಮ್ಮ ಹೆಸರ್ಸ್. ಇದು ಆಕ್ಚುಲಿ ಮುಂಚೆ ಕ್ಯಾಪ್ಟನ್ಸ್ ಆಫೀಸ್ ಇತ್ತಲ್ಲ, ಇಲ್ಲಿ ನೋಡ್ರಿ. ಇವರೊಂದು ನೋಬ್ ಇದ್ದಾರೆ ನೋಡ್ರಿ, ಇಲ್ಲಿ ಕೃಷ್ಣ ಎಸ್ ಎನ್. ಪ್ರತಿ ಟೇಬಲ್ ಚೀಫ್ ಆಫೀಸ್, ಚೀಫ್ ಆಫೀಸ್. ನಂದು ಆಫೀಸ್, ನಂದು ಆಫೀಸ್ ಇಷ್ಟು ಚೆನ್ನಾಗಿ ಕಟ್ಟಿಸ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಥ್ಯಾಂಕ್ ಯು. ಸೊ ಆಲ್ಮೋಸ್ಟ್ ಎಲ್ಲರದ್ದು ಹೆಸರಿದೆ ಅನ್ಸುತ್ತಲ್ಲ. ಇಲ್ಲಿ ಎಲ್ಲರದ್ದು ಹೆಸರಿದೆ, ಇಲ್ಲಿ ಜೇಮ್ಸ್ ಎಲ್ಲರದ್ದು ಒಬ್ಬೊಬ್ಬರದ್ದು ಹೆಸರಿದೆ. ಬರ್ರಿ. ಆಮೇಲೆ ಇದು ಬಟ್ಟೆ ಚೇಂಜ್ ಮಾಡೋದು ಪೊಲೀಸ್ ಅವರಿಗೆ. ಇದು ಇಂಡಿಯನ್ ಫ್ಲ್ಯಾಗ್ ಇತ್ತು ನೋಡ್ರಲ್ಲಿ. ಇದು ಇದರಲ್ಲಿ ಅಲ್ಲಿ ಇಡೋದು. ಏನು ಇಡೋದು ಅಲ್ಲಿ? ಏ ಥ್ಯಾಂಕ್ ಯು ಹೇಮಂತ್ ಆರ್ಸಿ ಬೇಯಿ. ಹಾಂ, ಇದು ಲಾಕರ್ ಏನೋ ಇಡೋಕ್ಕೆ, ಡಾಕ್ಯುಮೆಂಟ್ಸ್ ಎಲ್ಲ ಇಡೋಕ್ಕೆ ಲಾಕರ್. ಡಾಕ್ಯುಮೆಂಟ್ಸ್ ಇದೆಯಾ? ಹ್ಞೂ. ಆಮೇಲೆ ಈ ಈ ಟೈಮ್ ಫುಲ್ ಡಾಕ್ಯುಮೆಂಟ್ಸ್. ಏ ಕೃಷ್ಣ ಬ್ರೋ, ಹೌದು ನನ್ನ ಸ್ಟ್ರೀಮ್ ನೋಡಿ. ಇಲ್ಲೊಂದು ಡಾಕ್ಯುಮೆಂಟ್, ಪಬ್ಲಿಕ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಇದಕ್ಕೊಂದು ಕಲರ್, ಇದು ಕಲರ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಇದು ನನಗೆ ಇದ್ರಲ್ಲಿ ಬೇಕು. ಬಿಕಾಸ್ ದಿಸ್ ಇಸ್ ಅ ಟೆಸ್ಟಿಮನಿ, ಇಟ್ ವಿಲ್ ಗೆಟ್ ಸೇವ್ಡ್. ಓಕೆ, ಇದನ್ನ ಕೋರ್ಟಲ್ಲಿ ಯೂಸ್ ಮಾಡ್ಬೋದು ನಾವು. ಸೊ ಇದನ್ನ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಒಂಥರ ಸ್ವಲ್ಪ ಕಲರ್ಫುಲ್ ಆಗ್ಬೇಕು, ಚೆನ್ನಾಗಿರೋದು ಇದ್ರ ಥರ. ಓಕೆ ಓಕೆ. ಇದು ಏನು? ಇದು ಬ್ರೇಕ್ ರೂಮ್.
ಇಲ್ಲಿ ಇದು ಪಾರ್ಟಿ ಮಾಡೋಕ್ಕೆ, ಊಟ ಮಾಡೋಕ್ಕೆ, ಟಿಫಿನ್ ತಂದು ಊಟ ಮಾಡಬೇಕು. ಸೊ ಇಡ್ಲಿ ಇದು ಇಲ್ಲಿ ಒಳಗಡೆ ಬಂದು ಇಲ್ಲಿ ನೀವು ಪ್ಲ್ಯಾನ್ ಮಾಡೋದೆಲ್ಲ ಫುಲ್ಲು, ಏನೇನು ಪ್ಲ್ಯಾನ್ ಮಾಡ್ತೀರಾ? ಅವರೆಲ್ಲ ಕೋಟ್ ರೆಡ್ ಮಾಡ್ತಿದ್ದಾರೆ, ಕೋಟ್ ರೆಡ್ ಪಾಪ ಇಸ್ ಡೂಯಿಂಗ್ ಕೋಟ್ ರೆಡ್. ಇಲ್ಲಿ ಅವರಿಗೆಲ್ಲ ಹೋಗಿ ಹೆಂಗೆ ಹೊಡಿಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡೋದು. ಆ್ಯಕ್ಚುಯಲ್ ಕ್ಯಾಮರಾ ಇದು, ಇಲ್ಲಿ ಫುಲ್ ಚೆಕ್ ಮಾಡ್ಬೋದು ನೀವು. ಹಾಂ, ಇದು ಆ್ಯಕ್ಚುಯಲ್ ಕ್ಯಾಮ್ರಾ ಅಲ್ಲ. ಸೊ ಇಲ್ಲೆಲ್ಲ ಫೋಟೋಸ್ ಚೇಂಜ್ ಆಗತ್ತೆ, ಇನ್ನು ಬರಬೇಕಷ್ಟೇ ಹೊಸ ಅಪ್ಡೇಟೆಡ್ ಲಿಸ್ಟ್. ಅನಂತರ ಇಲ್ಲಿ ಇದೆಂತ ಇದು ರೆಸ್ಟ್ ರೂಮ್ ಡಟ್ಟಿ ಮಾಡಕ್ಕೆ. ಹಾಂ, ಇದು ರೆಸ್ಟ್ ರೂಮ್. ಇದು ಅರ್ಜೆಂಟ್ ಬಂದ್ರೆ ಲೋಡ್ ಹೋಗುತ್ತೆ. ಬರೀ ವಿಕ್ರಮ್ ಇವ ಅಷ್ಟೇ ಇರ್ತಾನೆ. ಇಲ್ಲಿ ಎವಿಡೆನ್ಸ್ ಎಲ್ಲ ಚೆಕ್ ಮಾಡಕ್ಕೆ, ನಿಮ್ದು ಡಿ ಎನ್ ಎ ಗಿ ಎನ್ ಎಲ್ಲ ತೆಗಿಯಕ್ಕೆ ಅಥವಾ ರಿವೈವ್ ಡಾಕ್ಟರ್ಸ್ ರಿವೈವ್ ಮಾಡಕ್ಕೆ ಅದು ಇದು ಎಲ್ಲ. ಇದು ಬ್ರೋ ಡಿ ಎನ್ ಎ, ಡಿ ಎನ್ ಎ ಟೆಸ್ಟಿಗೆ, ಡಿ ಎನ್ ಟೆಸ್ಟ್, ಡಿ ಎನ್ ಎ ಟೆಸ್ಟ್, ಆಮೇಲೆ ಇದು ಗನ್ ಪೌಡರ್, ಬ್ಲಡ್ ಸ್ಯಾಂಪಲ್ಸ್ ಅವೆಲ್ಲ. ದ ಗುಡ್ ಪಾರ್ಟ್ ಆಫ್ ದಿಸ್ ಇಸ್ ಈ ಸಲ ಏನು ನಾವು ಯೋಚನೆ ಮಾಡ್ತೀವಿ ಕೃಷ್ಣ ಬ್ರೋ, ನೀವೇ ಹೇಳಿ ನೋಡ್ರಿ. ಇದು ವೆಪನ್ ಸೇಫ್ ಅಲ್ಲಿ ತುಂಬ ಗನ್ಸ್ ಇದೆ, ಓಕೆ. ಪ್ಲಸ್ ಚೆಸ್ಟ್ ಆರ್ಮರ್ ಇದೆ, ಓಕೆ. ಚೆಸ್ಟ್ ಆರ್ಮರ್ ಅಲ್ಲಿ ನಾವು ತೆಗಿಯೋಣ ಹೆಂಗೆ? ಯಾಕಂದ್ರೆ ವಾಟ್ ಮೈ ಥಿಂಕಿಂಗ್ ಇಸ್ ಇದೆ ಒಂದು ಇದು ಕದ್ ಬಿಡ್ತೀನಿ ನಾವು ರೇಡಿಯೋ. ಸೊ ಇಲ್ಲಿ ನೋಡಿ ಈ ವೆಸ್ಟ್ ಇದೆಯಲ್ಲ, ಸೊ ಈ ವೆಸ್ಟ್ ಪ್ರತಿ ಸಲ ಇಲ್ಲೇ ಬಂದು ರೀಫಿಲ್ ಮಾಡಬೇಕು ಅಂತ ನನ್ನ ಪ್ರಕಾರ. ವಾಟ್ ಯು ಥಿಂಕ್? ಆರ್ಮರ್ ತೆಗೆದು ಬಿಡೋಣ ನಾವು, ಯಾಕಂದ್ರೆ ಇಲ್ಲಾಂದ್ರೆ ಎರಡು ಮೂರು ಆರ್ಮರ್ ಇಟ್ಕೊಂಡು ಹೋಗ್ತಾರೆ ಎಲ್ಲರೂ. ಡ್ಯೂರಿಂಗ್ ದ ಕೋಲ್ಡ್ ರೆಡ್ ವೆಸ್ಟ್ ಹಾಕೋದು ದಟ್ ಇಸ್ ನಾಟ್ ಪ್ರಾಕ್ಟಿಕಲಿ ರೈಟ್ ಅಲ್ಲ. ಅದೇ ಆರ್ಮರ್ಸ್ ಅಂತೂ ಇಲ್ಲಿರಲ್ಲ, ಆರ್ಮರ್ಸ್ ಇಲ್ಲಂದ್ರೆ ತೆಗೆದು ಬಿಡೋಣ. ಹಾಂ, ಯಾಕಂದ್ರೆ ದ ನ್ಯೂ ಆರ್ಮರ್ ಇಸ್ ಲೈಕ್ ಪಿಡಿಗೆ ಬಂದ್ಬಿಟ್ಟೆ ವೆಸ್ಟ್ ಚೇಂಜ್ ಮಾಡಬೇಕು. ಕರೆಕ್ಟ್ ಅಲ್ಲ ಅದು? ಹ್ಞೂ, ಕರೆಕ್ಟ್ ಕರೆಕ್ಟ್. ಆಮೇಲೆ ಇದರ ಮೆಡಿಕಿಟ್ ಇದೆ ನೋಡಿ ಪಿ ಡಿ ಅವರಿಗೆ, ಅದು ಕೈಂಡ್ ಆಫ್ ನೈಸ್, ಬಟ್ ಓ ಪಿ ಆಗಲ್ಲ, ಬ್ಯಾಂಡೇಜ್ ಥರನೇ. ಅದು ನಡೆಯುತ್ತೆ ಅನ್ಕೊಂತೀನಿ. ಏನೋ ಆಗಿದೆ, ವರ್ಕ್ ಆಗ್ತಿಲ್ಲ ಅದು ಯಾವುದು. ನಾನು ಕನ್ಸ್ಯೂಮೇಬಲ್ ಚೆಕ್ ಮಾಡಬೇಕು, ಅದು ಸ್ಕ್ರಿಪ್ಟ್ ಏನೋ ವರ್ಕ್ ಆಗ್ತಿಲ್ಲ ಅನ್ಸುತ್ತೆ. ಗನ್ ಬಂದಿದೆ ಪಿ ಡಿಗೆ, ದಿಸ್ ಇಸ್ ವೆರಿ ನೈಸ್. ಪಿಸ್ತೂಲ್ ಒಂದು ಬಂದಿದೆ. Holy shit, consumables is not working. ಇದು ವರ್ಕ್ ಆಗ್ತದೆ? ಇಲ್ಲ, ಕನ್ಸ್ಯೂಮೇಬಲ್ ಚೆಸ್ಟ್ ಟೆಕ್ಸ್ಟ್ ಮಾಡಿ ಟೆಸ್ಟ್ ಮಾಡಬೇಕು. ವಿ ವಾಂಟ್ ನೆಟ್ಫ್ಲಿಕ್ಸ್ ಇನ್ ಮೊಬೈಲ. ಯಪ್ಪ, ಪಿ ಡಿಗೆ ಲ್ಯಾಂಬೋ ಹಾಕಿ. ಇಲ್ಲ ಬ್ರೋ, ಪಿ ಡಿ ಅಷ್ಟೇ ಸಾಕು. ಇದು ಇಲ್ಲಿ ಫೈರ್, ಇದು ಟೆಸ್ಟ್ ಮಾಡೋಕ್ಕೆ, ರೇಂಜ್ ಎಲ್ಲ ಟೆಸ್ಟ್ ಮಾಡೋಕ್ಕೆ. ಸ್ನೈಪರ್ ಇದೆಯಾ? ಸ್ನೈಪರ್ ಹಾಕಿದ್ರೆ ಇರತ್ತೆ. ಸ್ನೈಪರಿಗೆ ಸದ್ಯಕ್ಕೆ ಬೇಡ, ಆಮೇಲೆ ಹಾಕೋಣ. ಎಲ್ಲಿ ಹೋಗ್ಬೇಕಪ್ಪ ನನಗೆ ಗೊತ್ತಾಗ್ತಿಲ್ಲ. ಓ, ಹೊರಗೆ ಹೋಗಿ ಅಲ್ಲಿ ಹೋಗ್ಬೇಕು. ಓ, ಇದಕ್ಕೆ ಎಸ್ ಎಮ್ ಜಿ ಆಮೋನಾ? ಇನ್ನೊಂದು ಕಣ್ಣಿಗೆ ಅದೇ ಎಸ್ ಎಮ್ ಜಿ ಫೈರಿಂಗ್ ರೇಟ್ ಸಹಿತಿದೆ. ಓ, ಚೆಕ್ ಮಾಡಿಬೇಕು. ಸೊ ಈ ಸಲ ಇನ್ನೊಂದೇನು ಗೊತ್ತಾ ಕೃಷ್ಣ ಬ್ರೋ ಸ್ಪೆಷಲ್? ಸೊ ಬೇಸಿಕಲಿ ಫಸ್ಟ್ ರಿಮೂವ್ ಟ್ರ್ಯಾಕರ್ ಅದು ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಬರ್ತಾ ಇತ್ತಲ್ಲ, ತುಂಬ ಇದು ಬರ್ತಾ ಇತ್ತು. ಸೊ ನಾವೇನು ಮಾಡಿದ್ದೀವಿ ಗೈಸ್, ಈ ಸಲ ಈ ಸಿಗ್ನಲ್ ರೆಡಾರ್ ಅಂತ ಹಾಕಿದ್ದೀವಿ, ಓಕೆ. ಸೊ ದಿಸ್ ಇಸ್ ಬೇಸಿಕಲಿ ಎ ಟ್ರ್ಯಾಕರ್. ಸೊ ಏನಾಗುತ್ತೆ ಅಂದರೆ ಈಗ ಇಬ್ಬರದ್ದು ಟ್ರ್ಯಾಕರ್ ಕಾಣಿಸ್ತದೆ ನಿಮಗೆ, ನಮ್ಮ ಇಬ್ಬರ ಹತ್ರನೂ ಟ್ರ್ಯಾಕರ್ ಇದೆ. ಸೊ ಪೊಲೀಸ್ ಇದ್ದಾರೆ, ಸೊ ಟ್ರ್ಯಾಕರ್ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್, ನೀವು ಆ ಮನುಷ್ಯನ ಟೇಕಿಂಗ್ ರೇಡಿಯೋ ಅದೆಲ್ಲ ಮೀಸಟಲ್ಲಿ ಏನು ಬರೀತಿದ್ರಿ, ಅದರ ಬದಲು ಡೈರೆಕ್ಟಾಗಿ ಟ್ರ್ಯಾಕರ್ ತೊಗೊಂಬಿಡಿ, ಓಕೆ. ಸೊ ಇಫ್ ಯು ಟೇಕ್ ದ ಟ್ರ್ಯಾಕರ್, ಅದು ಸ್ವಲ್ಪ ಒಂದು 2 ನಿಮಿಷ ತೊಗೊಳತ್ತೆ ರಿಫ್ರೆಶ್ ಆಗೋಕ್ಕೆ, ಆಮೇಲೆ ಅದು ರಿಫ್ರೆಶ್ ಆಗುತ್ತೆ. ಸೊ ಟೆಸ್ಟ್ ಮಾಡಿದ್ವಲ್ಲ ನೋಡಿ, ನನ್ನ ಟ್ರ್ಯಾಕರ್ ಹೋಗ್ಬಿಡ್ತು ಕಾಣಿಸ್ತದೆ. ಸೊ ದಟ್ ಇಸ್ ಲೈಕ್ ರಿಮೂವಿಂಗ್ ಟ್ರ್ಯಾಕರ್. ಸೊ ಪೊಲೀಸ್ ಅವರಿಗೆ ನೀವು ಟ್ರ್ಯಾಕರ್ ತೆಗೆದ್ರು ಕಾಣಿಸೋದೇ ಇಲ್ಲ, ಯಾಕಂದ್ರೆ ಟ್ರ್ಯಾಕರ್ ಹೋಗ್ಬಿಟ್ಟಂಗೆ. ಇಲ್ಲೋದಪ್ಪ, ಟ್ರ್ಯಾಕರ್ ಇಲ್ಲಿದೆ, ಇಲ್ಲಿ ಎಸ್ತಿದ್ರಲ್ಲ ಮಾಡಿ ಕೊಡಿ. ಇಲ್ಲ ಹೋಯ್ತು ಅದು, ಕೈ ಇಬ್ಬಿಬ್ರಿ ಏನೋ ಮಾಡಿದ್ರೆ ನೀವು. ಏ, ಕೆಳಗ್ ಬಿತ್ತು ಅನ್ಸುತ್ತೆ, ಕೆಳಗ್ ಬಿತ್ತದ. ಬಟ್ ಅದನ್ನ ತಗೊಂಡ್ ಹಾಕೊಂಡ್ರೆ ನಿಮ್ ಟ್ರ್ಯಾಕರ್ ಮತ್ತೆ ವಾಪಸ್ ಬರುತ್ತೆ.
ಇಟ್ ವಿಲ್ ಬಿ ಆನ್. ಹೌದು, ನಾವು ಮೊನ್ನೆ ಒಂದು ಯೋಚನೆ ಮಾಡಿದ್ವಿ, ಈ ಟ್ರ್ಯಾಕರ್ನ ಗಾಡಿಯಲ್ಲಿ ಇಟ್ಟರೆ ಹೋಗತ್ತ ಅಂತ. ಅದು ಕಷ್ಟ ಇದೆ, ಅದು ಪರ್ ಪರ್ಸನ್ ಮಾತ್ರ ಡಿಟೆಕ್ಟ್ ಆಗುತ್ತೆ, ಗಾಡಿಗೆ ಡಿಟೆಕ್ಟ್ ಆಗಲ್ಲ. ನೈಸ್, ಮೇಲೊಂದು ಫ್ಲೋರ್ ಇದೆ, ಮೇಲೆ ಬನ್ನಿ. ಹ್ಞೂ, ಅದು ಮೇಲೆ ಆಮೇಲೆ ಹೋಗೋಣ, ಇಲ್ಲಿ ಫಸ್ಟ್ ತೋರಿಸೋಣ. ಸೊ ಇದು ಎವಿಡೆನ್ಸ್ ರೂಮ್. ಓಕೆ, ಏ ಸ್ಪ್ಯಾಮ್ ಮಾಡಬೇಡಪ್ಪ, ಸಿ ಎನ್ ಕನ್ನಡ ಗೇಮಿಂಗ್ ಏನಕ್ಕೆ ಸ್ಪ್ಯಾಮ್ ಮಾಡ್ತಿ ಬ್ರೋ? ಇದರಲ್ಲಿ ಬ್ಯಾಗ್ ಜಾಸ್ತಿ ಮಾಡೋದ್ರ ಬದಲು ಕಾರ್ನಲ್ಲಿ ಮಾಡಿದ್ರೆ ಸರಿ ಇರುತ್ತೆ. ಇಲ್ಲ ಇಲ್ಲ, ಕಾರಲ್ಲಿ ಅಷ್ಟೇ ಇರುತ್ತೆ, ಕಾರಲ್ಲಿ ಜಾಸ್ತಿ ಮಾಡಲ್ಲ. ಯಾಕಂದರೆ ಬರೀ ಜನರಿಗೆ ಬೇರೆ ಕೆಲಸನೇ ಇರಲ್ಲ, ಬರೀ ದೊಡ್ಡ ದೊಡ್ಡ ಇದನ್ನು ಎತ್ಕೊಂಡು ಬರ್ತಾರೆ, ಕಾರಲ್ಲಿ ಫುಲ್ ತುಂಬಿಸ್ಕೊಂಡು ಬರೋದು ಮಾರೋದು. ಇದು ಐಡೆಂಟಿಫಿಕೇಶನ್, ಈಗ ಜನರು ಬಂದು ಅವನೇ ಕಳ್ಳನ ಅಲ್ವಾ ಅಂತ ಹೇಳೋಕ್ಕೆ. ಫೋಟೋಶೂಟ್ ರೂಮ್, ಫೋಟೋಶೂಟ್ ಅಲ್ಲ ಬ್ರೋ, ಐಡೆಂಟಿಫಿಕೇಶನ್. ಈಗ ಅವನೇನ ಕಳ್ಳ ಅಂತ ಕೇಳ್ತಾರಲ್ಲ ಅದು. ಇವನೇನ ನೀವು ನೋಡಿದ್ದೀರ ನಿಜವಾಳಿ? ಎಲ್ಲ ಕಡೆ ಇಂಡಿಯನ್ ಫ್ಲಾಗ್ಸ್ ಹಾಕಿದೆ. ಸೊ ಮೊನ್ನೆ ಸೀನ್ ಮಾಡಿತ್ತು ಅಲ್ಲ, ಇದೆ ಇದು ಹೊರಗಿಂದ ಬಂದು ಇಲ್ಲಿಂತ ಶೂಟಿಂಗ್ ಆಗಿತ್ತು. ಹಾಂ, ಸೊ ಇಲ್ಲಿ ಫಸ್ಟ್ ಬಂದು ಇಲ್ಲೆಲ್ಲ ಅವ್ರು ಇಡಬೇಕು. ಓಕೆ, ಐಟಮ್ಸ್ ಇಲ್ಲೊಬ್ರು ಇಲ್ಲೆಲ್ಲ ಇಲ್ಲೆಲ್ಲ ಕಳ್ಳರು ಸಿಟಿದಾಗ ಉಪ್ಪೇಗ ಇಲ್ಲಾರ್ದವ್ರು ಅಂದ್ರೆ, ಉಪ್ಪೇಗ ಇಲ್ಲ ಅಂದ್ರೆ ಹಂಗಲ್ಲ, ಇಲ್ಲಿ ಬಂದು ಫೋಟೋ ತೆಗಿಬೇಕು. ಕೆಟ್ಟ ಕೆಲಸ ಮಾಡೋರು ಸಿಟಿದಲ್ಲಿ, ನಾಗರಾಜ್ ತರ ಅಲ್ಲ, ಪೈಲ್ವಾನ್ ಶೆಟ್ಟಿ ತರ ಹೈಟ್ ಗೀಟ್ ಎಲ್ಲ ಮಾಡಿಬಿಟ್ಟು ಫೋಟೋ ಹೊಡೆದೆ ಫಿಂಗರ್ ಪ್ರಿಂಟ್ ಕೊಟ್ಟು ಹೋಗೋದು ಒಳಗಡೆ ಜೇಲ್. ಸೊ ಇಲ್ಲೆಲ್ಲ ಕಳ್ಳರು ಇರ್ತಾರೆ, ಇಲ್ಲೆಲ್ಲ ಕಳ್ಳರು, ಕೆಟ್ಟ ಕೆಲಸ ಮಾಡೋರು, ಕೆಟ್ಟ ಜನ ಇಲ್ಲೆಲ್ಲ ಇರೋರು. ವಾಟ್ ಈಸ್ ಐಫ್ಯಾಕ್ ಇನ್ ಪಿಟಿ? ದಟ್ ಈಸ್ ಲೈಕ್ ಮೆಡಿಕೇಟ್, ಇಟ್ಸ್ ನಾಟ್ ಮೀನ್ಸ್ ನಾಟ್ ವರ್ಕಿಂಗ್ ಫಾರ್ ಸಮ್ ರೀಸನ್, ವಿಲ್ ಫಿಕ್ಸ್ ಇಟ್. ಆಮೇಲೆ ಈ ಸಲ ಸ್ವಲ್ಪ ಜಾಸ್ತಿ ಸೆಲ್ಸ್ ಇದಾವೆ, ಯಾಕಂದ್ರೆ ಲಾಸ್ಟ್ ಟೈಮ್ ವಿ ಅಬ್ಸರ್ವ್ಡ್ ತುಂಬಾ ಕಳ್ಳರು ಬರ್ತಿದ್ದಾರೆ ಅಂತ ಪೀಡಿ ಗೆಟ್ ಟೈಮ್. ಒಂದು ರಾಶಿ ಒಂದು ಒಂದರಲ್ಲಿ ಹಾಕ್ಬಿಡುದೆಲ್ಲಾರನ್ನ. ಇದು ಎಲ್ಲ ಇನ್ವೆಸ್ಟಿಗೇಷನ್ ರೂಮ್, ಇನ್ವೆಸ್ಟಿಗೇಷನ್ ರೂಮ್, ಪ್ರಾಪರ್ ಇನ್ವೆಸ್ಟಿಗೇಷನ್ ರೂಮ್. ಅವ್ರು ಅಲ್ಲಿದ್ರೆ ನಾವು ಇಲ್ಲಿ ನೋಡು ನೋಡ್ರಲ್ಲಿ. ಇಲ್ಲ ಇಲ್ಲ, ನಾನಲ್ಲ, ನಾವು ಕಾಣಲ್ಲ. ಇಟ್ಸ್ ಅ ಮಿರರ್, ಮಿರರ್ ಅದು. ಇದು ಹೆಂಗೆ ಪ್ರಾಪ್ಸ್ ಮೂವಿಂಗ್ ಮಾಡಿದಾನೆ ಮಾತ್ರ, ಸೈಕ್ ಮಾಡಿದಾನೆ ಡಿಸೈನರ್. ಅರ್ಸ್ ನಾಗು ಸೆಲ್ ಅಂತ. ವಾಹ್, ಇಲ್ಲ ಇದೆ ರೆಕಾರ್ಡರ್. ಇವನ್ ನಮ್ಮ ತಾತ ನಮ್ಮ ದಿ ಒನ್ ಅಂಡ್ ಓನ್ಲಿ ದಿ ಗ್ರೇಟ್. ದಿ ಗ್ರೇಟ್, ಇವ್ರ ಹೆಸರೇ ಗೊತ್ತಾ ಅಂತಿಲ್ಲ. ದಿ ಗ್ರೇಟ್ ಆಫೀಸರ್ ಯಾರು? ಆಫೀಸರ್ ಕೃಷ್ಣ, ಆಬ್ವಿಯಸ್ಲಿ ಕೇಳ್ತೀರಾ. ಇಲ್ಲ ಆಫೀಸರ್, ಏ ಮುದುಕ ಇದನ್ಪ, ಆಬ್ವಿಯಸ್ಲಿ ಮುದುಕ ಯಾರದಾರ ಪಿ ಡಿಯಲ್ಲಿ, ಮುದುಕ ಯಾರದಾರ ಗಬ್ಬರ್. ಮೇಲೆ ಹೋಗೋಣ ಬನ್ನಿ, ನ್ಯೂ ಕ್ಯಾರೆಕ್ಟರ್ಸ್ ಕಂಪಲ್ಸರಿ ನಾ ಬ್ರೋ. ಹಾಂ, ಇದು ಕ್ಲಾಕ್ ಮೂವ್ ಆಗತ್ತೆ ಗೊತ್ತು ನಿಮ್ಗೆ? ಹ್ಞೂ ಗೊತ್ತು, ನೋಡಿ ದಿನಗಳು ಮೂವ್ ಆಗತ್ತೆ. ವರ್ಕಿಂಗ್ ಕ್ಲಾಕ್, ವರ್ಕಿಂಗ್ ಕ್ಲಾಕ್ ನೋಡ್ರಿ. ಮೊಬೈಲಲ್ಲಿ ಟೈಮ್ 10:10 ಆಯ್ತಾ, ಅದರಲ್ಲೂ 10:10 ಆಯ್ತು ನೋಡ್ರಿ. ಹ್ಞೂ, ಪರ್ಫೆಕ್ಟ್ ಕ್ಲಾಕ್ ಇದು. ಸೊ ಇದು ಟೀ ಕುಡಿಯೋಕ್ಕೆ, ದಿಸ್ ಈಸ್ ಫಾರ್ ಕುಡಿಯಿಂಗ್ ಚಾಯ್. ಇದು ಮತ್ತೆ ಇದರದ್ದು ಪ್ರಮೋಷನ್ ಗಿಮೋಷನ್ ಅಥವಾ ಡಿಸ್ಕಷನ್ ಎಲ್ಲ ಮಾಡೋಕ್ಕೆ? ನೋ ಇಲ್ಲ, ಟ್ರೈನಿಂಗ್ ಇದೆ, ಟ್ರೈನಿಂಗ್ ಟೈಮ್, ನೋಟ್ಸ್ ವರ್ಕ್ ಕೊಡೋಕ್ಕೆ, ಕಾಫಿ ಕುಡಿಯೋಕ್ಕೆ. ಹೌದು, ಇವ್ರು ಇರ್ತಾರಲ್ಲ ವಿಕ್ರಮ್, ಸ್ಟೀವ್ ಜೇಮ್ಸ್ ಅವರಿಗೆಲ್ಲ ಪಾಠ. ಇದೊಂದು ಹೊಸದು ಗೈಸ್, ಯಾಕಂದ್ರೆ ಮುಂಚೆ ತುಂಬಾ ಮಿಸ್ಯೂಸ್ ಆಗ್ತಿತ್ತು. ಸೊ ದಿಸ್ ಈಸ್ ಅ ಕಂಟ್ರೋಲ್ ರೂಮ್. ಓಕೆ, ಸೊ ಇಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ, ನಿಮ್ಮ ಕ್ಯಾಮ್ರಾ ಪೊಸಿಷನ್ಸ್, ಕ್ಯಾಮ್ರಾ ಇದು. ಸೊ ಇಲ್ಲಿಂದ ಮಾತ್ರ ನೀವು ಚೆಕ್ ಮಾಡ್ಬೋದು. ದಿಸ್ ಈಸ್ ದ ಓನ್ಲಿ ಕಂಟ್ರೋಲ್ ರೂಮ್ ವಿಚ್ ವಿಲ್ ವರ್ಕ್. ಸೊ ಎವ್ರಿಥಿಂಗ್ ವಿಲ್ ವರ್ಕ್ ಫ್ರಮ್ ಹಿಯರ್, ನಥಿಂಗ್ ಎಲ್ಸ್ ವಿಲ್ ವರ್ಕ್. ಇಲ್ಲಿ ಕುಂತೆ ಚೆಕ್ ಮಾಡ್ಬೇಕಲ್ಲ, ಪ್ರಾಪ್ಸ್ ಮೂವಿಂಗ್ ಇದಾವಲ್ಲ ಇವು. ಹ್ಞೂ,
ಅದು ಸಿಟ್ಟು ಹಾಕ್ಲ ಆಪ್ಷನ್, ಒಂದೊಂದು ಸಲ ಕೆಳಗೆ ಹೋಗ್ಬಿಡ್ತಾನೆ, ಅದಕ್ಕೆ ಹಾಕಿಲ್ಲ. ಚೇರ್ಸ್ ಅಲ್ಲಿ ಸಿಟ್ ಅಂತ ಹಾಕ್ಬೋದು, ಇಲ್ಲಾಂದ್ರೆ ಅದೇ ಹಾಕ್ಬೇಕು. ಲ್ಯಾಪ್ಟಾಪ್ ಅಲ್ಲಿ ನೋಡಿ ನಮ್ದು ಲೋಗೋ ಇದೆ ಸ್ಕ್ರೀನ್ ಅಲ್ಲಿ. ಸ್ಕ್ರೀನ್ ಅಲ್ಲಿ ಇದೆಂತ? ಹಾ, ಇದು ಫುಲ್ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡಕ್ಕೆ. ಇದಕ್ಕೆ ಟಿವಿ ಪ್ರಾಪ್ ಹಾಕ್ಬೇಕು, ಮೂವಿ ಹಾಕ್ಬೋದು, ಎಲ್ಲರೂ ಕೂತ್ಕೊಂಡು ಮೂವಿ ನೋಡ್ರಿ. ಹ್ಮ್, ಇಲ್ಲ ಇಲ್ಲ, ಆಕ್ಚುಲ್ ಪ್ಲ್ಯಾನ್ ತೋರಿಸ್ಬೋದು ಏನು ಅಂತೇಳಿ. ಅಲ್ಲ ಸೈಕ್ ಇದೆ, ಟಿವಿ ಸ್ಕ್ರೀನ್ ಹಾಕಿದ್ರೆ ಮೇಲೆ ಹೋಗ್ಬೋದು. ಇದು ಹಾ, ಇದು ಚಾಪರ್ ಅಲ್ಲ, ಪಿಟಿ ಚಾಪರ್ ಚೇಂಜ್ ಮಾಡ್ಬೇಕಷ್ಟೆ, ಮಾಡಿಲ್ಲ ಇನ್ನು. ಉಪ್ಪರ್ ಉಪ್ಪರ್ ಪಿಡಿ ಚಾಪರ್ ಸೇಮ್ ಇದೆ, ನೋ ಚೇಂಜಸ್. ಉಲ್ಟ ಹಾಕಿದ್ದಾರೆ ಅವರು, ಬನ್ನಿ ಹೋಗೋಣ. ಅದು ನೀವು ಹಾಕಿರೋದು ಇದು ನೋಡ್ರಿ, ಅಲ್ಲಿ ಮೇಲ್ಗಡೆ ನೋಡಲ್ಲಿ, ಸ್ಟ್ರೇಟ್ ಸ್ಟ್ರೇಟ್ ಹೋಗ್ರಲ್ಲಿ ರೈಟ್ ಸೈಡಲ್ಲಿ. ಚೆನ್ನಾಗಿದಲ್ಲ ಸೈಕ್. ಅದೇ ಇದೇ ಹೇಳಿದ್ ಬ್ರೋ, ನೀವು ಆ ಲೈಟ್ ಮಾಡಿದ್ರಲ್ಲ, ಇದು ಮೆಟ್ಲಲ್ಲಿ ಹಿಂಗೆ ಬರುತ್ತೆ ಅಂತ ಹೇಳಿದ್ನ. ಇದನ್ನು ನಾವು ಕಂಪ್ಲೀಟ್ ಬ್ಲ್ಯಾಕ್ ಬಿಟ್ಟಿದ್ರೆ ನಾರ್ಮಲ್ ಇರ್ತಾಯಿತ್ತು, ಇದು ಹತ್ರ ಆದ ಸ್ವಲ್ಪ ಗ್ಲೋ ಕಮ್ಮಿ ಆಗ್ತದೆ. ತೆಳಗಿಂದ ದೂರಿಂದ ಚೆನ್ನಾಗಿ ಕಾಣತ್ತಿದೆ. ಓಕೆ, ಚೆನ್ನಾಗಿದೆ. ಮತ್ತೆ ಡಾಮಿನಸ್ ಹೋಗ್ರಿ, ಡಾಮಿನಸ್ ಮಾಡೋಣ. ಡಾಮಿನಸ್ ಡಾಮಿನೋಸ್ ಯಾರು ಸಾಬೇತ ಅನ್ನು ಫ್ಲಿಪ್ಕಾರ್ಟ್ ಎಲ್ಲಿದೆ ಡಾಮಿನೋಸ್? ಇಲ್ಲ ಇಲ್ಲ, ಕೆಳಗಡೆ ಮುಂದೆ ರೈಟ್ ಸೈಡ್ ಅಲ್ಲಿ. ಅಲ್ಲ, ಟೈರ್ ಸಿಂಬಲ್ ಇದೆಯಲ್ಲ, ಮಾಡ್ತೀನಿ ತಾನೆ, ಮಾರ್ಕ್ ಮಾಡಿ. ಇಲ್ಲ ನೀವೇ ಸ್ಟ್ರೇಟ್ ಹೋಗ್ರಿ, ಇಲ್ಲ ಮುಂದೆ ಪಬ್ಲಿಕ್ ಬಸ್ ವರ್ಕ್ ಇದೆಯಾ? ಬಸ್ ವರ್ಕ್ ಇಲ್ಲ. ಪಿ ಡಿ ಕಾರ್ಸ್ ಇನ್ನು ಬಂದಿಲ್ಲ, ಇನ್ನು ಬಂದು ಬರಬೇಕಷ್ಟೇ. ಗಿರೀಶ್ ಪುರ ರೆಡಿ ಮಾಡ್ತಿದ್ದ. ಈ ಸಲ ಕೆಲವೊಂದು ಚೇಂಜಸ್ ಮಾಡಿದ್ರು ಕೃಷ್ಣ ಬ್ರೋ, ಬನ್ನಿ ಒಂದ್ಸಲ ತೋರಿಸ್ತೇನೆ. ಸೊ ಕಫ್ ಸಿಸ್ಟಮ್ಸ್ ಮಾಡಿದ್ವಿ, ವೆಹಿಕಲ್ಸ್ ರೆಡಿ ಟು ಯೂಸ್. ಅದು ಇದು ಮಾಡ್ಬೇಕಲ್ಲ ಬ್ರೋ, ನನಗೆ ಕಫ್ ಮಾಡಿ, ಸಿವಿಲಿಯನ್ಸ್ ಕಫ್ ಮಾಡಿ. ಸೊ ಇಂಥದ್ದೆಲ್ಲ ಸ್ವಲ್ಪ ಪೊಲೀಸ್ ಕಫ್ ಅಲ್ಲ, ನಾ ನಾರ್ಮಲ್ ಸಿವಿಲಿಯನ್ ಕಫ್. ಕಫ್ ಬೇಕಲ್ಲ ಅದಕ್ಕೆ ಬೇಡ ಮೇಡ. ಸ್ಲ್ಯಾಶ್ ಕಫ್ ಇಲ್ಲ ಬ್ರೋ, ಎಫ್ ಒನ್ ಫ್ಯಾಕ್ಷನ್ಸ್. ಕಫ್ ಫ್ಯಾಕ್ಷನ್ಸ್ ಅಂತ ಇದೆಯಲ್ಲ. ನೀವು ಮಾಡಿ, ನೀವು ಮಾಡಿ. ಎಲ್ಲಿದೆ ಓ? ಅದು ಪೊಲೀಸಿಗೆ ಶಿಫ್ಟ್ ಆಗತ್ತೆ ಬ್ರೋ, ಪೊಲೀಸ್ ಜಾಬ್ ಆದರೆ. ಓಕೆ ಓಕೆ, ಮಾಡ್ರಿ. ನಂದು ನೀವು ಕಫ್ ಮಾಡಿದಾಗ ಅದು ಮೆನ್ಯು ಕಚ್ಕೊಂತು, ಸ್ಟಾಪ್ ಮಾಡ್ರಿ. ಹೆಂಗೆ ಮಾಡೋದು ಸ್ಟಾಪ್? ಎಫ್ ಒನ್ ಮೆನ್ಯು, ಎಫ್ ಒನ್ ಹತ್ತಿ ಮತ್ತೆ. ಹ್ಞೂ, ಈ ಬಂತು. ಹ್ಞೂ ಹಾಂ, ಓಕೆ, ಹಿಂಗೆ ಮಾಡ್ರಿ. ಪೊಲೀಸ್ ಕಫ್ ಹಾಂ, ಸಾಫ್ಟ್ ಕಫ್ ಮಾಡಿ, ಸಾಫ್ಟ್ ಕಫ್ ನೋಡಿ. ಥೋಡಿ ಸಾರಿ, ಹಾರ್ಡ್ ಮಾಡಿದೆ, ಸಾರಿ. ಅನ್ ಕಫ್ ಮಾಡ್ರಿ ಅನ್ನ, ನಮಸ್ತೆ ಸೇಬರ್. ಕಫ್ ಮಾಡಿ ಮಾಡ್ತೇನೆ ನೋಡಿ ಆ ಥರ. ಅದು ರೆಸಿಸ್ಟ್ ಮಾಡಿ ಓಟ್ ಹೋಗ್ಬೋದು, ಅದು ಸಕ್ಸಸ್ ಬಂದರೆ. ವಾ, ನೀವೇನ್ರಿ ಟ್ರೈನ್ ಮಾಡ ಅಂತಿರ್ಲ ಕಳ್ದ್ರಾಗ ಎಲ್ರಿಗೆ ಆಲ್ರೆಡಿ. ಸ
ಫೇಲ್ಡ್ ಅಷ್ಟು ಈಸಿ ಇಲ್ಲ, ಅದು ಫಾಸ್ಟ್ ಬರುತ್ತೆ. ಹಲೋ ಸರ್, ಯು ಆರ್ ಸಾಫ್ಟ್ ಕಫ್ಟ್ ಅಂತ ಎಲ್ಲ ಅನ್ನಂಗಿಲ್ಲ, ಸ್ಲ್ಯಾಶ್ ಮೀ ಸಾಫ್ಟ್ ಕಫ್ ಎಲ್ಲ ಬಂದಾಯ್ತು ಈಗಿನ ಮೇಲೆ. ಪಿಜ್ಜಾ ಮಾಡೋಣ ಬರ್ರಿ, ಇದು ಪಿಜ್ಜಾ ಕರೆ ಒಂದೊಂದ್ಸಲ ಇದು ಬರಲ್ಲ ನೋಡೋಣ. ಯಾ ನೋಡ್ರಿ, ನೀವು ಸ್ವಿಗ್ಗಿದ್ ಬರ್ತಾ ಇದೆ, ಡಾಮಿನೋಸ್ ಬರಬೇಕು. ಗಿರಿಯಪ್ಪ ಡಿಫಾಲ್ಟ್ ಬರಲ್ಲ, ಫಾರ್ ಸಮ್ ರೀಸನ್ ಒಂದೊಂದ್ಸಲ ಸ್ವಿಗ್ಗಿ ಬರತ್ತ. ಈಗ ಯಾವ್ದು ಬಂದಿಲ್ಲ ಅಂತ. ವಾಟ್ ಸರ್ವರ್ದಾಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಜಾಸ್ತಿ ಓಡಕ್ಕೆ ಹೋಗ್ಬೇಡಿ, ಬಿದ್ದು ಎಕ್ಸ್ಟ್ರಾಸ್ ಅಂತ ನೋಡಿ. ಹಾ ಈಗ ಬಂತು. ಒಬ್ಬರು ಒಟ್ಟಿಗೆ ಮಾಡಬೇಡ್ರಿ ನೋಡ್ರಿ. ಓ ಎಕ್ಸ್ಟ್ರಾಸ್ ಮಾಡಬೇಕು. ಓ ಹೌದು ಕರೆಕ್ಟ್. ಎಕ್ಸ್ಟ್ರಾಸ್ ಒನ್ನ ಏನು ಎಕ್ಸ್ಟ್ರಾಸ್ ತ್ರೀ ಅನ್ಸುತ್ತೆ. ಜೀ ಪೊಲೋಟ ಪಿಜ್ಜಾ ಮಾಡಿ, ಪಿಜ್ಜಾ ಬಂತು. ಪಾನಂದ್ ಎಷ್ಟು ದೂರ ಕೊಟ್ಟಾರೆ ಇವ್ರು ಲೀಜನ್ ಸ್ಕೋರ್ ಮಟ್ಟ ಕೊಟ್ಟ. ಯಾವ ಗಾಡಿ ಬರೋ ಇದು, ಯಾವ್ದು ಡಿಯೋ ತರತ್ತೆ ಯಾರಿಗೆ ಗೊತ್ತೆ ಯಾವ್ದಂತ. ಇದು ಏಪ್ರಿಲ್ ಆಯ್ತು. ಏನಿಗೆ ಪಿಜ್ಜಾ ಕೊಡ್ಬೇಕು ಬಂದ್ಬಿಟ್ಟು. ಏ 300 ರೂಪಾಯಿ ಬಾತು. ಏ ಕುಕ್ಕಟ ಬಿಗ್ ಫ್ಯಾನ್ ಬ್ರೋ, ಅವರ್ ಯು ಶೋ ದ ಕಾರ್, ವಿಚ್ ಕಾರ್. ಎಕ್ಸಿಮ್ ಶೆಟ್ಟಿ ಬರ್ಬೋದಾ ನನ್ನ ಸರ್ವರ್ಗೆ? ಐ ಆಮ್ ಲೈವ್ ಸೊ ಆಸ್ಕಿಂಗ್ ಪರ್ಮಿಷನ್. ಬೇಡ ಈಗ ಬೇಡ ಬ್ರೋ, ಆಮೇಲೆ ರಾತ್ರಿ. ರಾತ್ರಿ ಲೈವಲ್ಲಿ ಬರಬೇಡಿ, ಈಗ ಬರಬೇಡಿ, ಅದು ಬೇರೆಯವರಿಗೆ ಅನ್ಫೇರ್ ಆಗತ್ತೆ. KTM ಬೈಕ್ ಬೋರ್ ಬ್ರೋ. ಇವ್ರ ನಂದು PTM ಒಳಗಿಲ್ಲ. ಏನೇನೇನು? ಓ ಇಲ್ಲ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ನಾನು PTM-ಗೆ ಡೆಲಿವರಿ ಕೊಡಕ್ ಬಂದೇನೆ. ಸೈಕಲ್ ಇದೆ, ಈ ಗಾಡಿ ಮಾತ್ರ ಸಕ್ಕತ್ತಿದೆ. ಯಮಹ ಎಷ್ಟೊತ್ತಿಗೆ ರಿಲೀಸ್? ನಾಳೆ. ಎಷ್ಟೊತ್ತಿಗೆ ನಂಗೂ ಗೊತ್ತಿಲ್ಲ, ನಾನು ಎದ್ದಾಗ ನಿದ್ದೆ ಇಲ್ಲ. ಸ್ಪ್ಲೆಂಡರ್ ತೋರಿಸಿ, ಈಗ ತೋರಿಸಿದ್ನಲ್ಲ, ಇಷ್ಟೊತ್ತು ಸ್ಪ್ಲೆಂಡರ್ ಎಲ್ಲ ತಿರುಗಾಡ್ತಿದ್ವಿ ನಾವು. ಹೋಮ್ಸ್ ತೋರಿಸಿ. ಹೋಮ್ಸ್ ಎಲ್ಲ ಸೇಮ್ ಬ್ರೋ, ಅಷ್ಟೊಂದು ಚೇಂಜಸ್ ಮಾಡಿಲ್ಲ ಹೋಮ್ಸ್. ಹೋಮ್ಸ್ ಎಲ್ಲ ಏನಕ್ಕೆ ಅಗತ್ಯ ಇಲ್ಲ, ಈಗ ತುಂಬ ಇದ್ರಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ಸೊ ಮುಂಚೆ ಕೆಲವರಿಗೆ ಲಾಕ್ ಪಿಕ್ ಮಾಡೋದೆಲ್ಲ ಕಷ್ಟ ಆಗ್ತಿತ್ತು, ಆ ಗ್ಲಿಚಸ್ನ ತೆಗೆದ್ಬಿಟ್ಟು ಬೇರೆ ಜಾಸ್ತಿ ಆಪ್ಷನ್ಸ್ ಕೊಟ್ಟಿದ್ದೀವಿ ನಾವು. ಈ ಥರ ಫಸ್ಟ್ ಮಾತ್ರ ಹೊಡಿಬೇಕಾಗತ್ತೆ, ಇದಕ್ಕೆ ಬೇರೆ ಆಪ್ಷನ್ ಇಲ್ಲ. ಗೈಸ್ ಲೈಕ್ ಮಾಡಿ, ಸಪೋರ್ಟ್ ತೋರಿಸಿ ಗೈಸ್. ಕಷ್ಟಪಟ್ಟು ಮಾತಿದ್ದಿದ್ವಿ ನೋಡ್ರಿ. ಇಲ್ಲಿ ಸರ್ಚ್ ಆಪ್ಷನ್ ಇದೆ, ಸೊ ಯು ಕ್ಯಾನ್ ಸರ್ಚ್ ಫಾರ್ ದ ಕೀಸ್ ಫಸ್ಟ್. ಗಾಡಿ ಒಂದೊಂದ್ಸಲ ಗಾಡಿ ಒಳಗೆ ಏನಾದರೂ ಇದೆಯಾ ಅಂತ. ಒಂದೊಂದ್ಸಲ ಸಿಗುತ್ತೆ ಲಕ್ ಇದ್ರೆ. ಇಲ್ಲ, ನೆಕ್ಸ್ಟ್ ಇದರಲ್ಲಿ ವಿತೌಟ್ ಲಾಕ್ ಪಿಕ್ ಹಾಟ್ ವೈರ್ ಮಾಡ್ಬೋದು ನೀವು. ಗನ್ ತೋರಿಸಿದ್ರೆ ವರ್ಕ್ ಆಗತ್ತೆ, ಸೊ ಅದನ್ನು ಮಾಡಿದ್ದೀವಿ. PD ಕಾರ್ಸ್ ಹಾಕಿಲ್ಲ ಬ್ರೋ, ಇನ್ನು ಹಾಕ್ಬೇಕು. ಮೌಂಟ್ಸ್ ಇಲ್ಲ, ಡೇನ್ ಚೇಂಜ್ ಆಗುತ್ತೆ. ಇಟ್ಸ್ ಸೇಮ್ ಮೌಂಟ್ಸ್ ಇಲ್ಲ, ಅಲ್ಲಿ ಮನೆ ಕಟ್ಟಿದ್ದೀನಿ ನೋಡಿ. ಆಟೋ ವೈರ್ ಇನ್ನೂ ಫೇಲ್ ಆಯ್ತಾ?
ನೋಟಿಫಿಕೇಶನ್ ಮಾಡಬೇಕು. ಬಟ್ ಇದು ನೋಟಿಫಿಕೇಶನ್ ಚೆನ್ನಾಗಿ ಬರುತ್ತೆ ಬ್ರೋ, ಡಿಫ್ರೆಂಟ್ ನೋಟಿಫಿಕೇಶನ್ಸ್ ಪಾಸಿಟಿವ್. ಕ್ಲೀನ್ ನೋಟಿಫಿಕೇಶನ್ ಕನ್ಸ್ಯೂಮರ್ ಶಾಪ್ ವರ್ಕ್ ಆಗ್ತಿದೆ ಗೊತ್ತಿಲ್ಲ, ಇದು ವರ್ಕ್ ಆಗ್ತಿದೆ. ಸೊ ಇದೆಲ್ಲ ಬರ್ಗರ್ಸ್ ಸ್ಟ್ರೆಸ್ ಬಂದಿದೆ. ಸ್ಟ್ರೆಸ್ ಬಂದರೆ ನಾವು ಓಡಬೇಕು, ಓಡಬೇಕು ಇಲ್ಲಾಂದರೆ ಎಕ್ಸಸೈಸ್ ಮಾಡಬೇಕು, ಜಾಯಿಂಟ್ ಎಳಿಬೇಕು. ಗನ್ ಹೇ ಕ್ಯಾ ತುಮಾರೇ ಪಾಸ್? ಹಲೋ 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 ಹಲೋ, ಡೂ ಯು ಹ್ಯಾವ್ ಅ ಗನ್? ಹಲೋ ಹಲೋ, ಗಿವ್ ಮೀ ಅ ಗನ್ ಸರ್. ಗನ್ ಇದೆಯಾ ಅವರು? ಎಸ್ ಎಸ್. ಗನ್ ಕೊಟ್ರಿ, ಕದೀತಿ ನಾನು. ಐಲ್ ಪುಟ್ ಇನ್ಸೈಡ್ ಯುವರ್ ಇದು. ಐ ಕದ್ದಿಂಗ್. ವಾ ಏನ್ ಮಾಡ್ತಿದ್ರಿ, ಹೊಡಿತೀರಾ? ಎಲ್ಲೋದ ಡಕ್ ಏನದ? ಒಳಗ ಹೋಗ್ತಾರ ಕೆಲವರು. ಹೊಡಿಬೇಡ್ರಿ ಬ್ರು, ಸಾಯಿಸ್ಬೇಡ್ರಿ ಬ್ರು. ಸಾರಿ, ರೀಕಾಲ್ ಇಸ್ ಪೊಲೀಸ್ ಸತ್ತ ಹೋಗ್ತಾರ ರೀಕಾಲ್ ಕಂಟ್ರೋಲ್ ಮಾಡ್ಬೇಕಂದ್ರೆ. ಹೊಡಿಬೇಡ್ರಿ ಬ್ರು, ಯಪ್ಪ ನೂಬ್. ಓಡ್ಬಿಟ್ಟವ ಹೊರಬ ಹೊರಬ. ಎಲ್ಲೋದ ಹೊರಬ ಹೊರಬ ನೋಡಿ, ಓಡೋಗ್ತಾರ ಬ್ರೋ ಕೆಲವರು. ಹ್ಮ್, ಸಿಟಿಜನ್ಸ್ ವೈಲೆನ್ಸ್ ಇದ ವೈಲೆಂಟ್ ಇದ್ದಾರೆ ಇವ್ರು. ನಾರ್ಮಲ್ ಸಿಟಿಜನ್ಸ್ ಎಲ್ಲ ಫುಲ್ ಕೊಡ್ಪ ಮೂಗ್ ಮೇಲೆ ಸಿಟ್ಟು. ಹೆಡ್ಸ್ ಆಫ್ ಎಕ್ಸ್ಟ್ರೀಮ್ ಗವರ್ನಮೆಂಟ್ ಅಡ್ಮಿನಿಸ್ಟರ್ ಸ್ಟಾಫ್ ದ ಗ್ರೇಟರ್ ಆಫ್ ದ ಫ್ಯೂಯರ್. ಏ ಥ್ಯಾಂಕ್ಸ್ ಬ್ರೋ. ಬ್ರೋ ಈಗ ಬೇಡ ಬ್ರೋ, ಫಿಲ್ಟರ್ಲೆಸ್ ಕಾಪಿ. ಕ್ಯಾನ್ ಯು ಶೋ ಮಿ ದ ಸರ್ವರ್? ಗೈಸ್, ಸರ್ವರ್ ರಿಲೀಸ್ ಆಗಿಲ್ಲ, ಜಸ್ಟ್ ಸ್ನೀಕ್ ಪೀಕ್ ಅಷ್ಟೇ. ಸರ್ವರ್ ಇಸ್ ನಾಟ್ ಸರ್ವರ್ ರಿಲೀಸ್ ಆದಾಗ ಎಲ್ಲರಿಗೂ ಬರಕ ಆಯ್ತು, ಎಲ್ಲರಿಗೂ ಪರ್ಮಿಷನ್ ಇರುತ್ತೆ. ಬಟ್ ಹಂಗೆ ಸುಮ್ಮನೆ ಇಟ್ಸ್ ಲೈಕ್ ಅ ಸ್ನೀಕ್ ಪೀಕ್ ಏನೇನಿದೆ ಅಂತ. ಓ, ಮತ್ತೊಂದು ಡೆಲಿವರಿ ಬಂತು. ಸೊ ವೆನ್ ಯು ಕಮ್ ಇಯರ್ ಬರ್ತಿಲ್ಲ ಕಾರ್ ತೋರ್ಸಲ್ಲ ಅಂದ್ರೆ ಏನು? ನಾರ್ಮಲ್ ಕಾರ್ಸ್ ಅಲ್ಲಿ ಹೋಗ್ಬೇಕು ಬ್ರೋ ಮುಂದೆ, ಹಾಗೆ ಲೀಜನ್ ಸ್ಕ್ವೇರ್ ಅಲ್ಲಿ ಅಥವಾ ಕೌಂಟ್ ಸ್ವಲ್ಪ ಕಮ್ಮಿ ಇರ್ಬೇಕು. ಬನ್ನಿ ಅಲ್ಲಿ ಹೋಗೋಣ, ಸ್ಪ್ಲೆಂಡರ್ ಅಲ್ಲಿ ಹೋಗೋಣ ಬರ್ರಿ. ಲೆಟ್ಸ್ ಗೋ. ಇಲ್ಲ ಕದ ಅಂತ ಹೇಳ್ತೀನಿ, ಸ್ಪ್ಲೆಂಡರ್ ಅಲ್ಲಿ ಸ್ಪ್ಲೆಂಡರ್ ಓಪಿ ಸ್ಪ್ಲೆಂಡರ್ ಓಪಿ. ಓ, ಇಲ್ಲಪ್ಪ ನಿಂತಿದ್ದಾನೆ, ಇರಿ ಇರಿ ಇರಿ. ಯಪ್ಪ ಟಪ್ಪ ಟಪ್ಪ ಬನ್ನಿ ಬರ್ರಿ ಕೂತ್ಕೋ. ಹೋಗ್ಬಿಟ್ರೆ ಹೊಡಿತೀನಿ ನಿನಗೆ. ಹಾಂ, ಹಿಂಗೆ ನಿಂತ್ಕೋತಾನೆ. ಇವನ ಹತ್ರ ಹೋಗ್ಬಿಟ್ಟು ಓದ್ಬೇಕು, ಏನು ಓದ್ಬೇಕು? ಜೀ ಓದ್ಬೇಕು. ಹಾಂ, ಕೀ ಕೊಟ್ಟ, ಕೀ ಕೊಟ್ಟ, ಕೀ ಕೊಟ್ಟ, ಕಾರು ಸೈ ಕೊಟ್ಟ. ಹ್ಞೂ, ಬೇಡ ಬರ್ರಿ ಸ್ಪ್ಲೆಂಡರ್. ವಾ, ಅಲ್ರಿ ಅವ್ನ್ ಸುಮ್ನೆ ಒಕ್ಕಿದಲ್ಲ, ಅವ್ನ್ ಪಡಿಗ ಸುಮ್ನೆ ಚಾವಿ ಇಸ್ಕೊಂಡೆ. ಸಪೋರ್ಟ್ ಕರ್ಪು ಗೈಸ್, ಸಪೋ ಇದ್ ಮಾಡ್ರಿ. ಈ ಮೋಟೆಲ್ಸ್ ಹಾಕ್ಬೇಕು ಬ್ರೋ, ಮೋಟೆಲ್ಸ್ ಒಂದು ಐದಾರು ಮೋಟೆಲ್ ಸಿಸ್ಟಮ್ ಇದೆ. ಸೊ ವಿಲ್ ಪುಟ್ ಇಟ್ ಮೋಟೆಲ್ ಆ್ಯಂಡ್ ಲಾಕ್ ಸಿಸ್ಟಮ್. ನೋಡ್ರಿ, ನಿಮ್ಮ ಕಾರ್ ಅಲ್ಲಿದೆ ಅಂತ ತೋರ್ಸತ್ತೆ ನೋಡ್ರಿ. ಕಾರ್ ಜಾಕ್ ಮಾಡಿದ್ರು, ಕಾರ್ ಜಾಕ್ ಇನ್ ಪ್ರೋಗ್ರೆಸ್. ಓಕೆ, ಹ್ಞೂ, ಕಾರಿಂದ ತೋರಿಸಿದೆ. ಇದು ಇದು ಸ್ವಲ್ಪ ಚೇಂಜ್ ಮಾಡಿದ್ವಿ, ಆ ಮುಂಚೆ ಆ ಗ್ಲಿಚ್ ಇತ್ತಲ್ಲ ಇದರಲ್ಲಿ ಜ್ಯುವೆಲ್ರಿ ಸ್ಟೋರಲ್ಲಿ ಫಿಕ್ಸ್ ಆಗಿದೆ. ಸೊ ಈಗ ಎಲ್ಲ ಅವ್ರು ಜ್ಯುವೆಲ್ರಿ ರಾಬರಿ ಸ್ಟಾರ್ಟ್ ಮಾಡಬೇಕಂತಿಲ್ಲ, ಒಳ ಹೋದ್ರೆ ಬರುತ್ತೆ. ಕೆಮ್ ಗೇಟ ನೋಡ್ಬಿಟ್ಟು ಬಾರ್ ತೋರಿಸ್ಬೇಕಂತೆ ಬ್ರೋ. ಯಾವ ಬಾರ್? ಆಲ್ ದ ಬೆಸ್ಟ್ ಶೆಟ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂರ್ಯ ಗೇಮಿಂಗ್. ಕುಡ್ಕ ಬಾರ್ ತೋರಿಸಿದ್ನಲ್ಲ ನೋಡ್ರಿ ಬ್ರೋ. ಈಗ ಇಲ್ಲಿ ಹೋಗ್ತಿರಲ್ಲ, ಗನ್ ಇಟ್ಕೊಂಡು ಒಳಗೆ ಹೋದ್ರೆ ಕುಯ್ಯಿ ಅಂತ ಬರುತ್ತೆ ನೋಡ್ರಿ. ಬಂತು ನೋಟಿಫಿಕೇಶನ್.
ಐ ಗೆಸ್ ಇಬ್ಬರ ಮೂರ್ ಪೊಲೀಸ್ ಜಾಸ್ತಿ ಇರ್ಬೇಕಂದ್ರೆ ಅಷ್ಟು ವರ್ಕ್ ಆಗುತ್ತೆ. ಹಾ ಬಂತಲ್ಲ ನೋಡ್ರಿ, ಒಳಗೆ ಬರುತ್ತೆ ನೋಟಿಫಿಕೇಶನ್. ಹಾ ಸೆಕ್ಯೂರಿಟಿ ಕ್ಯಾಮೆರಾ ಹಿಂಗೆ ಈಗ ಡೈರೆಕ್ಟ್ ಆಗಿ ಎಂಟ್ರಿ ಆದ್ರೆ ಬಂದ್ಬಿಡ್ತಿತ್ತು. ಕೇರ್ಫುಲ್ ಇರ್ಬೇಕು ಇದನ್ ಮಾಡೋರು. ನಿಮ್ಗೆಲ್ಲ ಹೇಳಬಾರ್ದು, ನೀವು ದೊಡ್ಡ ಕ್ರಿಮಿನಲ್ ಅಲ್ಲ. ಯಾ ನೀವು ನೀವಲ್ಲ, ನಂಗೆ ಯಾಕೋ ಅದೇ ಅನ್ಸಂದಿದ್ದು, ನಿಮ್ಗೆ ಯಾಕೆ ಹೇಳ್ಕೊಡ ಅಂತೀನಂತೇಳಿ. ಆಫೀಸರ್ ಈಗ ರೆಸ್ಪಾಂಡಿಂಗ್ ಅಂತ. ಆಮೇಲೆ ಅದು ಬಟ್ಟೆ ತೆಗಿಯೋದಲ್ಲ ಬ್ರೋ, ಸ್ವಲ್ಪ ಶಾರ್ಟ್ಕಟ್ಸ್ ಅಲ್ಲಿ ಮಾಡಿದ್ದೀವಿ. ಟಿ ಜೀರೋ ಶರ್ಟ್ ತೆಗಿತ ನೋಡಿ, ಇದರಲ್ಲಿ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಇದೆ ನಿಮ್ಗೆ. ಸಲ ಅಬ್ಸರ್ವ್ ಮಾಡಿ ಎದ್ದೆ ಮೇಲೆ ನೋಡಿ ಇಲ್ಲಿ ಏನಿದೆ. ಹತ್ತು ವರ್ಷ ಬನ್ನಿ ಇದಕ್ಕೆ ಬಾರ್ಬರ್ ಶಾಪ್. ಆಮೇಲೆ ಶಾರ್ಟ್ಕಟ್ ಕೀ ವೈ ಹಿಡಿದ್ರೆ ಹ್ಯಾಂಡ್ಸ್ ಅಪ್ ಡೈರೆಕ್ಟಿಂಗ್. ಇದೆಲ್ಲಿದೆ ಬೇರೆ ಸಹ ಸ್ಪ್ಲೆಂಡರ್ ಕಿಕ್ ಸ್ಟಾರ್ಟ್ ಅಷ್ಟೇಲ್ಲ. ಲೆಫ್ಟ್ ಲೆಫ್ಟ್ ಇಲ್ಲಿದೆ, ಇಲ್ಲಿತ್ತು ಕಟ್ಟಿಂಗ್ ಅಲ್ಲಿ ಹಿಂದಿದೆ ನೋಡಿ ಸೀದಾ. ಆಮೇಲೆ ಏನೋ ಟ್ರ್ಯಾಮ್ ಇದೆ ಓಡತ್ರ ಇದು ಸ್ಪ್ಲೆಂಡರ್. ನನಗಂತೂ ಫುಲ್ ಖುಷಿ, ಸೈಕ್ ಓಡತ್ತಿದೆ, ಹ್ಯಾಂಡ್ಲಿಂಗ್ ಸೈಕ್ ಐತಿ. ಮೇಲಿದೆ ಇದು ಮೈಲೇಜ್ ಅಷ್ಟು ಕಮ್ಮಿ ಇಲ್ಲ, ವರ್ಕ್ ಆಗ್ತದೆ. ಇಲ್ಲ ಇಲ್ಲ ಅದೇನು ಮಾಡಕ್ ಹೋಗಿನ. ಆಯ್ತು ಯಪ್ಪ ಯಪ್ಪ ನಿಲ್ಪ ಒಂದ್ ಕಡೆ ಟೀಸರ ಮಾಡಿ ಹಾಕ್ತೇನೆ ಫಸ್ಟ್. ಓಕೆ ಗಾಯ್ಸ್, ಲೆಟ್ಸ್ ಗೋ ಫಾರ್ ದ ಮೆನು. ಓಕೆ ಇಲ್ಲಿ ನೋಡಿ, ಇದೆಲ್ಲ ಫುಲ್ ಫೇಸ್ ಚೇಂಜಸ್. ನಾ ಫೇಸ್ ಯಾವುದು ಮಾಡಲ್ಲ, ಬಟ್ ಯು ಹ್ಯಾವ್ ಅ ಲಾಟ್ ಆಫ್ ಆಪ್ಷನ್. ನೀವು ಜಾಬ್ ನಾ ಚಿನ್ನ ಅದು ಇದೆಲ್ಲ ಮೇಲ್ ಕೆಳಗೆ ಮಾಡ್ಬೋದು. ಓಕೆ ಆಮೇಲೆ ಕಾಂಪ್ಲೆಕ್ಷನ್ ಅದು ಇದೆಲ್ಲ, ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ದ ಬಾಡಿ ಹೇರ್. ಚೆಸ್ಟ್ ಹೇರ್ ನೋಡ್ರಿ ಇದು. ಕೃಷ್ಣ ಬ್ರು ನಾಲ್ಪ ನಂದಂತರು ಹಂಗಿಲ್ಲ ಇಲ್ಲ ನೋಡ್ರಿ, ಸೈಬರ್ ಪಂಕ್ಕಿಂತ ಜಾಸ್ತಿ ಇದೆ ಇದ್ರಲ್ಲಿ ಆಪ್ಷನ್ಸ್. ಪ್ಲಸ್ ಕಲರ್ ಚೇಂಜ್ ಮಾಡ್ಬೋದು ಬ್ರೋ ನೀವು, ಬ್ಲೂ ಗ್ರೀನ್. ಗೈಸ್ ನೀವು ಏನೇನು ಬೇಕಾದ ಡಿಸೈನ್ ಮಾಡಿಸ್ಕೋಬೋದು ನಿಮ್ಮ ಹಾರ್ಟಲ್ಲಿ. ಯಾರಿಗಾದ್ರೂ ಹಾರ್ಟ್ ಒಂದು ಹಾರ್ಟ್ ಇದೆ ಬ್ರೋ, ಅದು ತೋರಿಸಿ. ಇದು ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೇಕಂದ್ರೆ ಶರ್ಟ್ ತೆಗೆದು ಪ್ರಪೋಸ್ ಮಾಡಿ ಬೇಬಿ, ನಿಂಗೊಂದು ಹೇಳ ಶರ್ಟ್ ತೆಗೆದು ಐ ಲವ್ ಯು. ನಂತಿತ್ತ ನಂದೆಲ್ಲ ಮರ್ತೈತ್ ನಂಗೆ, ಈಗ ಯಾವ್ದು ಇಟ್ಟಿದ್ದ ನಾ ಇದು ಇದೆ ಇಟ್ಟಿದ್ದ ನಾನು. ಹಾ ಇದು ತೀರು ತೀರು ಡಿಸ್ಕಾರ್ಡೇ ಮಾಡೋಣ, ಆಲ್ರೆಡಿ ಇದೆ ನಮ್ಮ ಹತ್ರ. T1 ಸೈಕಲ್ ಅದು ಇವನ ಬಟ್ಟೆ ಮುಂದೆ ಗಿಡ ಬೆಳೆದಂಗಿದೆ, ಅದು ಒಂದು ಟೈಪ್ ರೂಟ್ಸ್ ಮೇಲೆ ಗಿಡ. ಏ ಬ್ರೋ ಅದು ಸೇವ್ ಮಾಡಿದ್ರೆ ಬಟ್ಟೆ ಹೋಗುತ್ತೆ. ಇದು ಟಾಟಾ ಶಾಪ್ ಬ್ರೋ. ಸಮೀರ್ ಜೋಶಿ ಕೇಳ್ತಿದ್ದ, ಲೇಡೀಸ್ಗೂ ಇದೆಯಾ ಈ ಆಪ್ಷನ್ ಅಂತ ಬಾಬಾಯ್ ಬ್ರೋ. KTM ಬೈಕ್ ತಗೋ, KTM ಬೈಕ್ ಇಲ್ಲ ಬ್ರೋ. ಸ್ಪ್ಲೆಂಡರ್ ಈಸ್ ಓಪಿ. ನಿಮ್ಮ ಹೇರ್ ಸ್ಟೈಲ್ ಎಂಟ್ರಿ ಮಾಡಿದ್ದೀರಾ ನೀವು ಹಂಗೆ ಡಿಫ್ರೆಂಟ್ ಚೇಂಜ್ ಬ್ರೋ. ಶರ್ಟ್ ತೆಗಿಯೋದಕ್ಕೆ ಏನೈತಲ್ಲ, ಏನಿದೆ ಟಾರ್ಸ್ ಬೇಡ, ಟಾರ್ಸ್ ಅಲ್ಲಿ ಕೂರ್ಲೆ ಚೆನ್ನಾಗಿದೆ. ಟ್ಯಾಟೇ ಅದು ಮಾಡಿಸ್ಕೊಳ್ಳೋಣ. ಹಾಂ ಇದೆ ಇರಲಿ ಸಾಕು. ಲೆಫ್ಟ್ ಹ್ಯಾಂಡಿಗೆ ಅದೊಂದು ಹಾಕ್ಸೋಣ. ಲೆಫ್ಟ್ ಲೆಗ್ಗಲ್ಲಿ ಮಾಡ್ತಿದ್ದೀನಿ, ನೋಬಿದ್ದೀನಿ ನಾನು. ಯಪ್ಪಾ
ಕಂಟೆಂಟ್ ಕಾರ್ಡ್ಸ್ ತೋರಿಸಿ. ಯಾವುದು ತೋರಿಸಲ್ಲ ಬ್ರೋ, ನಾನೀಗ ಸ್ಟ್ರೀಮ್ ಮಾಡ್ತಿಲ್ಲ, ಅದು ರಿಲೀಸ್ ಆದಾಗಲೇ ತೋರಿಸುತ್ತೆ ನಿಮಗೆ. ಈಗ ಬರೀ ಸ್ನೀಕ್ ಪಿಕ್ ಮಾತ್ರ ಇಲ್ಲಿ ನೋಡಿ, ಇಲ್ಲಿ ಹಿಂದೆ ಸಾಕು. ಬೆನ್ನಿಗೆ ಹಾಕೊಂಡೋದ್ರಿ ನೀವು. ಹ್ಮ್, ನಾ ಇದು ಹಾಕ್ತೀನಿ ಸಾಕು. ವಿ ಆರ್ ಕ್ರಿಮಿನಲ್ಸ್. ಆ ಹಾ 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 ಬರ್ಲಿ. ಆರ್ ಎಕ್ಸ್ 100 ಇಲ್ಲ, ಪಿಯರ್ಸಿಂಗ್ ಇದೆಯಾ? ಪಿಯರ್ಸಿಂಗ್ ಇಲ್ಲ, ಹಾಕಿಲ್ಲ. ಪ್ರೂವ್ ವಿ ಕ್ಯಾನ್ ಡಿಸೈನ್ ಆರ್ ಎಕ್ಸ್ 100 ದ ಟ್ಯಾಟೂ. ಹ್ಮ್, ಆಸಮ್ ಇದೆ ಅದು. ಕಂಟಿಲ್ಲರ್ ಯಾರು? ಕಂಟಿಲ್ಲರ್ ಪಲ್ವನ್ ಶೆಟ್ಟಿ. ನೀವೆಲ್ಲಂಟಿರ ನಂಗೆ ಗೊತ್ತಾಯ್ತು. ಎಲ್ಲಂಟೆ ಹೋಗೋಣ, ಬೇಡ ಬೇಡ ಅಲ್ಲ, ನಡೀರಿ ನಡೀರಿ ಪಕ್ಕ. ಹಾಂ, ಆಮೇಲೆ ವಿ ಹ್ಯಾವ್ ಡ್ರೈವರ್ ಡ್ರೈವಿಂಗ್ ಲೈಸೆನ್ಸ್ ಇಂದು ಇದೆ. ಇನ್ಮೇಲೆ ನೀವು ಲೈಸೆನ್ಸ್ ಎಲ್ಲ ಒಬ್ಬ ರಿಯಲ್ ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಇರ್ತಾನೆ, ಅವನೇ ಕಲಿಸ್ತಾನೆ ಗಾಡಿ ಜೋಡಿದ ಹೆಂಗಂತ ಫಸ್ಟ್. ಆಮೇಲೆ ಅವನೇ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾನೆ ನಿಮಗೆ. ಓ, ಆ್ಯಕ್ಚುಲಿ ಇಟ್ಸ್ ಲಾಕ್. ವ್ಯಾನಿಲ್ಲ ಹಾಕೊಳ್ಳಿ. ಬೇಡ ಅಲ್ಲ ಹೋಗೋದ, ಬೇಡ ಬಿಡ್ರಿ, ಬೇಡ 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 ಅಲ್ಲ ಗೈಸ್. 18 ಪ್ಲಸ್ ಆಗತ್ತೆ, ಬೇಡ. ಏ ಎಲ್ಲೋ ರೀತಿ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸರ್ಚಿಂಗ್ ಫಾರ್ ಕೀಸ್, ನೋಡೋಣ. ಬ್ಯಾಡ್ ಲಕ್. ವೆಹಿಕಲ್ ನಾಟ್ ಫೌಂಡ್. ಹೋಗಿ ಎಲ್ಲರೂ ಹೋಗಿ ಹೋಗಿ ಅಂತ ಹೇಳ್ತಿದಾರೆ, ಬರ್ರಿ ಹೋಗೋಣ. ಹಾ, ತಡ್ರಿ, ಬಂದು ಬಂದು. ಚಡ್ಡಿ ಕೆಳಗಡೆ ಟ್ಯಾಟೋ ಹಾಕಿ ಅಂತ. ಏನಿಲ್ಲ ನೋಡಿ, ಕಾಲಿದೆ ಸುಮ್ಮನೆ, ಮಜಾಕ್ ಮಾಡಿದ್ದು. ಸ್ಕ್ಯಾಮ್. ನಾನಂತರ ನೀವು ಇಲ್ಲೇ ಇದೇನೋ ಒಳಗೆ ಬರ್ತೀನಿ ಒಂದು 5 ನಿಮಿಷ. ಎಲ್ಲಿ ಪ್ರೀಮಿಯಂ ಲಾಂಚಿಗೆ ಹೋದ್ರಿ ನೀವು? ಅಲ್ಲ, ಈಗ ಮುಂದಿನ ಹೇಳಿ ಸ್ಟ್ರಿಕ್ಟ್ಲಿ 18 ಪ್ಲಸ್ ಇದು ಮುಂದಿನ. ಇಲ್ಲಿ ಒಳಗೆ ಹೋದ್ರೆ 18 ಪ್ಲಸ್, ಬರಕ್ಕೆ ಹೋಗ್ಬೇಡಿ. ಯಾವಾಗಲ್ಲ, ನಾನು ನಿಂತ್ಕೋತೀನಿ. ಹಲೋ ಸರ್, ವೆರಿಫೈ ಯುವರ್ ಸೆಲ್ಫ್, ಆರ್ ಯು 18 ಪ್ಲಸ್? ಇಲ್ಲ ಇಲ್ಲ. ಕಮ್ ಬ್ಯಾಕ್. ಹಲೋ, ಐ ಆಮ್ ನಾಟ್. ದೆನ್ ಗೋ ಔಟ್ ಸೈಡ್ ಸರ್. ನನಗೆ ಬಾಡಿ ಬಾಡಿ ಗಾರ್ಡ್ ಹಿಯರ್ ಸರ್ಸ್ ಕಾಲ್ಸಿ ಡ್ಯಾನ್ಸರ್ಸ್. ಹಂಗೆ ಹಂಗೆ ಅಲ್ರಿ, ಕಳ್ಸಿದ್ರೆ ನನಗೆ ಗೊತ್ತಿಲ್ಲ ಬಿಟ್ಟಿಲ್ಲ ಹೆಂಗ್ ಕಳ್ಸ. ನೋಡಿ ಬಂದ್ರಿ, ಓಡೋಗಾಡ ಸಾಕು, ತೋರ್ಸಲ್ಲ. ಬ್ರೋ, ಓಲಿ ಫಕ್ ಬ್ರೋ, ನಿಮ್ ಗ್ಯಾರಂಟಿ ಹೊಗೆ ಆಗತ್ತೆ. ಅಪ್ಪ ಅಪ್ಪ, ಅದಕ್ಕೆ ಓಡ ಬಂದೆ, ನಾ ಯಾವ್ದು ತೋರಿಸಿಲ್ಲ. ಓ ಮ್ಯಾಡಮ್, ವಾಟ್ಸಪ್ ವಾಟ್ಸಪ್ ಮ್ಯಾಡಮ್. ಏನ್ ವ್ಯೂ ನೋಡ್ರಿ ಅಪ್ಪ, ಮಳೆಗೆ ಸೈಕ್ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಫಾರ್ 20, ಮನೀಷ್ ರೆಡ್ಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ 100. ವೆದರ್ ಚೇಂಜ್ ಆಟೋಮ್ಯಾಟಿಕ್ಲಿ, ಎಸ್ ಎಸ್ ಎಸ್. ಯಾರು ವೆದರ್ ನಿಲ್ಲಿಸ್ಬಿಟ್ರಲ್ಲ, ಯಾಕೆ ಮಳೆ ನಿಲ್ಲಿಸಿದ್ದು? ಎವ್ರಿ 10 ಮಿನಿಟ್ಸ್ ವೆದರ್ ಚೇಂಜ್ ಆಗುತ್ತೆ. ಮಳೆಯಲ್ಲಿ ಏನು ನೋಡುತ್ತೆ ಬ್ರೋ ಇದು? ಗೈಸ್, ಯಾರಿಗಾದ್ರೂ ಈ ರೋಡ್ ಬೇಕಾದ್ರೆ ಕೇಳಿ, 32 GB ಫೈಲ್ ಇದು, ಸೈಕ್ ರೋಡ್ ಅದು. ಟಾಕೋಸ್ ಹೋತಿಂದ ಟಾಕೋಸ್ ಮಾಡಬೇಕು ಇಲ್ಲ ನೋಡ್ರಿ. ಪಾನಿಪುರಿ ಅಂಗಡಿ ಓಪನ್ ಮಾಡಬಹುದು. ಪಾನಿಪುರಿ ಅಂಗಡಿನಾ?
ಹಾಟ್ ಡಾಗ್ಸ್ ಅಂಗಡಿ. ಹಾಟ್ ಡಾಗ್ ಪ್ರಿಪೇರ್ ಮಾಡೋಣ. ನಾನು ಒಂದು ಇಲ್ಲ ಹೇಳ್ತೀನಿ ಬಾ. ಏನಕ್ಕೆ ಮಾಡ್ದೆ ನಾ ನೋಬಿದ್ದೀನಿ. ಕೆಟ್ಟ ಹಾಟ್ ಡಾಗ್ ಬರುತ್ತೆ ಸರ್. ಹಾಟ್ ಡಾಗ್ ಬೇಕಾ? ಹಾಟ್ ಡಾಗ್ ಬೇಕಾ ಸರ್? ಹಾಟ್ ಡಾಗ್ ಬೇಕಾ? ನಾರ್ಮಲ್ ಹಾಟ್ ಡಾಗ್ ಬರ್ತೀವಿ, ಹೋಗೋಣ ಅಲ್ಲಿ ಮಾರ್ಕೊಂಡು ಹೋಗೋಣ. ಪೇಪರ್ ಪೇಪರ್ ಕರ್ಬ ಬಾಟ್ಲಿ. ಹಾಂ ಸರಿ, ಅದು ಬೇರೆ ಅಲ್ಲ. ಜನ ಬೇಕಾ? ಇಲ್ಲಿ ಯಾರೋ ಇದ್ದಾನೆ ಬ್ರೋ, ಇವ್ರಿಗೆ ಮಾರಣೆ ರೀ. ನಾ ಫಸ್ಟ್ ಪ್ರಿಪೇರ್ ಮಾಡ್ರಿ. ನಾನು ಮಾಡ್ತೀನಿ, ನೀವು ಸುಮ್ಮನೆ ರೀ ನೋಡೋಣ. ಪ್ರಿಪೇರ್ ಮಾಡಿ ಅವ್ನಿಗೆ ಯಾರು ಹಾಟ್ ಡಾಗ್ಸ್ ಚೆನ್ನಾಗಿರೋದು ಮಾಡಿರಿ, ಆಮೇಲೆ ನೋಡೋಣ ಎಷ್ಟು ಬರುತ್ತೆ ಅಂತ. ಹಾಂ ನಂದು ಬಿ ಗ್ರೇಡ್ ಅಂತೆ, ಬಿ ಗ್ರೇಡಿಗೆ ದುಡ್ಡು ಕಮ್ಮಿ ಬರುತ್ತೆ. ಜನರಲ್ ಹೋಗಿ ನಂದು ಎ ಗ್ರೇಡ್ ಅಂತ ಮಾಡ್ಬೇಕು. ನೀವು ಬರ್ತಾ ನೋಡಿ, ಬಂದ ನೋಡಿ ತಗೊಳಕ್ಕೆ. 6 ರೂಪಾಯಿ ಕೊಡ್ತಾನ ಪೇವರ್ಸ್. ಉಪ್ಸ್, ಸಿ ಗ್ರೇಡ್ ಆದ್ರೆ ಕಮ್ಮಿ ಬರುತ್ತೆ ಬ್ರೋ ರೇಟ್. ಆಕ್ಚುಲಿ ನಂದು ಸೀನೇ ಬಂದಿದೆ. ಇಲ್ಲ ಈಗ ನಂದು ಬಿ ಬಂತ. ಬೇಡ ಬೇಡ ಹಾಕಿಲ್ಲ. ಏನೇನು ಅವ್ ಬರಾಕ್ ಟ್ರೈ ಮಾಡ ಅಂತಾನ ಬ್ರೋ, ಆದ್ರೆ ಪಾಪ ಗಾಡಿ ಅಡ್ಡೈತಲ್ಲ. ಇನ್ ನೋಡಿ ಡುಮೆ ನನ್ನ ಶಾಪ್ ಬರು. ಕಮ್ ಕಮ್ ಯರ್ ಕಮ್ ಯರ್ ಕಮ್ ಟು ಮೈ ಶಾಪ್. ಓನ್ಲಿ ಫಾರ್ ಏನ್ ಬೇಕು ಪಾನಿಂಗೆ? ಇವನೇನ್ ಮಾಡ್ತಿದ್ದಾನೆ? ಹಾ ಪಾಪ ತುಂಬಾನೇ ಮೂವ್ ಆಗಕ್ಕಾಗ್ತಿಲ್ಲ ಬ್ರು. ನಾಯಿನೇ ಮಗ, ಇಬ್ಬರಿಗೆ ಸ್ಕ್ಯಾಮ್ ಮಾಡಿದ ಬ್ರೋ. ಅದೇ ಓ ಶಿಟ್, ಫ್ಲಿಪ್ ಫೇಕ್ ಅಲ್ಲಿ ಕೊಟ್ಟಿದ. ನಾ ಬಂದ್ ಮಾಡಿದ್ ನಾ, ಏನ್ ಮಾಡಿದೆ? ಯಾರಾದ್ರೂ ಬರೋರು ಇದಾರಾ ಇಲ್ಲಿ? ಯಾರು ಇಲ್ಲ ಬ್ರೋ, ಆ ಕಡೆ ಹೋಗೋಣ ಬನ್ನಿ. ಬೀನೇ ಆಗ್ತಿದೆ, ಏ ಆಗ್ಬೇಕು? ಇಲ್ಲಿ ತುಂಬಾ ಜನ ಇದ್ದಾರೆ. ಬೆಕ್ಕ ಬಂದಿತ್ತು ಬ್ರೋ, ಅಂಗಡಿ ಇಳಿಸ್ಬಿಟ್ರು, ಓಡೋಗ್ಬಿಟ್ಟ ಅವರು. ಇಲ್ಲಿ ತುಂಬಾ ಜನ ಇದ್ದಾರೆ ಬರ್ರಿ ಬ್ರೋ. ಬನ್ನಿ ನಾನು ಆನ್ ಮಾಡಿದ ಬಂದ್ ಮಾಡಿದ ಗೊತ್ತಾಗ್ತಿಲ್ಲ. ನಾವು ಅವ್ರಿಗೆ ಗನ್ ಬಿಟ್ಟು ತಗೊಂತೀನಿ ಅಂತ ಫೋರ್ಸ್ ಮಾಡ್ತೀನಿ ಸನ್. ಬಾ ಬಾ ಬೇಗ ಬಾ ಬೇಗ ಬಾ, ಬಂದ ಬಂದ ಬಂದ. 4 ರೂಪಾಯಿ ಅಂತೆ ಬ್ರೋ. ನೈಟ್ ಅಲ್ಲಿ ಜಾಸ್ತಿ ಬರುತ್ತೆ ಅನ್ಕೊಳ್ಳಿ, ನೋಡ್ಬೇಕು. ಪ್ರೈಸಿಗೆ ತುಂಬಾ ಕಮ್ಮಿ ಆಯ್ತಿದೆ. ಇಷ್ಟು ಕಟ್ಟಪಟ್ಟಾಕ್ಸ್ ಮಾಡಿದ್ರು ಟಪ್ಪಗಳು ಕಪ್ಪಿ ಕೇಳ್ತ. ಒಬ್ರ ಬರ್ರಿಪ್ಪ ನಾನು ಶಾಪಿಗೆ, ಒಬ್ರು ಬಂದಿಲ್ಲ. ಆನ್ ಮಾಡಿದ್ರ ಏನು ಆನ್ ಮಾಡಿ? ಟಾಗಲ್ ಸೇಲ್ ಮಾಡ್ರಿ ಬ್ರೋ ಫಸ್ಟ್. ಜನರಲ್ಲಿ ಹೋಗ್ಬಿಟ್ಟು ಸೀಕ್ರೆಟ್ 7 ರೂಪಾಯಿ ತಗೋ ತಗೋ ತಗೋ. ಏನ್ ಮಾಡ್ಲಿ ಸೇಲ್? ಟಾಗಲ್ ಸೇಲ್ ಎಷ್ಟಮ್ಮ? ಎಷ್ಟು ಕೊಡ್ತೀಯ? ಓ ಆಂಟಿ ಬಂದ್ಲು. ಓ ಆಂಟಿ ಇಲ್ ಬಾ. ಓ ನಂದು 12 12 12 12 12 ರೂಪೀಸ್ ಆಂಟಿ. ಆಂಟಿ ಯು ಆರ್ ಸೋ ಗ್ರೇಟ್. ಹಲೋ ಹಲೋ, ಅವ್ನ್ ಬಿಡ ಅವ್ನ್ ಚೆನ್ನಾಗಿಲ್ಲ. ಹಲೋ ತಗೊಂಡಾಯ್ತ್ರಿ, ತಿಂದ ಆಯ್ತವಳೆ. ಬೇರೆ ಮಾಡ್ರಿ, ನಾವು ಟಾಪ್ ಮಾಡ್ ಚೆನ್ನಾಗಿರೋದು. ಎ ಗ್ರೇಡ್ ಮಾಡ್ತೀನಾ ಈಗ, ಎಷ್ಟು ಬರೋದು ನೋಡು. ಕರೆಕ್ಟ್ ಮಾಡ್ಬೇಕು ಎ ಗ್ರೇಡ್ ಅಷ್ಟೇ ಇದೆ. ಎ ಗ್ರೇಡ್ ಹಾಕಿದ್ರೆ ಇಲ್ಲ, ಕರೆಕ್ಟ್ ಟೈಮಿಗೆ ಹೊತ್ತುಡಾಯ್ಬೇಕು ಅಷ್ಟೇ ಸ್ವಲ್ಪ. ಹಾಂ ಬಂತು, ಪರ್ಫೆಕ್ಟ್ ಎ ಗ್ರೇಡ್ ಇದು. ಯಾರು ತಗೋತಾರೆ ನೋಡೋಣ. ಯಾರಿಲ್ಲ. ಹಾಂ ಆಂಟಿ ಬಂದ್ಲು ಬಂದ್ಲು ಬಂದ್ ಬಾ 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 ಆಂಟಿ ಬಾ ಆಂಟಿ ಬಾ. ಎ ಗ್ರೇಡ್ ಎ ಗ್ರೇಡ್ ಎಷ್ಟು ಕೊಡ್ತೀಯ? 12 ರೂಪಾಯಿ ಮಜ್ಜಿ ಪಿಂಡ. ನಂದು ಎ ಗ್ರೇಡ್ ಬಂತ ಬ್ರೋ. ಬರೀ 12 ರೂಪಾಯಿ ಕೊಡ್ತಿದಾರ ಬ್ರೋ? ನೈಟ್ ಟೈಮ್ ಅಲ್ಲೆಲ್ಲ ಚೆಕ್ ಮಾಡೋದು. ಡುಮ್ಮ ಬಂದ ಈ ಸಲ ಡುಮ್ಮ ತಗೋತಾನೆ. ಇವಾಗ ಬರೀ ದೂಡ್ತಾನೆ ಬ್ರೋ. ಏ ಬಿಡ್ರಿ, ಅವ್ನು ಬರ ಅಂತ ನನ್ನ ಕಡೆ. ಹಲೋ ಸರ್. ಓ ಮೈ ಗಾಡ್, ಈಗ ಬರೀ 9 ತಗೊಂತಾನೆ. ಪೊಲೀಸ್ ಪರ್ಮಿಷನ್ ಬೇಡ ಬ್ರೋ ಶಾಪಿಗೆ. ನಿಮ್ಗೆ ಪೊಲೀಸ್ ಪರ್ಮಿಷನ್? ಪೊಲೀಸ್ ಪರ್ಮಿಷನ್ ಯಾವುದಕ್ಕೂ ಬೇಡ, ರೋಲ್ ಪ್ಲೇ ಅಷ್ಟೇ. ಟ್ಯಾಕೋಸ್ ಮಾಡಲ್ ಬನ್ನಿ. ಇದು ತುಂಬ ಕಷ್ಟ ಇದೆ ಬ್ರೋ. ಪವನ್ ಐ ಪಿ ಅವ್ರಿ, ಥ್ಯಾಂಕ್ ಯು ಸೋ ಮಚ್. ಪವನ್ ಐ ಪಿ ಅಂದರೆ ಸೇಫರ್ ಅಲ್ಲ? ಹೌದಾ? ಅಲ್ಲ ಅನಿಸುತ್ತೆ, ಫೋಟೋ ನೋಡಿದ್ರೆ ಹಂಗೆ ಕಾಣಿಸ್ತಿಲ್ಲ.
ಪವನ್ ಐಪಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಕಮಿಂಗ್ ಅ ಮೆಂಬರ್. ನಾವೇ ಪ್ರಿಪೇರ್ ಮಾಡ್ಬೇಕಾ? ಹಾಂ, ಟ್ಯಾಕೋ ಜಾಬ್ ಮಾಡ್ಕೊಳ್ಳಿ ಟ್ಯಾಕೋ. ಹಾಕಿ, ನಂಗೂ ಹಾಕಿ. ನಂಗೆ ಫೋಟೋದಲ್ಲಿ ಗೊತ್ತಾಗ್ತಿಲ್ಲ ಇವ್ರು ಪವನ್ ಬ್ರೋ. ಇಲ್ಲಿ ಬನ್ನಿ, ಜಾಬ್ ಹಾಕೊಡ್ರಿ ನೀವು. ಹಾಕಿ ಹಾಕಿ. ಇಲ್ಲಿ ಬನ್ನಿ, ಇಲ್ಲಿ ಬಂದ್ಬಿಟ್ಟು ಮೈಕ್ ಟೆಕ್ಕೋಸ್. ಇದು ಕರೆಕ್ಟ್ ಆಗಿ ಓದ್ಬೇಕು. ಒಂದು ಸಕ್ಸಸ್ ಆಯ್ತು ನೋಡ್ರಿ. ಫಾರ್ ಎಫರ್ಟ್ ನಿಕ್ಸ್ ಎ ಆರ್ ಪಿ, ಥ್ಯಾಂಕ್ ಯು ಸೋ ಮಚ್ ಆರ್ ಎಕ್ಸ್ ಸೂರ್ಯ ಅವರೇ. ಪರ್ಫೆಕ್ಟ್ ಒತ್ತವರ್ನ ಆಗ್ಬೇಕು ಇದಕ್ಕೆ ಹೈರ್ ಮಾಡ್ಬೇಕು. ಟಕ ಮಾಡಕ್ಕೆ ಪಕ್ಕ ಫೇಲ್ ಆಯ್ತು. ಥರ್ಡ್ ಅಟೆಂಪ್ಟ್ ಫೇಲ್ ಆಯ್ತು. ಎ ಸಿ ಪಿ ಗಬ್ಬರ್ ಎಸ್ಸಲ್ಲಿ ಹಾಟ್ ಡಾಗ್ಸ್ ಅತ್ತೆ. ಎ ಸಿ ಪಿ ಎಲ್ಲ ಬ್ರು, ನಾನು ಬೆಸ್ಟ್ ಕುಕ್ ಇನ್ ಟೌನ್. ನಾಲ್ಕನೇ ಸಲ ಫೇಲ್ ಆಯ್ತು, ಸಾಕು ಒಂದನ್ನು. ಇದು ತುಂಬ ಕಷ್ಟ ಆಯ್ತು ಇಷ್ಟು ಅಂತ. ಇನ್ನು ಸ್ವಲ್ಪ ಈಸಿ ಮಾಡಬೇಕಿತ್ತು. ಸಾರಿ ಸಾರಿ ಬ್ರೋ, ಸಾರಿ ಸಾರಿ. ಪವನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಕೊತ್ತು. ದ ಕಸ್ಟಮರ್ ವಾಂಟ್ಸ್ ಟು ಮೋರ್ ದನ್ ಟೂ ಟ್ಯಾಕೋಸ್ ಲಮಾವ್. ಎರಡು ಟ್ಯಾಕೋ ಬೇಕು. ಓ ಹೌದು, ಹಾಂ ಇದೆ ಅಲ್ಲ ನಂತರ. ಯಪ್ಪ ಬ್ರೋ, ಇದು ಏನು ಫಾಸ್ಟ್ ಬ್ರೋ. ಪ್ರಮೋದ್ ಪಡ್ಕೊಂಡ್ರೆ ಹೆಲ್ಲೋ. ಕಕ್ಕಲ್ ಟ್ಯಾಕೋ ಬ್ಯಾಗ್ ಬಂತು ಬ್ರೋ. ಇದು ಕೈಯಲ್ಲಿ ಸಿಕ್ಕಾಕೊತ್ತು, ನಾನು ಅಲ್ಲೇ ಕ್ಯಾನ್ಸಲ್ ಮಾಡ್ಬೇಕು ಅನ್ಸುತ್ತೆ ರೀ. ಹೋಗ್ ಪಾಕ ಇಂದ ಹೋಯ್ತು. ಹಾಂ ಬರೋ, ಇಲ್ಲಿ ಹಾಕ್ಬೇಕು. ಓಕೆ, ಫಸ್ಟ್ ಡೆಲಿವರಿಗೆ. ಇದು ಒಬ್ಬರ್ದು ಕೆಲಸ ಫುಲ್ ಡೆಲಿವರಿ ಮಾಡೋದು. ನೆಕ್ಸ್ಟ್ ನೀವು ಇಲ್ಲಿ ಬೇರೆಯವ್ರು ಅಂದರೆ ಅವರೇ ಮಾಡ್ಬೋದು. ಸೊ ಯು ಕ್ಯಾನ್ ಟೇಕ್ ಇಟ್ ಫಾರ್ ಡೆಲಿವರಿ, ಸ್ವಿಗ್ಗಿ ಥರ. ಟೇಕ್ ದ ಬ್ಯಾಗ್ ಔಟ್ ಫಾರ್. ಆಮೇಲೆ ನಿಮ್ಮ ಲೊಕೇಶನ್ ಮಾರ್ಕ್ ಆಗುತ್ತೆ, ಈ ಥರ ಬರುತ್ತೆ ನೋಡಿ ಲೊಕೇಶನ್. ಸೊ ಯು ಹ್ಯಾವ್ ಟು ಗೋ ಅಟ್ ಐನ್ ಗಿವ್ ದ ಟ್ಯಾಕ್. ಎಲ್ಲಿಪ್ಪ ನೀನು ಅಡ್ಲೈಟ ಮುರಿದಿಲ್ರಿ? ಇಲ್ಲಿ ಬಂದವ್ರೆ ಡೆಲಿವರಿ ಕಟ್ಬೇಕು ಸ್ವಿಗ್ಗಿ ತರ. ಡೈವಿಂಗ್ ಇಲ್ಲ, ಡೈವಿಂಗ್ ರಿಮೂವ್ ಮಾಡಿದ್ವಿ. ವಿ ಹ್ಯಾವ್ ರಿಮೂವ್ ದ ಡೈವಿಂಗ್ ಆಫ್ ನೌ. ಸೊ ನೆಕ್ಸ್ಟ್ ದಟ್ ವಾಸ್ ಟ್ಯಾಕು. ಪ್ರೈಸಿಂಗ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ ನೋಡೋಣ. ಮತ್ತು ತುಂಬ ಇದೆ, ನಾನು ಜಾಸ್ತಿ ತೋರ್ಸೋಕೆ ಹೋಗಲ್ಲ. ಸೊ ಇಲ್ಲಿಗೆ ಸಾಕು ಅನ್ಸುತ್ತಲ್ಲ, ಲೆಟ್ಸ್ ಎಂಡ್ ಇಟ್. ಲಾಸ್ಟಿಗೆ ಒಂದು ಕುಡ್ಕ ಬಾರಿಗೆ ಹೋಗಿ ಎಣ್ಣೆ ಕುಡಿ ಅನ್ಕೊಳ್ಳಿ. ಇಟ್ಕೊರಿಪ್ಪ ಎಲ್ಲ ನೀವೇ ಚೆಕ್ಔಟ್ ಮಾಡ್ರಿ. ಗ್ಯಾರಾಜ್ಗೆಲ್ಲ ಹೋಗಿದ್ದೀನಿ ಬ್ರೋ, ಸ್ವಲ್ಪ ಸ್ಟ್ರೀಮ್ ರಿವೈಂಡ್ ಮಾಡ್ಬಿಟ್ಟು ನೋಡಿ. ಓಕೆ, ಆಗಲೇ ಹೋಗಿದ್ದೀನಿ. ಕುಡ್ಕಸ್ಪಾರ್
ಇಲ್ಲ ಹೊಸದೆಲ್ಲ ಹಾಕ್ಬೇಕಿದ್ದು ಕನ್ಸ್ಯೂಮೇಬಲ್ಸ್ ವರ್ಕ್ ಆಗೋ ಡೌಟ್ ನೀವು ನೋಡೋಣ, ಯಾಕೊಂದು ಏನೋ ಒಂದು ಮಾಡೋಕೆ ಹೋಗಿ ಅದು ಹಾಳಾಗೋಯ್ತು. ಹ್ಞೂ ವರ್ಕ್ ಆಗ್ತಿದೆ. ಸ್ಪ್ಲೆಂಡರ್ PDM ಆರ್ EDM? ನೋ ಐಡಿಯಾ ಎಟ್, ಇಟ್ಸ್ ಡಿಸೈಡ್ ಮಾಡು ನಾವು. ಬ್ರೋ ಇದು ಡ್ರಿಂಕಿಂಗ್ ಎಫೆಕ್ಟ್ಸ್ ಎಲ್ಲ ಏನು ಹಾಕ್ಬೇಕು ಬ್ರೋ? ಎಷ್ಟು ಡ್ರಿಂಕ್ಸಿಗೆ ಬರುತ್ತೆ ಅದು ನೋಡಿದ್ರಿ? ಓ ನಾನಂದ್ರೆ ದೊಡ್ಡ ವಿಸ್ಕಿ ನೋಡಿ ಅಂತ ಬರ್ತಾ ಇದೆ ಅದರಲ್ಲಿ. ಹ್ಞೂ ಬರ್ತಾ ಇದೆ. ಓ ಸ್ವಲ್ಪ ಕೊಡ್ತಾರೆ, ಬರಲ್ಲ ತುಂಬ ಕುಡಿಬೇಕು. ಪಿಯರ್ ಇಸ್ ಸೈಕ್. ಏನು ಎಫೆಕ್ಟ್ಸ್ ಬರ್ತಿಲ್ಲ ನನಗೆ? ನನಗೆ ಬರ್ತಿದೆ, ನಿಮ್ದೇನೋ ಪ್ರಾಬ್ಲಮ್ ಆಗಿದೆ. ಗೆಟಿಂಗ್ ವಿತ್ ನನ್ನ ಕಣ್ಣಿಗೆ ನಿಮ್ಮ ಕೈಯಾಗ ಒಂದು ಬಾಟಲ್ ಹಿಡ್ದಿರಿ. ಹೌದು ಬ್ರೋ, ಕುಡಿಯೋದು ಬರ್ತಾ ಇದೆ, ಇಫೆಕ್ಟ್ಸ್ ಬರ್ತಾ ಇದೆಯಾ? ಡ್ರಂಕ್ ಇಫೆಕ್ಟ್? ಹ್ಞೂ ಅದು ಬರ್ತಾ ಇಲ್ಲ. ಅದೇ ಈಗ ಬಂತು, ಸ್ವಲ್ಪ ಹೊತ್ತು ಬಂತು, ಹೋಯ್ತು ಅಷ್ಟೇ. ಇಟ್ ಈಸ್ ವೆರಿ ಲೆಸ್ ಐ ಗೆಸ್. ಜಾಸ್ತಿ ಕುಡಿಯಬೇಕು ಅನ್ಸುತ್ತೆ ಅದಕ್ಕೆ. ಹ್ಞೂ ಸರಿ, ಇನ್ನೊಂದು ಮೂರು ಬಾಟಲ್. ಇಲ್ಲ ಅವರು ಎಫೆಕ್ಟ್ಸ್ ಹಾಕ್. ಏನೋ ಸೀನ್ ಆಗಿದೆ. ಬಾರ್ಡ್ ಉಪ್ಪಾಡ್ ತಿಕ್ಕು, ಬಾರಲ್ಲಿ ಉಪ್ಪಿನಕಾಯಿ ಸಿಗತ್ತೆ. ಏನೇ ನಾನು ಅಲ್ಲಿ ಇದಕ್ಕೆ ಹೋಗ್ತೀನಿ ಒಂದ್ಸಲ. ಸಿಗರೇಟ್ ವರ್ಕ್ ಆಗತ್ತ ನೋಡ್ಬೇಕು, ಇಲ್ಲಾಂದ್ರೆ ಕನ್ಸ್ಯೂಮರ್ಸ್ ವರ್ಕ್ ಆಗ್ತಿಲ್ಲ ಅಂತ ಅರ್ಥ. ಕೆಲವೊಂದು ವರ್ಕ್ ಆಗ್ತಿಲ್ಲ ಅಂದ್ರೆ ರಿಲೀಸ್ ಲೇಟ್ ಆಗತ್ತೆ ಮೋಸ್ಟ್ಲಿ. ಸ್ಪ್ಲೆಂಡರ್ ನೇಮ್ ಏನು ಬ್ರೋ? ಸ್ಪ್ಲೆಂಡರ್ MG. ಯಪ್ಪ ಇದು ಬ್ಲಿಪ್ಸ್ ಎಲ್ಲ ಚೇಂಜ್ ಮಾಡ್ಬೇಕು, ಮರ್ತೋಯ್ತು ನಂಗೆ ಚೇಂಜ್ ಮಾಡಕ್ಕೆ. ವರ್ಕ್ ಆಗ್ತಿಲ್ಲ ನನಗೆ ಗೊತ್ತಾಯ್ತು ವರ್ಕ್ ಆಗ್ತಿಲ್ಲ ಅಂತ, ಅದೇ ಪ್ರಾಬ್ಲಮ್. ಕನ್ಸ್ಯೂಮೇಬಲ್ ಚೆಕ್ ಮಾಡ್ಬೇಕು ಇನ್ನೊಂದ್ಸಲ. ಇರಿ ನಾನು ಚೆಕ್ ಮಾಡ್ತೀನಿ. ಎಕ್ಸಿಕ್ಯೂಷನ್ ಫೀಲ್ಡ್ ಟಾರ 248 ವಾಚಿಂಗ್ ಅಂತೆ ಗೈಸ್, ಲೈಕ್ ಮಾಡಿ. 500 ಲೈಕ್ಸ್ ಆದರೂ ಮಾಡಿಬಿಡೋಣ ಇವತ್ತು, ಏನು ಹೇಳೋಣ? 500 ಲೈಕ್ಸ್ ಮಾಡಿಬಿಡೋಣ. ನೀವೇ ಮಾಡಿಲ್ಲಂದರೆ ಹೆಂಗೆ? ನೀವು ನಮ್ಮ ಸ್ಟ್ರೀಮ್ನ ಲೈಕ್ ಮಾಡಿಲ್ಲ ಅಂದರೆ ಹೆಂಗೆ ನಡೆಯುತ್ತೆ ನೀವು ಹೇಳಿ. ಓಕೆ ನಂಗೆ ಗೊತ್ತಿತ್ತು ಇದೇ ಇದೇ ಪ್ರಾಬ್ಲಮ್, ಅದಕ್ಕೆ ವರ್ಕ್ ಆಗ್ತಿಲ್ಲ ಅಂತ. ಫಿಕ್ಸ್ ಆಯ್ತು ಈಗ. ಈಗ ಬರಬೇಕಲ್ಲ ಇನ್ವೆಂಟ್ರಿನ ಬರ್ತಲ್ಲ. ಓಕೆ ಹಾಂ ಈಗ ಬರ್ತಾ ಇದೆ. ಏ ಸಿಕ್ಕಾರ ನೋಡ್ರಿ ಬ್ರೋ ಇದು. ಓಕೆ ಹೋಗೆ ಬರೋದು, ಹೋಗಿದೆ ಹೋಗೆ ಬರೋದು, ಫಿಕ್ಸ್ ಮಾಡಬೇಕು. ಇದ್ರಲ್ಲಿ ಹೊಗೆ ಬರ್ತಾ ಇದೆಯಾ? ಹಾಂ ಇದ್ರಲ್ಲಿ ಬರ್ತಿಲ್ಲ, ಹೊಗೆ ಬರೋದು ಹೋಗತ್ತೆ. ಹಾಂ ಏನು ಗೊತ್ತಾ ಬ್ರೋ, ಸಿಗರೆಟ್ ಮೂವ್ಮೆಂಟ್ ಮಾಡಿದ್ರೆ ಅಂದರೆ ಈಗ ಮೂವಿಂಗ್ ಸಿಗರೆಟ್ ಮಾಡಿದರೆ ಹೊಗೆ ಬರೋದು ಹೋಗ್ಬಿಡತ್ತೆ. ಓಕೆ ಓಕೆ ಓಕೆ. ಸೊ ನಿಂತು ಬಿಟ್ಟಂದ್ರೆ ಹೊಗೆ ಬರುತ್ತೆ, ಮೂವ್ ಆಗೋಕ್ಕಾಗಲ್ಲ. ಸೊ ಯಾವ್ದು ಇಡೋಣ ಗೈಸ್? ಐ ಗೆಸ್ ಅದು ಬೇಸಿಕ್ ಫಿಸಿಕ್ಸ್ ನಿಂತ್ ಹಂಗೆ ನೋಡಿದ್ರೆ ಕರೆಕ್ಟ್ ಇದೆ ಅಲ್ಲ, ನಿಂತು ಬಿಡೋದಿರಲಿ. ಹ್ಞೂ
ಕೇಳೋಣ ಬರುತ್ತೆ. ಈಗ ಐಫ್ಯಾಕ್ ವರ್ಕ್ ಆಗಬೇಕಲ್ಲ. ಓ ಬ್ರೋ ಈಗ ಇಫೆಕ್ಟ್ ಬರ್ತಾ ಇದೆ. ವಾಟ್ ಹಾಟ್ ಡಾಗ್ ತಿನ್ಬೋದು ನಾವು? ಬ್ರೋ ಹಾಟ್ ಡಾಗ್ ತಿಂದ್ ನೋಡ್ರಿ ಕೃಷ್ಣ ಬ್ರೋ ಏನಾಗತ್ತೆ? ಫುಲ್ ಸೈಕ್ ಇದಾಗತ್ತೆ. ಫೋನ್ ಏನಿದೆ? ಫೋನ್ ಸಿಂಪಲ್ ಇದೆ, ಸೇಮ್. ಫೋನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೆ. ಫೋನಲ್ಲಿ ಒಂದು ಹೊಸ ಫೀಚರ್ಸ್ ಬಂದು ಫೀಚರ್ ಇದೆ, ಅದನ್ನ ಹೇಳಲ್ಲ ಈಗ ಏನು ಅಂತ, ರಿವೀಲ್ ಮಾಡಲ್ಲ. ಸೊ ನಿಮ್ಗೆ ಇನ್ ಫ್ಯೂಚರ್ ಗೊತ್ತಾಗತ್ತೆ ಏನು ಅಂತ. ತುಂಬ ಫೀಚರ್ಸ್ ಇದೆ, ನಂಬರ್ ಪ್ಲೇಟ್ ಕದಿಬೋದು, ಅದು ಇದೆಲ್ಲ ಇದೆ. ಅದು ಹೆಂಗೆ ಅಂತ ಹೇಳಲ್ಲ, ಹೇಳಲ್ಲ ನೋಡಿ. ಇಲ್ಲೆಲ್ಲ ತುಂಬ ಫ್ಲಿಪ್ಸ್ ಇದ್ದಾವೆ. ಸ್ಕಾರ್ಪಿಯೋ ಇಲ್ಲ, ಸ್ಕಾರ್ಪಿಯೋನು ರಿಲೀಸ್ ಆದಾಗ ಮಾತ್ರ ತೋರಿಸೋದು, ನೀವು ತೋರಿಸಲ್ಲ. ಯಾರು ಇನ್ಸ್ಟೋಗ್ರಾಮ್ ಬೇರೇನು ತೋರಿಸ್ಬೇಕು? ಆಯ್ತಲ್ಲ ಸಾಕು, ಇವತ್ತಿಗೆ ಮುಗಿಸ್ಬಿಡೋಣ. ಓಕೆ, 4K ಸಬ್ಸ್ ಮಾಡಿಸ್ರಿಪ್ಪ. ಇನ್ನು ಸ್ವಲ್ಪ ಇರೋದು, ಎಷ್ಟು 30 ಸಬ್ ಆಗಬೇಕು? 30 ಎಷ್ಟಾಯ್ತು ಸಬ್ಸ್ಕ್ರಿಪ್ಷನ್? 3.97. ಹೌದು, ಸರ್ವರ್ ವಿಲ್ ಬಿ ಅವೈಲೇಬಲ್ ಫಾರ್ ಟುಮಾರೋ ಫುಡ್ ಪ್ಲೇಯರ್ಸ್. ಮೆಡ್ಕಿಟ್ ಟ್ರೈ ಮಾಡಿಲ್ಲ ನಾವು, ಅದು ಬಿದ್ದುಬಿಟ್ಟು ಮಾಡೋಣ. ಏ ಲಾಸ್ಟ್ ಆ ಪಬ್ಜಿಗೆ ಹೋಗಪ್ಪ. ಪಬ್ಜಿನ ಪಬ್ಬ ಯಾಕ್ರಿ ಗಿರೀಶ್ ಅಲ್ಲಿ? ನೈಟ್ ಲೈವ್ ಬರ್ತೀನಿ ಬ್ರೋ, ನೈಟ್ ಬರ್ತೀನಿ. ಸೊ ವಿ ಪುಟ್ ಮೆಡಿಕಿಟ್, ಇಟ್ ಶುಡ್ ವರ್ಕ್. ಎಸ್ ಇಟ್ ಈಸ್ ವರ್ಕಿಂಗ್. ಏನೋ ಪ್ರೋ ಇದೆ, ಏನೋ ಪ್ರೋ ಡೆವಲಪರ್ ನೋಡ್ರಿ. ಮೆಡಿಕೇಟ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ. ರೋಡ್ ಟ್ರೈನ್ ಬರ್ರಿ ಬ್ರೋ ಕೃಷ್ಣ ಬ್ರೋ, ಮೆಟ್ರೋದಲ್ಲಿ ಹೋಗೋಣ. ಓಕೆ ಓಕೆ, ಬಂದೆ. ವೆನ್ ವಿಲ್ 3.0 ಲಾಂಚ್? 26th. ಜೈಲ್ ನೋಡ್ಬೇಕಂತ. ಟುಡೇ ನೈಟ್ ಅಲ್ಲ ಬ್ರೋ, ಇವತ್ತು ರಾತ್ರಿ. ನಾನು 26th January ಅಂತ ಹೇಳಿದ್ದೀನಿ, 2021 ಅಂತ ಯಾವಾಗ ಹೇಳಿದ್ದೀನಿ? ಟ್ವೆಂಟಿ ಒನ್ ಅಂತ ಹೇಳಲಿಲ್ಲ ನಾ. ರಾತ್ರಿ ಸ್ಟ್ರೀಮ್ ಮಾಡಿದ್ರು ವೇಟ್ ಮಾಡ್ಬೇಕಾ ಬ್ರೋ? ಕ್ರಾಫ್ಟಿಂಗ್ ಅಲ್ಲಿ ಇನ್ ಗೇಮ್ ಅಲ್ಲಿ ನೋಡಪ್ಪ, ಓರಿಯೋ ಎಲ್ಲ ಎಲ್ಲ ಹೇಳು, ತೋರಿಸ್ಬಿಟ್ರೆ ಆಮೇಲೆ ನಿಮ್ಗೇನು ಎಕ್ಸೈಟ್ಮೆಂಟ್ ಇರುತ್ತೆ. ತುಂಬ ವೇಟ್ ಮಾಡ್ಬೇಕಾ ಇಲ್ಲ ಏನ್ ಬ್ರೋ? ಜಸ್ಟ್ ನಾನು ತೋರಿಸಿದ್ ಬರೀ 20%. ಹಾ ಬ್ರೋ ಬರ್ತಾ ಇದೆ ರೀ. IPL ರಿಲೀಸ್ ಆದಾಗ ಯಾರಪ್ಪ ಇಲ್ಲಿ? ಹಾ ಹೇಳಪ್ಪ. IPR ಕೊಟ್ಟು ಇವ್ರಿಗೆಲ್ಲ? ಯಾರಿಗೆ ಕೊಟ್ಟೆ? ಸೇಬರ್ಗೆಲ್ಲ. ಸೇಬರ್ಗೆಲ್ಲ ಇದೆ ಅಪ್ಪ. ಓಕೆ, ಯಾರು ಕೊಟ್ರು? ಅವ್ರು ಆನ್ ಸ್ಟ್ರೀಮ್ ಇಲ್ಲ ತಾನೆ ಸೇಬರ್? ಬಂತ ಬರೋ ಟ್ರೈನ್ ಎಷ್ಟೊತ್ತು? ಇವತ್ತು ಕೂತ್ಕೋರಿ.
ಮುಂದ್ ನೋಡಿ ಫಸ್ಟ್ ಪರ್ಸನ್ ಸೀಟ್ ಒಳಗೆ ಹೋಗ್ಬಿಟ್ಟಾರ ಅವ್ರು ಕೃಷ್ಣಪ್ಪನ ಕೈ ಕೊಡ್ಬಿಡ್ರಿ ಹಾಕಿಸ್ಕೊಂತ. ಓ ಏನ್ ಫಾಸ್ಟ್ ಹೋಗ್ತಿದ್ಯಪ್ಪ ಇದು. ಬ್ರೋ ಸ್ಲೋ ಯಾಕೆ ಹೇಳಿ ಬ್ರೋ, ಏನಿದೆ ಸೈಕಲ್ ಫುಲ್ ಫಾಸ್ಟ್ ಬಿದ್ದಿದ್ದೆ ಅಂತಿನ್ನ. ಏ ಹೊಳ್ಳಿ ಇಲ್ಲೇ ಬಂದ್ವಿ. ಇಲ್ಲ ಇದು ಇನ್ನೊಂದು ಸೈಡ. ಓ ಆ ಸೈಡ್ ಹೋಗ್ಬೇಕಿತ್ತು. ಸೈಕಲ್ FPP ಅಲ್ಲಿ ಒಂಥರ ಕುತ್ಕೋತಾನ ನೋಡ್ತಾನೆ. ಅದು ಕೂತ್ಕೊಳ್ಳೋದು ಕರೆಕ್ಟ್ ಮಾಡ್ಬೇಕಲ್ಲ. ಬ್ಯಾಕ್ಗ್ರೌಂಡ್ ಫ್ಯಾನ್ ಆಫ್ ಮಾಡ್ರಿ. ಯಾವ ಫ್ಯಾನ್? ಫ್ಯಾನ್ ಇಲ್ಲ, ಅದು ಇದು ಅದು ಟ್ರ್ಯಾಕ್ಸ್ ಇಂದ ಆವಾಜ್ ಅದ. ಟ್ರ್ಯಾಕ್ಸ್ ಅಲ್ಲ ಬೈಕ್ ಇಂದ ಬರ್ತಿದೆ. ಯಾರ್ ಮೈಕ್ ಸಿ ತೋರ್ಸನ ಯಾರಿಗೆ? ಬರಿ ಕೃಷ್ಣ ಬ್ರೋ ಇನ್ನೊಂದ್ ಕಾ ಇದ್ರಲ್ಲಿ ಏನ ಹೋದೆ ಪಾ ಟ್ರೈನ್ ಆಗಿ ಹೇಳಬೇಕಿಲ್ಲ ಹಿಡಿದಿರಂತ ಹೇಳಿ ವಾ ಹೇಳಂಗಿಲ್ಲ. ಇವತ್ರಿ ಒಬ್ಬರೇ ಹೇಳಿದ್ ಬಿಡದ ಹಂಗೆ ಇಲ್ದೆ ಅಂತ. ಬರ್ರಿ ನನ್ನ ಫೇವ್ರೆಟ್ ಕಾರ್ ಅಲ್ಲಿ ಹೋಗೋಣ. ಏನ್ ಪಾ ಹೆಸರು ಮರ್ತಾ ಇದ್ದ ಈಗ ಸ್ಪಾಯ್ನರ್ ನಿಮ್ಗೆ ಲೋಡ್ ಆಗಿಲ್ಲ. ಬನ್ನಿ ಕೂತ್ಕೊರಿ. ಲೋಡ್ ಆಗಿಲ್ಲ ಬ್ರೋ. ನಿಮ್ದು ಅಷ್ಟು ವಲ್ಸಿ ಏನಕ್ಕಿದೆ ಇಂಟರ್ನೆಟ್? ಆಯ್ತಾಯ್ತು ಬನ್ನಿ ಇಲ್ಲಿ ಬನ್ನಿ. ಆ ಕಾರ ಇರ್ಲಿ ಇರ್ಲಿ ಅಲ್ಲಿ ಬನ್ನಿ. ಗಿರಿಯಪ್ಪ ನೋಡ್ರಿ. ಹಲೋ ಗಿರಿಯಪ್ಪ ಬರ್ರಿ ಕೂತ್ಕೊರಿ ಬ್ರೋ. ಇಲ್ಲಿ ನೋಡ್ರಿ ಬ್ರೋ ಇಲ್ಲೇ ಬನ್ನಿ ಬನ್ನಿ ಕೂತ್ಕೊರಿ. ಪಟ್ಟಣ ಹತ್ತಿ ನಡೀರಿ ಅವನ್ ಬರ್ತಾನ ಬರ್ತಾನ್ರಿ ಅವ. ಬರ್ರಿ ಹೋಗೋಣ ಬರ್ರಿ. ಹೋಗ್ರಿ ನಾನು ಹೊಡಿತೀನಿ ಹೋಗ್ರಿ. ಹೊಡೆದೋದ್ಮೇಲೆ ನಾ ಹೊಡಿತೀನಿ ಅಂತ ಸೈಕಲ್ ಅದು. ವಾ ಬೈ ಎಫ್ಪಿ ನೋಡಕ್ ಹೋಗಿ ಎಫ್ಪತ್ ಬಿಟ್ಟಿ ಎಫ್ಪಿ ಆಗೋಯ್ತು ಅದು. ಯಪ್ಪಾರಿ ನನ್ ಗಾಡಿ ಎಲ್ಲಿ? ಮುಂದೆ ಮುಂದೆ ಬರ್ರಿ ಮುಂದೆ ಬ್ರೋ. ಎಫ್ಪಿ ಹತ್ಬೇಕಂದ್ರೆ ಎಪ್ಪತ್ ಇದೆ ಬ್ರೋ ಪಕ್ಕ. ಇವ್ರು ನೋಡ ಅದ್ರಲ್ಲೂ ಲಾಕ್ ಪಿಕ್ ಮಾಡ್ತಾರೆ. ಹೊರಗ್ ಬರ್ರಿ ಆಗಲ್ಲ ನಿಮ್ಗೆ. ಆಯ್ತು ಲಕ್ ಇದೆ ಬ್ರೋ ನಂಗೆ. ಆಗಲ್ಲ ಬರ್ರಿ ಮತ್ತೆ ನೋಡಕ್ತಿದ್ದಾರೆ ಇನ್ನ ಲಕ್ ಇದೆ ಅಂತ ಹೇಳ್ಬಿಟ್ಟ ಒಳಾದಿದೆ. ಒಂದು ನೋವಿದೆ ಡೋರ್ ಮುಳಿದ ಬ್ರೋ ಅಣ್ಣ. ಕಲರ್ ಕಲರ್ ಯಾವ್ಯಾವ ಕಲರ್ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ. ಏನ್ ಮಾಡಿದ್ರಿ? ಹೋಯ್ತು ಹೆಚ್ಚಿನ ಇದಕ್ಕೆ ಹೋಗ್ರಿ ಏನದು ವೆಹಿಕಲ್. ಮತ್ತೆ ಚೇಂಜ್ ಆಯ್ತು ಅನ್ಸತ್ತೆ ಮತ್ತೆ ಮೋಟರ್ ಮಾಡ್ದೆನಾ
ಸ್ಲ್ಯಾಶ್ ಇಂಜಿನ್ ಅಲ್ಲಿ ಬ್ರೋ, ಇಂಜಿನ್ ಅಲ್ಲ ಸ್ಲ್ಯಾಶ್ ಇಂಜಿನ್ ಅಲ್ಲ ಮೋಟ್ರ್ ಎಲ್ಲ ಚೇಂಜ್ ಆಯ್ತು. ಮತ್ತೆ ಚೇಂಜ್ ಮಾಡ್ಬೇಕಾದ್ರೆ ಮರ್ತೋಗತ್ತೆ ನಂಗೆ ಬರಿ ಬರಿ ಒಂದು ಸೆಕೆಂಡ. ಅದು ಸ್ಕ್ರಿಪ್ಟ್ ಫಿಕ್ಸ್ ಮಾಡ್ತೈತೆ. ಲೆಟ್ಸ್ ಡೂ ಇಟ್ ಮೋಟರ್ ಫಸ್ಟ್ ಆಮೇಲೆ ಇಂಜಿನ್. ಓಕೆ ದಟ್ ಈಸ್ ಫಿಕ್ಸ್ಡ್. ಬನ್ನಿ ಬನ್ನಿ ಕೂತ್ಕೊಡಿ. ಏನು ಇಂಟೀರಿಯರ್ ಮಾಡಿದಪ್ಪ, ಸೇಕ್ ಮಾಡಿದ ರೈಟ್ ಹಂಗು. ಇರಪ್ಪ ಒಂದ್ ಕಡೆ ಇವನು ರಿಯಲಿಸ್ಟಿಕ್ ಫುಲ್ಲು. ಟ್ಯಾಕ್ಸಿ ಓಡ್ಸಕ್ ಎಲ್ರಿಗೂ ಮಜಾ ಬರುತ್ತೆ. ಎನ್ ಪಿ ಸಿ ಹುಡ್ಕಣ ಮೀಟರ್ ಟಾಗಲ್ ಹೆಂಗ್ ಮಾಡೋದು? ಟ್ಯಾಕ್ಸಿ ಆಕ್ಷನ್ ಎನ್ ಪಿ ಸಿ ಮಿಷನ್ಸ್ ಸಿಕ್ಕ ನಂಗೊಬ್ಬ ಸಿಕ್ಕ ಆಲ್ರೆಡಿ ಒಬ್ಬ ಎನ್ ಪಿ ಸಿ ಕುಂತಾನಲ್ಲ ನಿಮ್ ಕಾರ್ನಾಗ. ಇದು ಅಪ್ಗ್ರೇಡ್ಸ್ ನೋಡಿದಾಗಿ ಕಾರ್ ಸಿಕ್ಕ ಸೈಕ್ ಅಪ್ಗ್ರೇಡ್ಸ್ ಇದೆ. ಎಲ್ಲೂ ರೇಸ್ ಮಾಡ್ತಾರೆ ಮುಂದೆ ಎಲ್ಲ ಎಲ್ಲ ನೋವು ಆ ಜಾಗದಲ್ಲಿ ಸಿಕ್ಕಿದೆ. ವಾ ಅಣ್ಣಯ್ಯ ವಾ ಅಂಬಾಸಿಡರ್. ಓ ಅಜ್ಜ ಬರ್ತಿದ್ದಾನೆ ಯಾರು ಪಾಪ ರಜಾ ಮನೆ ನೆಸಲ್ಲ ತಾನೆ ಇಲ್ಲ ಶೇರಿಂಗ್ ಅಂತ ಹೇಳಿ ಮಾತಾಡ್ಕೊ ಫಸ್ಟ್ ಅವನಿಗೆ ಅರ್ಥ ನಿನಗೆ ಅರ್ಥ ಕೊಡ್ತೀನಿ ಅಂತ. ಹಳೆ ಅಂಬಾಸಿಡರ್ ಕಾರ್ ತರನಿಲ್ಲ ಎಫ್ಪಿಪಿ. ಎಷ್ಟು ಡ್ರಾಪ್ ಇವನಿಗೆ? ಮೊನ್ನೆ ಹೊಸ ಐಲ್ಯಾಂಡ್ ಹಾಕಿದ್ವಲ್ಲ ಒಬ್ಬರಿಗೆ ಟ್ಯಾಕ್ಸಿ ಡ್ರಾಪ್ ಹೊಸ ಐಲ್ಯಾಂಡಿಗೆ ಬಂದಿದೆ ಅಂತ ಅವ್ರು ಫ್ಲೈಟಲ್ಲಿ ಹೋಗ್ಬೇಕು ಕಾರಿಗೆ ಮತ್ತೆ ದಿವಸದಲ್ಲಿ ಇವರು ಹೊಸ ಐಲ್ಯಾಂಡಿಗೆ ಅಂತ ಅಲ್ಲೇ ಪಕ್ಕ ಸುಮಾರು ಎಷ್ಟು ಕೊಟ್ಟ ಹೇಳೋದುಟ್ಟು ಇಷ್ಟು ದೂರ ಡ್ರಾಪ್ ಮಾಡಿದೆ ಕೇಸ್ ಮಾಡು. ಎಷ್ಟು? 100 ರೂಪಾಯಿ? 22 ರೂಪಾಯಿ ಕೊಟ್ಟು ಅವ್ನು ಇಳ್ದೋಗಿಲ್ಲಪ್ಪ ಅದಕ್ಕೆ ಪ್ರೈಸಿಂಗ್ ಜಾಸ್ತಿ ಮಾಡ್ಬೇಕು ಟ್ಯಾಕ್ಸಿದೆಲ್ಲ. ಲುಕ್ಸ್ ಲೈಕ್ ವೈಸ್ ಸಿಟಿ. ಥ್ಯಾಂಕ್ ಯು ಪಿ ಬಿ ಜಿ ಬೋಗಾಟ. ಯೂರೋಪ್ ಅಲ್ಲಿ ರೂಪಿನ ಇರಬೇಕಿತ್ತು. ಲಸ್ ಎಂಟಸಲ್ಲಿ ರೂಪಿ ಹೆಂಗೆ ಬರುತ್ತೆ?
ಸಾಕಲ್ಲ. ಓಕೆ ಗಾಯ್ಸ್, ಇವತ್ತಿಗೆ ನಿಮಗೆಲ್ಲ ಎಂಜಾಯ್ ಆಯಿತು ಅನ್ಕೋತೀನಿ. ಡಿಡ್ ಯು ಗಾಯ್ಸ್ ಲೈಕ್ ದ ನ್ಯೂ ಸರ್ವರ್? ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಇನ್ನೂ ತುಂಬ ಇದೆ ನೋಡೋದು, ಆದರೆ ಇವರ್ ನೋ ಐಟಮ್ ಗೇಮ್, ಸೊ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ತುಂಬ ಇಲ್ಲಿಗಲ್ ಸಿಸ್ಟಮ್ಸ್ ಎಲ್ಲ ಇದೆ. ಸೊ ದ್ಯಾಟ್ ವಿಲ್ ಬಿ ಇನ್ ಗೇಮ್. ಹೌದು ಸ್ವಾಮಿ. ಸೊ ದ ಮೇನ್ ಫೋಕಸ್ ನಮ್ದು ಏನಿತ್ತು ಅಂದರೆ ಒಂದು ಜಾಬ್ಸ್, ಓಕೆ, ಕಾರ್ ಡೀಲರ್, ಮೆಕ್ಯಾನಿಕ್, EMS, ಅದು ಇದು, ಆಮೇಲೆ ಏನಂತೀರ ಪೊಲೀಸ್ ಜಾಬ್ಸ್ನ ಸ್ವಲ್ಪ ನರ್ಫ್ ಮಾಡಿ ಬೇಕಾದ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡೋದು. ಇನ್ನೊಂದು ಜೈಲ್ ಟೈಮಿಂಗ್ಸ್ ಅದು ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ನೀವಿನ್ನು ಎಕ್ಸ್ಪೆಕ್ಟೇ ಮಾಡಬೇಡಿ ಐದು ತಿಂಗಳು, ಐ ಮೀನ್ 5 ನಿಮಿಷ 4 ನಿಮಿಷ ಜೈಲ್ ಹಾಕ್ತೀವಿ ಅಂತಿಲ್ಲ. ಇಟ್ ವಿಲ್ ಗೋ ಅಪ್ ಟು 1 ಅವರ್ ಆಲ್ಸೋ. ಸೊ ಆ ಟೈಮನ್ನು ನೀವು ಬೇರೆ ಕ್ಯಾರೆಕ್ಟರ್ ಬಂದು ಆಟಾಡ್ಬೋದು. ಸೊ ದಟ್ಸ್ ಹೌ ಇಟ್ ಇಸ್. ಬಟ್ ಜೈಲ್ ಟೈಮ್ ನಿಮ್ಮ ಎಷ್ಟು ಶಿಕ್ಷೆ ಇದಾಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಮೇನ್ ಫೋಕಸ್ FPS ಅಂದರೆ ಚಿಕ್ಕ ಚಿಕ್ಕ PC ಇದ್ದವರಿಗೆ, ಸ್ಲೋ PC ಇದ್ದವರಿಗೆ. ಒಂದು ನಮ್ಮ ಇವರು ಮನೀಶ್ ರೆಡ್ಡಿ ಅಂತಿದ್ದಾರೆ, ಅವ್ರದ್ದು ಅಂತರ ಹೊಲ್ಸ್ ಲ್ಯಾಪ್ಟಾಪಲ್ಲಿ ಆಡ್ತಾರೆ, ಬರೀ 6 FPS 8 FPS ಎಲ್ಲ ಆಡ್ತಾರೆ. ಅವ್ರಿಗೀಗ ಒಂದು 18-20 FPS ಬರುತ್ತೆ. ಸೊ ಅಂಥವ್ರಿಗೂ ಅಂದರೆ ಚಿಕ್ಕ ನಿಮ್ಮದು ಜಾಸ್ತಿ ಸ್ಪೆಕ್ಸ್ ಇಲ್ಲದ ಲ್ಯಾಪ್ಟಾಪ್ಗೂ ನಮ್ಮ ಸಿಟಿ ವಿಲ್ ಸಪೋರ್ಟ್. ಆಲ್ಸೋ ರೋಲ್ ಪ್ಲೇ ಬೇಸ್ಡ್ ಜಾಸ್ತಿ ಇರಬೇಕು. ಮುಂಚೆ ಏನಾಗ್ತಿತ್ತು, ನಾವು ಕ್ಯಾರೆಕ್ಟರ್ಸ್ನ ಏನಕ್ಕೆ ಸಾಯಿಸೋಕ್ಕೆ ಇದು ಮಾಡ್ತಿದ್ವಿ ಅಂದರೆ, ತುಂಬ ಜನಕ್ಕೆ ಕೆಲವೊಂದು ಒಂದಲ್ಲ ಒಂದು ರೀತಿಯಲ್ಲಿ ಪರ್ಸ್ನಲ್ಲಾಗಿ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ನನಗೆ ಫಾರ್ ಎಕ್ಸಾಂಪಲ್ ನಾಗರಾಜ್ ಅಂದರೆ ಕೃಷ್ಣಪ್ರಭುತ ಹೆಸರು ಹೇಳ್ತೀನಿ, ಬೇರೆ ಯಾರ್ದು ಹೇಳಲ್ಲ. ನನಗೂ ಕೃಷ್ಣಪ್ರಭುಗೂ ತುಂಬ ಕ್ಲಾಶಸ್ ಇದ್ದಾವೆ ಅಂದ್ಕೊಳ್ಳಿ, ಆ್ಯಸ್ ಗಬ್ಬರ್ ಆರ್ ನಾಗರಾಜ್ಗೆ. ಸೊ ಆ ಇದರಲ್ಲಿ ಏನೋ ಪರ್ಸ್ನಲ್ ಏನಾದರೂ ಇದ್ದಿದ್ದರೆ ಅದು ಶಾರ್ಟ್ ಔಟ್ ಆಗುತ್ತೆ. ಯಾಕಂದರೆ ಹೊಸ ಇದು ಬಂದಾಗ ಅದು ಪ್ರೋಗ್ರೆಸಿವ್ RP, ನಿಮ್ಮ ಪರಿಚಯ ಇರೋದು ಆ ಪರ್ಸನಿಗೆ ಮಾತ್ರ. ಸೊ ಆ ಥರ ಆಗಿ ಹೊಸ ಕ್ಯಾರೆಕ್ಟರ್ಸ್ ಬಂದಾಗ ಹಿಂದಿನ ದುಶ್ಮನಿಗಳೇನಿದೆ, ಹಿಂದಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಿದೆ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ವಿ ಆರ್ ಹೋಪಿಂಗ್ ಫಾರ್ ಇಟ್. ದ್ಯಾಟ್ಸ್ ವೈ ಕ್ಯಾರೆಕ್ಟರ್ನ ಸಾಯಿಸೋದು ಈಸ್ ರೆಕಮೆಂಡೆಡ್. ಯಾಕಂದರೆ ನೀವೆಲ್ಲರೂ ಕ್ಯಾರೆಕ್ಟರ್ ಸಾಯಿಸಿ ಅಂತ ಹೇಳಲ್ಲ, ಆದರೆ ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್ ದಟ್ ನೀವು ಕ್ಯಾರೆಕ್ಟರ್ನ ಸಾಯಿಸೋದು. ಆಮೇಲೆ ಪ್ರೋಗ್ರೆಸಿವ್ RP ಇರಲೇಬೇಕಿಲ್ಲ, ಡೈರೆಕ್ಟ್ ಬ್ಯಾನ್ ಮಾಡ್ತೀವಿ ನಾವು. ಈ ಸಲ ನಾನಂತೂ ಆ್ಯಕ್ಷನ್ಸೇ ತೊಗೊಳಲ್ಲ, ಎಲ್ಲ ಅಡ್ಮಿನ್ಸ್ ನೋಡ್ಕೋತಾರೆ, ಕಾಟ್ರ್ ಆಗಲಿ ಕಾರ್ತಿಕ್ ಆಗಲಿ ಅವರೇ ನೋಡ್ಕೋತಾರೆ. ನಾನು ಇವನಿಗೂ ಹೇಳಿದ್ದೀನಿ, ಯಾರು ಕೃಷ್ಣಬ್ರಿಗೂ ಹೇಳಿದ್ದೀನಿ, ನಾವಿಬ್ಬರು ತುಂಬ ಸಾಫ್ಟ್ ಇದ್ದೀವಿ, ನಾವು ಬೇರೆಯವ್ರು ಅಂದ ತಕ್ಷಣ ಓಕೆ ಅಂದ್ಬಿಡ್ತೀವಿ. ಸೊ ಈ ಸಲ ನಾನು ಯಾವುದೇ ಡಿಸಿಷನ್ಸಿಗೆ ಹೋಗೋದು ಇಲ್ಲ, ನಾನು ಯಾರು ಡ್ರಾಮಾಸ್ನ ಸಾಲ್ವ್ ಮಾಡೋಕ್ಕೂ ಹೋಗಲ್ಲ. ಯಾರು ಸ್ಟ್ರಿಕ್ಟ್ ಇದ್ದಾರೆ ಅವರೇ ಡಿಸಿಷನ್ ತೊಗೊಳ್ಳಿ, ಕಾರ್ತಿಕ್ ಆಗಲಿ, ಟೋನಿ ಸ್ಟಾರ್ಕ್ ಆಗಲಿ, ಆಮೇಲೆ ನಮ್ಮ ಸೋಹಾನ್ ಆಗಲಿ. ಸೊ ಡ್ರಾಮಾ ನಿಲ್ಸೋಣ, ಒಬ್ರಿಗೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಲ್ವ್ ಮಾಡಿ ಒಟ್ಟಿಗೆ ಆಡೋಣ. ನಾವೆಲ್ಲರೂ ವಿ ಆರ್ ಹಿಯರ್ ಟು ಪ್ಲೇ ಟುಗೆದರ್, ಇಟ್ಸ್ ಎನ್ ಎಂಜಾಯ್ ಮಾಡೋಕ್ಕೆ ಬರೋದು ನಾವು. ಸೊ ಹಿಂದೆ ಏನೇನು ಮಿಸ್ಟೇಕ್ಸ್ಗಳಾಗಿದೆ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಹಾಂ, ಕೆನ್ ವಿ ಪ್ಲೇ ರೋಲ್ ಪ್ಲೇ ಆನ್ ಇಂಟೆಲ್ HD ಗ್ರಾಫಿಕ್ಸ್ ಕಾರ್ಡ್? ಎಸ್, ಅವ್ರು ಅದರಲ್ಲೇ ಆಡ್ತಿರೋದು. ವಿಲ್ ದೇ ಗೆಟ್ ಬ್ಯಾಕ್ ಹೌಸಸ್ ಆ್ಯಂಡ್ PDM ಕಾರ್? ಕೆಲವ್ರಿಗೆ ಸಿಗತ್ತೆ, ಕೆಲವ್ರಿಗೆ ಸಿಗಲ್ಲ ಹೌಸಸ್. ಯಾಕಂದರೆ ಇದು ಹೊಸ ಹೌಸಿಂಗ್ ಸಿಸ್ಟಮ್ ಇದೆ ಬ್ರೋ, ಮುಂಚಿನ ಥರ ಇಲ್ಲ. ಯಾಕೆ ಮುಂಚೆ ಏನಾಗ್ತಿತ್ತಂದರೆ ನಾವು Tier 1 ಹೌಸು, Tier 2 ಹೌಸ್ ಎಲ್ಲ ಇದಕ್ಕೆ ಹಾಕ್ತಿದ್ವಿ, ಏನು ಪ್ರೀಮಿಯಮ್ಗೆ ಹಾಕ್ತಿದ್ವಿ. ಸೊ ಅದನ್ನೆಲ್ಲ ತೆಗೆದು ಬರೀ Tier 3, Tier 4 ಅಂದರೆ Tier 3 ಮನೇನ ಪ್ರೀಮಿಯಮ್ ಹಾಕ್ತೀವಿ, ಉಳಿದಿದ್ದೆಲ್ಲ ಇನ್ ಗೇಮಲ್ಲೇ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಇರ್ತಾರೆ, ಅಂದರೆ ಅವರು ನಿಮಗೆ ಮನೆ ಕಟ್ಟಿ ಅದಕ್ಕೆಲ್ಲ ಇದು ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದರಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಜಾಬು ಮಾಡ್ಬೋದು. ಬೇಕಾದರೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಯಾರು ಇರ್ತಾರಲ್ಲ, ಅವರೇ ನಿಮ್ಗೆ ಫುಲ್ಲಿ ಫರ್ನಿಶ್ಡ್ ಮನೆ ಬೇಕಾದರೆ ಅವ್ರ ಹತ್ರ ಹೇಳಿದ್ರೆ, ಸೊ ಅವರು ಸ್ವಲ್ಪ ಜಾಸ್ತಿ ಮಾಡಿ ಅದಕ್ಕೆ ಫುಲ್ಲಿ ಫರ್ನಿಶ್ಡ್ ಮನೆ ಹೊಡೋದು, ಅದೆಲ್ಲ ಅವ್ರಿಗೆ ಬಿಟ್ಟಿರೋದು. ಸೊ ಅದಕ್ಕೆ ಯಾರ್ಯಾರು ಚೀಫ್, ಯಾರ್ಯಾರು ಮೇನ್
ಆ ಜಾಬ್ ಮಾಡೋರು ಇದ್ದಾರೆ ಅಂತ ನಾವು ಇನ್ನೂ ಯೋಚನೆ ಮಾಡಿಲ್ಲ, ಯಾಕಂದರೆ ಸರ್ವರ್ ಮಾಡೋದ್ರಲ್ಲೇ ತುಂಬ ಬ್ಯುಸಿ ಇರ್ತೀವಿ, ಇನ್ನು ಬೇರೆದನ್ನು ಕ್ರಿಯೇಟ್ ಮಾಡೋಕೆ ತುಂಬ ಕಷ್ಟ ಇದೆ. ದಟ್ ಈಸ್ ವೈ ಐ ಸೆಡ್ ಅಟ್ ಲೀಸ್ಟ್ ಒಂದು ವಾರ ಆದರೂ ಬೀಟಾ ಟೆಸ್ಟಿಂಗ್ ಫೇಸಲ್ಲಿರುತ್ತೆ. ನೀವು ಯಾವಾಗಾದರೂ ಅದನ್ನ ಏನಾದರೂ ಚೇಂಜಸ್ ಇದ್ದರೆ, ಜನರಿಗೆ ಏನಾದರೂ ಗ್ಲಿಚಸ್ ಇದ್ದರೆ, ಏನಾದರೂ ಫೈಂಡ್ ಔಟ್ ಮಾಡಿದರೆ, ಅದನ್ನ ರೀಸೆಟ್ ಮಾಡೋಕ್ಕೆ ನಮ್ಗೆ ಆಪರ್ಚುನಿಟಿ ಬೇಕಂದರೆ ನಾಳೆ ಬರ್ತೀರಿ, ಯಾವುದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂದ್ಕೊಳ್ಳಿ. ಸೊ ಆಗ ಅದನ್ನು ಫಿಕ್ಸ್ ಮಾಡಬೇಕು. ಸೊ ಅದಕ್ಕೆ ಬೀಟಾ ಟೆಸ್ಟಿಂಗ್ ಫೇಸ್ ಅಂತಾರೆ. ಸೊ ಸ್ವಲ್ಪ ದಿನದಲ್ಲಿ ಅದು ಯಾರ್ಯಾರು ಚೀಫ್ ಇರ್ತಾರೆ, ಇದರಲ್ಲಿ ಏನಿರ್ತಾರೆ, ಯಾವ್ಯಾವ ಥರದ ಮನೆಗಳಿರುತ್ತೆ, ಎಷ್ಟು ರೇಟಿಗೆ ಬರುತ್ತೆ, ಅದನ್ನೆಲ್ಲ ಡಿಸೈಡ್ ಮಾಡ್ತೀವಿ. ಪ್ಲಸ್ ಇ ಡಿ ಎಮ್ ಅಂದರೆ ಎಕ್ಸ್ಕ್ಲೂಸಿವ್ ಡೀಲರ್ಶಿಪ್ ಯಾರು ತೊಗೊಂಡಿದ್ದಾರೆ, ಆ್ಯಸ್ ನಾವು ಕಮ್ಯುನಿಟಿ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅದ್ರ ಬಗ್ಗೆ. ಸೊ ಅದು ಪ್ರೀಮಿಯಂ ಮೆಂಬರ್ಸಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಯಾವ ಥರ ವಾಪಸ್ ಸಿಗುತ್ತೆ ಅಂತ. ಸೊ ಅಷ್ಟೇ, ಮತ್ತೇನಿಲ್ಲ. ಹೌಸ್ ಇಂಟೀರಿಯರ್ ಚೇಂಜ್ ಮಾಡಿದ್ರ ಲೈಟಾಗಿ ಚೇಂಜ್ ಆಗಿದೆ, ಅಷ್ಟೊಂದು ಚೇಂಜ್ ಆಗಲ್ಲ, ಯಾಕಂದರೆ ಹೌಸ್ ಇಂಟೀರಿಯರ್ ಜಾಸ್ತಿ ಇಂಟೀರಿಯರ್ ಬಗ್ಗೆ ಡಸಂಟ್ ಮ್ಯಾಟರ್ ಅನ್ಕೋತೀನಿ ನಾ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಕೆಲಸ ಇಂಟೀರಿಯರ್ ಸ್ಪಾನ್ ಮಾಡೋದು. ಇಂಟೀರಿಯರ್ ಡಿಸೈನ್ ಮಾಡೋದು ಓಕೆ, ಅದರಲ್ಲಿ ಒಂದೇ ಒಂದು ಗ್ಲಿಚ್ ಇಲ್ದಂಗೆ ಇದು ಮಾಡೋದು ಕಷ್ಟ. ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ಓಕೆ, ಆ ಬಿಲ್ಡಿಂಗ್ ಒಳಗಡೆ ಬರೀ ಆ ಜನರು ಮಾತ್ರ ಇರಬೇಕು, ಪ್ಲಸ್ ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಎಲ್ಲ ತುಂಬ ಕಷ್ಟ ಇದೆ. ಸೊ ಗ್ರೈಂಡಿಂಗ್ ಮಾಡ್ಬೋದು, ಬಟ್ ನೀವು ಡೈರೆಕ್ಟಾಗಿ ಬಂದು ರಾಬ್ರಿ ಮಾಡೋದು ಅದು ಇದೆಲ್ಲ ನಾಟ್ ಪಾಸಿಬಲ್. ಅಟ್ಲೀಸ್ಟ್ ಒಂದು ಒಂದು ವಾರ 15 ದಿವಸದಲ್ಲಿ ರಾಬ್ರಿನೇ ಮಾಡಬಾರ್ದು ಯಾರು, ಬಿಕಾಸ್ ದಟ್ಸ್ ಹೌ ಇಟ್ ಇಸ್. ನೀವೊಂದು ಹೊಸ ಸಿಟಿಗೆ ಬಂದ ತಕ್ಷಣ ಸೀದಾ ಅದು ಬ್ಯಾಂಕ್ ಹೊಡೆಯೋಕೆ ಹೋಗ್ತೀರಿ, ಹಂಗಿಲ್ಲಲ್ಲ. ವೈಟ್ ಲೀಸ್ಟ್ ಆಗೋದು ಹೇಳ್ಕೊಡಿ ಬರೋ, ನಮ್ಮ ಡಿಸ್ಕಾರ್ಡಿಗೆ ಜಾಯ್ನ್ ಆಗ್ರಿ ಬ್ರೋ. ಅಲ್ಲೊಂದು ಟಿಕೆಟ್ ಕ್ರಿಯೇಟ್ ಅನ್ನುತ್ತೆ, ಟಿಕೆಟ್ ಕ್ರಿಯೇಟ್ ಮಾಡಿ, ಅದರಲ್ಲಿ ಎಲ್ಲ ಆಪ್ಷನ್ಸ್ ಇದೆ. ವೈಟ್ ಲಿಸ್ಟ್ ಜಾಬ್ಗೆ ಈಗ ಅಪ್ಲಿಕೇಶನ್ಸ್ ಆಲ್ರೆಡಿ ಓಪನ್ ಆಗಿದೆ. ನಿಮ್ಮ ಡಿಸ್ಕಾರ್ಡಿಗೆ ಬಂದರೆ ಎಲ್ಲ ವೈಟ್ ಲಿಸ್ಟ್ ಅಪ್ಲಿಕೇಶನ್ಸ್ ಓಪನ್ ಆಗಿದೆ ಎಲ್ಲ ಜಾಬ್ಸಿಗೆ. 3 ಲ್ಯಾಕ್ ಲ್ಯಾಪ್ಟಾಪ್ಸಲ್ಲಿ ಆಡ್ಬೋದಾ? 3 ಲ್ಯಾಕ್ ಲ್ಯಾಪ್ಟಾಪಲ್ಲಿ ವರ್ಕ್ ಆಗಲ್ಲ ಬ್ರೋ. GTA ನೈಟ್ ಯು ವಿಲ್ ಪ್ಲೇ ಇನ್ 2.0 3.0, ಇವಾಗ 2.0 3.0 ಆದರೂ ಸನ್ನಿ ಬರ್ತಾಳ. ಇಂಟ್ರಡಕ್ಷನ್ ನ್ಯೂ ಪೀಪಲ್ ಹೇಗಿರುತ್ತೆ? ನ್ಯೂ ಪೀಪಲ್ಗೆ ಏನು ಯೋಚನೆ ಮಾಡಿಲ್ಲ. ಕ್ಯಾನ್ ಯು ಸೇ ದ್ಯಾಟ್ ಕ್ಯಾನ್ ರನ್ ರೋಲ್ ಪ್ಲೇ ಆನ್ ಇಂಟೆಲ್ GTA HD ಗ್ರಾಫಿ? ಯು ಕ್ಯಾನ್ ಬ್ರೋ, ಬಟ್ ಪರ್ಫಾರ್ಮೆನ್ಸ್ ವಿಲ್ ಬಿ ಲೆಸ್. ಹಳೆ ಸಿಟಿಗೆ ನ್ಯೂಕ್ಲಿಯರ್ ಬಾಂಬ್ ಬಿದ್ದು ಹಂಗಾದರೆ ಸುಮ್ಮನೆ ತಗೊಂಡೆ ಅಂತ. ಏನು ತಗೊಂಡ್ರಿ ಯಶಸ್ ಅವ್ರು? ನೀವು ಕಮ್ಯುನಿಟಿ ಮೀಟಿಂಗ್ ಬಂದಿಲ್ವಾ? ಪೈಲ್ವಾನ್ ಅವ್ರ ಗಬ್ಬರ್ ಗೊತ್ತಿಲ್ಲ, ನೋಡೋಣ. ಫ್ಯಾಂಟಾಸ್ಟಿಕ್ ಅಪಾರ್ಟ್ಮೆಂಟ್ ಬರುತ್ತೆ ಅಂತ ಇತ್ತು. ಓಪಿ ಮೋಟೆಲ್ ಫ್ಯಾಂಟಾಸ್ಟಿಕ್ ಅಪಾರ್ಟ್ಮೆಂಟ್ ಮೋಟೆಲ್ಸ್ ಬರ್ತಾ ಇದೆ ಬ್ರೋ. ಮೋಟೆಲ್ಸ್ ಯೋಚನೆ ಮಾಡ್ತಿದ್ದೆ. ಐ ಆಮ್ ಪೊಲೀಸ್ ಇನ್ ಓಲ್ಡ್ ಸಿಟಿ 3.0 ಶುಡ್ ಅಪ್ಲೈ? ನೋ, ಯು ಡೋಂಟ್ ಹ್ಯಾವ್ ಟು ಅಪ್ಲೈ. ಯಾರ್ಯಾರಿಗೆ ನಿಮ್ಮ ರೋಲ್ಸ್ ಇರುತ್ತೆ ಅದು ಸೇಮ್ ಇರುತ್ತೆ, ಬಟ್ ನಿಮ್ಮ ಕ್ಯಾರೆಕ್ಟರ್ನ ಯಾವುದು ಹೊಸ ಕ್ಯಾರೆಕ್ಟರ್ ಮಾಡ್ತಿರಲ್ಲ, ಈಗ ನಿಮ್ಮದೇನು ಕ್ಯಾರೆಕ್ಟರ್ ಇದೆ ಅದನ್ನು ಸಾಯಿಸ್ಬಿಟ್ಟು ಹೊಸ ಕ್ಯಾರೆಕ್ಟರ್ ಏನು ಮಾಡ್ತೀರ, ಆ ಹೊಸ ಕ್ಯಾರೆಕ್ಟರ್ನ ನಮ್ಗೆ ಇನ್ಫಾರ್ಮ್ ಮಾಡಿಬಿಡಿ. ಯಾರಿಗಾದ್ರೂ ಸುವಾನ್ ಗತ್ತೆ ಯಾರೋ PDAಲ್ಲಿ ಇದು ಮಾಡ್ತಾರೋ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಅಪ್ಡೇಟ್ ಮಾಡ್ತಾರೆ. ಯಾರು ಕ್ಯಾರೆಕ್ಟರ್ ಕಿಲ್ ಮಾಡೋ ಪ್ಲ್ಯಾನ್ ಇದೆ? ಎಲ್ಲಾರ್ದು ಸಿಕ್ತೋರ್ದೆಲ್ಲ ಸಾಯಿಸೋದು. ನೀವು ಚೇಂಜ್ ಮಾಡಿದ್ರೆ ಕ್ಯಾರೆಕ್ಟರ್ ಒಬ್ವಿಯಸ್ಲಿ, ನಂದು ಎರಡು ಕ್ಯಾರೆಕ್ಟರ್ ಅದಕ್ಕೆ ಎಲ್ಲ ಸಾಯಿಸಿ ನಿಮ್ಮ ಟ್ರೈಲರಲ್ಲಿ. ನೀವು ನೋಡೋದಾದ್ರೆ ಟ್ರೈಲರ್ ಇಸ್ ಆಲ್ ಅಬೌಟ್ ಮೀ. ಇಲ್ಲಪ್ಪ, ಎರಡು ಕ್ಯಾರೆಕ್ಟರ್ನ ಸಾಯಿಸ್ಬಿಟ್ಟಲ್ಲ ಎಲ್ರಿಗೂ, ಯಾಕಂದರೆ ಎಲ್ಲರೂ ಮಾಡಬೇಕು ಅಂತ. ಇಲ್ಲ ನಾಳೆ ಕೇಳ್ತಾರೋ ನಾವೆಲ್ಲ ಮಾಡಿದ್ವಿ ನೀವು ಮಾಡಿಲ್ಲ ಅಂತ. ದ್ಯಾಟ್ಸ್ ನಾಟ್, ನಾನೊಂದು ಇದು ಮಾಡಿದ್ದಲ್ಲೇ ಮೇನ್ ಅದಕ್ಕೆ ನನಗೆ ಎರಡು ಕ್ಯಾರೆಕ್ಟರ್ಸ್ನ ಫಸ್ಟ್ ಹೋಗ್ಬಿಟ್ಟು ಸಾಯಿಸಿದ್ದು, ಇನ್ನು ಉಳಿದಿದ್ದು ಒಂದೇ ಕ್ಯಾರೆಕ್ಟರ್ ಬೆಗ್ಗರ್. ಇನ್ ಇಶ್ಯೂಸ್ ಇನ್ ಕಂಟಿನ್ಯೂ ಓಲ್ಡ್ ಕ್ಯಾರೆಕ್ಟರ್ ಯು ಕ್ಯಾನ್ ಕಂಟಿನ್ಯೂ ಬ್ರೋ. ಕಂಟಿನ್ಯೂ ಮಾಡ್ತಿರಲ್ಲ ಇದಿಲ್ಲ, ಮಾತ್ರ ನೀವೇ ಅನ್ಕೊಳ್ಳಿ, ನಿಮ್ಗೆ ಏನಾದರೂ ಒಬ್ಬರ ಜೊತೆ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ನೀವು ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋದು ಬೆಟ್ರ್ ತಾನೆ. ಅದಕ್ಕಿಂತ ಹೊಸ ಕ್ಯಾರೆಕ್ಟರ್ ಮಾಡಿದರೆ ನಿಮ್ಮ ಜನರಿಗೂ ಏನು ಗೊರಕು, ಓ ಇವನು ಯಾರಪ್ಪ ಹೊಸಬ, ಇವನದು ಒಂದು ಸ್ಟೋರಿ ಇರತ್ತೆ. ಸೊ ನಿಮ್ಮ ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು, ನಿಮಗೂ ಮಜಾ ಬರುತ್ತೆ. ಸೊ ದಿಸ್ ಇಸ್ ಅ ಚಾಲೆಂಜ್. ಏನಂದರೆ ಫಸ್ಟ್ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದು ಏನು ಅಂತ, ಅವನಿಗೆ ಹೆಸರು ಏನು ಇಡೋದು ಅಂತ ದೊಡ್ಡ ಚಾಲೆಂಜ್. ಸೆಕೆಂಡ್, ಅವ್ನ ಮುಖ ಏನು ಮಾಡೋದು, ಅವ್ನ ಲುಕ್ಸ್ ಹೆಂಗೆ ಮಾಡೋದು, ಆಮೇಲೆ ಅವ್ನ ಸ್ಟೋರಿ ಏನಿರುತ್ತೆ, ಜನರಿಗೆ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತೀರ, ಅದು ಒಂದು ದೊಡ್ಡದು. ಸೊ
ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಏನು ಮಾಡ್ಬೋದು ನೀವು. ಸೈಕಲ್ ರೇಸ್ ಇಡೋಣ ಅಂತ ಪ್ಲ್ಯಾನ್ ಇದ್ದೆ ಇವರು. ಸೈಕಲ್ ರೇಸ್ ಇಟ್ಟು ಏನು ಮಾಡ್ತೀರಾ? ಲಾಸ್ಟ್ ದಿನಕ್ಕೆ ನೀವು ರೇಸ್ ಇಟ್ಟರೆ ಏನು, ಪ್ರೈಸ್ ಮನಿ ಕೊಟ್ಟರೆ ಏನು? ನ್ಯಾನೋ ಕಾರ್ ಇದೆಯಾ? ಹಾಂ ಇದೆ ಬ್ರು. ಎಷ್ಟು ಜಿ ಬಿ ಇದೆ? 900 GB ಇದೆ. ಸೆಟಪ್ ಟೂರ್ ವೀಡಿಯೋ ಯಾವಾಗ ಬ್ರೋ? ದೇವ್ರನ್ನೇ ಟೈಮ್ ಇಲ್ಲ, ನಾ ಟೈಮ್ ಆದಾಗ ಆದಷ್ಟು ಬೇಗ ಮಾಡ್ತೀನಿ ಬ್ರೋ. ಐ ಆಮ್ 14-year-old ಕಿಡ್, ಕ್ಯಾನ್ ಐ ಕಮ್ ಟು ಸಿಟಿ? ಬರ್ರಿ ಬ್ರೋ. ಇಂಡಿಯನ್ ಪೊಲೀಸ್ ಕಾರ್ಸ್, ಇಂಡಿಯನ್ ಪೊಲೀಸ್ ಕಾರ್ಸ್ ಆಗಲ್ಲ. ಇಂಡಿಯನ್ ಪೊಲೀಸ್ ಕಾರ್ಸ್ ಸ್ವಲ್ಪ ಕಷ್ಟ ಇದೆ. ಇಟ್ಸ್ ಹ್ಯಾಂಡ್ಲಿಂಗ್ ಎಲ್ಲ ಕರೆಕ್ಟ್ ಸಿಗಲ್ಲ ಬ್ರೋ. ಪ್ಲಸ್ ಅದು ಸಾರಿ, ತುಂಬ ಡಿಸೈನ್ಸ್ ಮಾಡಿದ್ದಾರೆ ಇಂಡಿಯನ್ ಪೊಲೀಸ್ ಕಾರ್ಸ್, ಆದರೆ ಯಾವುದು ಚೆನ್ನಾಗಿಲ್ಲ. ಇವತ್ತು ಫುಲ್ ಗ್ಯಾಂಗ್ ವಾರ್. ವಾಟ್ ಆ ಸರ್ಪ್ರೈಸ್ ಬ್ಲಾಸ್ಟ್ ದೀಕ್ಷಿತ್. ಎಲ್ಲವು ಇಟ್ ವಿಲ್ ಲ್ಯಾಕ್ ಲೈಕ್ ಮನಸ್ಸಿರಿಟ್ಟು. ಹಾಂ ಇಟ್ ವಿಲ್ ಲ್ಯಾಕ್ ಒಬ್ವಿಯಸ್ಲಿ. GTA 5 ಗಿವ್ ಅವೇ ಮಾಡಿ ತಳಿ. ಹಿಂದೆ ಇರೋ ಕಂಪ್ಯೂಟರ್ ನನಗೆ ಗಿವ್ ಅವೇ ಮಾಡಿ. ಅದು ನಂದೇ ಅಲ್ಲ, ನನಗೆ ಯಾರಾದರೂ ಆ ಕಂಪ್ಯೂಟರ್ ಗಿವ್ ಅವೇ ಮಾಡಿದರೆ ನನಗೆ ಇಷ್ಟ ಆಗ್ತಿತ್ತು. ಟೈಮಿಂಗ್ಸ್ ಆಫ್ ನೀಸ್ಟಿ ಗೊತ್ತಿಲ್ಲ, ಹಾಗಾದರೆ ಕ್ಯಾನ್ಸಲ್. ಐ ಆಮ್ ದ ಪರ್ಸನ್ ಟು ಬೈ ಇನ್ ದಿಸ್ ಕಾರ್ ಇನ್ ದಿಸ್ ಸರ್ವರ್. ನ್ಯೂ ಟೈಪ್ ಆಫ್ ರಾಬರಿ ಇದೆಯಾ? ನ್ಯೂ ಟೈಪ್ ಆಫ್ ರಾಬರಿ ಇದೆ. ಜಾಸ್ತಿ ಸಪೋರ್ಟ್ ಕೊರ್ಪ XRP. ವಿ ಲವ್ ಯು ಲಾಟ್ಸ್ ಅನ್ನಕ್ಕೆ. ಥ್ಯಾಂಕ್ ಯು ಸೂರ್ಯ ಬ್ರೋ. ಯಾವುದಾದ್ರು ಕಂಪ್ಯೂಟರ್ ಯಾರಿಗೆ ಗೊತ್ತು? ಯಾರ್ದೋ ಕೃಷ್ಣ ಬ್ರೋ ಫೋಟೋ ಕೊಟ್ಟರು, ನಾ ಹಾಕ್ಬಿಟ್ಟೆ. ಇದೆಲ್ಲ ಮಾಡಿದ್ದೆ ಅವರೇ, ಬರೀ ಫೋಟೋ ಕೊಡ್ತಾರೆ. ಚಾಟ್ಸ್ ಆಫ್ ಅಲ್ಲ ಬ್ರೋ, ಹ್ಯಾಟ್ಸ್ ಆಫ್. ಸಿ ಆಕ್ಷನ್ ಚಾಟ್ಸ್ ಆಫ್ ಟು ಯು ಆ್ಯಂಡ್ ಯುವರ್ ಸ್ಟಾಫ್. ಥ್ಯಾಂಕ್ಸ್ ಬ್ರೋ ಅಭಿಷ್ ಅಭಿಲಾಷ್. ಅದು ನಂದಲ್ಲ ಫೋಟೋ, ಅದು ಯಾವುದು ಬೇರೆ ಬ್ರೋ. 6x6 ಇದೆಯಲ್ಲ, ಅದರಲ್ಲಿ 6 ಮೆಂಬರ್ ಕೂತ್ಕೊಳ್ಬೋದ? 6x6 ಅಂದ್ರೇ 6 ಜನ ಕೂತ್ಕೊಳ್ಳೋದು ಅಂತ ಅರ್ಥ. ಆಮೇಲೆ ಸುವರ್ಣ ಏನಾದರೂ ಹೇಳೋದಿದೆಯಾ? ಏನಿಲ್ಲ, ಎಂಜಾಯ್ ಮಾಡ್ರಿ ಅಷ್ಟೇ. ಓಕೆ ಗಾಯ್ಸ್, ರಾತ್ರಿ ಸಿಗೋಣ. ಈಗ 5 PM ಆಯಿತು. ಎಷ್ಟು ಗಂಟೆ ಸ್ಟ್ರೀಮ್ ಮಾಡಿದ್ವಿ ನಾವು? 2 hours. 2 hours ಸ್ಟ್ರೀಮ್ ಮಾಡಿದ್ವಿ. ಆದಷ್ಟು ಲೈಕ್ ಮಾಡಿ, ಇನ್ನೂ ಒಂದು 1450 ಲೈಕ್ಸ್. ಸರಿ ಗೈಸ್, ಕೃಷ್ಣ ಬ್ರೋ ಯು ಹ್ಯಾವ್ ಎನಿಥಿಂಗ್ ಟು ಟೆಲ್ ಅಂತ ವೈರಸ್? ನೋ ಬ್ರೋ. ನನ್ನ ಚಾರ್ಟ್ ಓದಿಲ್ಲ ನೀವು, ಸೊ ಡಿಸ್ಲೈಕ್ ಮಾಡ್ತೀನಿ. ಏನು ಮೇ ಓದಲಿಲ್ಲ ಬ್ರೋ. RP ಬ್ರೋನ ಅಡ್ಮಿನ್ ಮಾಡಿರಿ. ಹ್ಞೂ ಮಾಡೋಣ ಬ್ರೋ. ಖುಷಿ ಆಯ್ತಾ ಬ್ರೋ? ಒಂದು ದಿನ ಐ ಸೀನ್ ದ ಡ್ರೀಮ್ಸ್ ಆಫ್ ಯು ಆ್ಯಂಡ್ ನೌ ಯು ಆರ್ ಹಿಯರ್. ನನ್ನ ಕನಸು ಸೈ ಕೋಲ್ ಬಿಡ್ತೀರಾ ಶಿರಾಜ್ ಬ್ರೋ? ಬ್ಯಾಡ್ ಬಾಯ್ ಓಪಿನ್ ಟ್ರೈಲರ್. ಹಾಯ್ ರಣತೀರ. ನೋಡ್ರಿ ನಮ್ಮ EMS ಚೀಫ್ ಬಂದರು. ಅಶ್ವಿನಿ ಅಶ್ವಿನಿ ಅಶ್ವಿನಿ, ಯಾವ ಕ್ಯಾರೆಕ್ಟರ್ಸ್ ಹತ್ರ ಅಶ್ವಿನಿ ಸಾಯಲ್ಲ, ವಿ ವಾಂಟ್ ಅಶ್ವಿನಿ. ಫಾಲೋ ಇನ್ಸ್ಟಾಗ್ರಾಮ್ ಅಟ್ ಎಕ್ಸ್ಟ್ರೀಮ್ ಇಂಡಿಯಾ RP. ಹಾಂ ಹೌದು, ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿರಿ. ಎಕ್ಸ್ಟ್ರೀಮ್ ಇಂಡಿಯಾ RP ಎಲ್ಲ ಬರುತ್ತಿದ್ರು, ಫೋಟೋಸ್ ವಿಡಿಯೋಸ್. ಅಶ್ವಿನ್ ಇಸ್ ನೋ ಮೋರ. ಏ ಅಶ್ವಿನಿನ ಸಾಯಿಸ್ಬೇಡಪ್ಪ, ಅಶ್ವಿನ್ ಒಂದು ಬೇಕು ನಮಗೆ. ಬ್ಯಾಕ್ಗ್ರೌಂಡಲ್ಲಿ ಇರೋದು ನಿಮ್ಮ PC ಅಂತ ಗೊತ್ತು. ನಂದಲ್ಲಪ್ಪ ಅದು, ಅವ್ರದ್ದೇ ಅದು. ಜೋಕ್ ಮಾಡ್ತೇಪ್ಪ, ಇಲ್ಲ ಎಕ್ಸ್ಟ್ರೀಮ್ ಸರ್ವರ್ ಅಲ್ಲಿ ಗೊತ್ತು ಮಾಡಿದೆ ಅವರೇ.
ಮೆಂಬರ್ ಜಾಸ್ತಿ ಆಗಲ್ಲ ಒಬ್ರು, 50 to 100 ಮಾಡ್ಬೋದು, ಆದರೆ ಅಷ್ಟು ಜನ ಬಂದ್ರೆ ಅಲ್ವಾ. ಹಾಯ್ ಕುಶಾಲ್, ಯಾ ಐ ಸೀಯಿಂಗ್ ಯು ಡೇವನ್ ಸನ್ನಿ. ಯಾರು ತಪ್ಪರು ಏ, ಅದೊಂದು ಫೋಟೋ ಬ್ರೋ ಗೂಗಲಲ್ಲಿ, ಗೇಮಿಂಗ್ ಪಿ ಸಿ ಫೋಟೋ ಅಂತ ಹಾಕ್ರಿ, ಸಿಗತ್ತೆ. ಜಿಟಿಫಿ ಗಬ್ಬ ನೀವೇನ, ನಾನಲ್ಲ ನಾನಲ್ಲ ಅದು ನಾನಲ್ಲ. GTA 5 ಕಿವೇ ಮಾಡಿ ತೊಳೆ. ಆರ್ ಪಿ ಆರ್ ಪಿ ಆರ್ ಪಿ ಕಿರಣ್ ಇಂಚಲ್ ಹಾಯ್ ಗೈಸ್. ಪಿ ಸಿ ಹಿಂದೆ ಇಟ್ಕೊಂಡು ಮುಂದೆ ಏನು ಮಾಡ್ತಾರೆ ನೀವೇ ತಿಕ್ಕಬೇಡಿ. ಅದೇ ಐ ಗಾಟ್ ಫ್ರಮ್ ಯುವರ್ ಮಾನಿಟರ್ ಅಂತೆ. ಅಶ್ವಿನಿ ಗಿವ್ ಅವೇ ಟು ಯು. ಅರುಣ್ ಕುಮಾರ್ ಹಾಯ್. ಹಾಯ್ ಮಹೇಶ್, ಹಾಯ್ ಅರುಣ್. ಗೈಸ್ ಲೈಕ್ ಮಾಡಿ, ಇನ್ನು ಆಯ್ತಲ್ಲ ಮುಗಿಸ್ಬಿಡೋಣ ಇವತ್ತಿದ್ದು, ಆಮೇಲೆ ರಾತ್ರಿ ಸಿಗೋಣ. ಓಕೆ, ರಾತ್ರಿ ಆದರೆ ನಾ ಎದ್ದುಬಿಟ್ರೆ ಇದು ಮಾಡೋಣ. ಯಾಕೆ ನೀನು ಮತ್ತೆ ಆರ್ ಪಿ ಬ್ರೋ ಮಾತಾಡ್ತಿಲ್ಲ? ಏ ನನ್ನ ಗರ್ಲ್ಫ್ರೆಂಡಿಗೆ ಲೈನ್ ಹೊಡೆದ್ರು ಬ್ರೋ. ಮತ್ತು ನೀವು ಅದು ಸುಮ್ಮನೆ ಇಡ್ತೀರಾ? ನಿಮ್ಮ ಗರ್ಲ್ಫ್ರೆಂಡಿಗೆ ಬಂದು ಲೈನ್ ಹೊಡೆದ್ರೆ ಏನು ಮಾಡ್ತೀರಾ ನೀವು? ಅರುಣ್ ಬ್ರೋ, ಅರುಣ್ ಕುಮಾರ್ ಬೇಡ ಬ್ರೋ. ಕಿರಣ್ ಶೆಟ್ಟಿ ಹಾಯ್ ಬ್ರೋ. ಭಾನುಪ್ರಕಾಶ್ ಹೆಲ್ಲೋ. ಬೋ ಯು ವಾಂಟೆಡ್ ಟು ಕ್ರಿಯೇಟ್ ಯುವರ್ ಓನ್ ಸರ್ವರ್ ಆ್ಯಂಡ್ ಯು ಕ್ರಿಯೇಟೆಡ್ ಆ್ಯಂಡ್ ಡೆವಲಪ್ಡ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಆ ಥರನ ಯಾರು ನಿಮ್ಮ ಗರ್ಲ್ಫ್ರೆಂಡ್? ರವಿನಾಥ್ ಅಡ್ಡನ್. ನನ್ನ ಗರ್ಲ್ಫ್ರೆಂಡ್ ಅವ್ರ ಲೈನ್ ಹೊಡೆದ್ರು, ಆಮೇಲೆ ಪವನ್ ಬ್ರೋ ಅವ್ರ ಗರ್ಲ್ಫ್ರೆಂಡಿಗೆ ಅವ್ರಿಗೆ ಹೊಡೆದ್ರು. ಸೊ ಓಪನ್ ಆಗಿ ರವಿನಾಥ್ ಅಣ್ಣನ ಹೆಸರು ಹೇಳಿದರು. ಐ ಡೆಂಟ್ ಲೈಕ್ ಇಟ್, ಸ್ಟಾಪ್ ಟಾಕಿಂಗ್. ಸಿ ಎನಿ ಇಮೇಲ್ಸ್ ಜಾಬ್ ಅಪ್ಲಿಕೇಶನ್ ಪ್ಲೀಸ್ ಗಿವ್ ಮಿ ಪರ್ಮಿಷನ್ ಶೆಟ್ಟಿ ಬ್ರೋ. ಅರೆ ಈಸಿ, ಪರ್ಮಿಷನ್ ದೇ ದೋ ಯಾರ್, ಕ್ಯೂ ಪರ್ಮಿಷನ್ ಚೇಂಜ್ ಕತ್ತೆ ಹೋತು ಬ್ಲೋ. ಅಂಡ್ ಸೇರಿಂದ ಸರ್ ಬಟ್ ಈ ಟೆಲಿಪೋರ್ಟ್ ಸೊ ಈ ಸ್ಕೇರ್ ದಟ್ ಪೊಲೀಸ್ ವಿಲ್ ಸ್ಕೋಲ್ಡ್ ಬ್ರೋ. ವಾಟ್, ಮೈ ಫ್ರೆಂಡ್ ಇಸ್ ದೇರ್, ಹೀ ಈಸ್ ಇನ್ ಸರ್ವರ್ ಬಟ್ ಹೀ ಟೆಲಿಪೋರ್ಟ್ ಸರ್. ಕೊಚ್ಚಾಗ್ತೀವಿ ಮತ್ತೆ ಡೆಕ್ಸ್ಟರ್ ಅವರೇ. ಮೈ ಫ್ರೆಂಡ್ ಈಸ್ ಇನ್ ಸರ್ವರ್ ಬಟ್ ಹೀ ಟೆಲಿಪೋರ್ಟ್ ಸರ್. ಏನ್ ಟೆಲಿಪೋರ್ಟ್ ಸರ್ ಅರ್ಥ ಆಗ್ತಿಲ್ಲ. ತಲೆ ಹೊಡೆಯುತ್ತೆ ಅಂತವ್ರೆ. ಓ ಆ ಥರ, ಚಂದನ್ ಕುಮಾರ್ ಗೇಮಿಂಗ್ ವೈಟಿ ಅಂತೆ. ಓ ಲೋ ಆ್ಯಂಡ್ ಪಿ ಸಿ, ಓಕೆ ಓಕೆ. ಲೋ ಆ್ಯಂಡ್ ಪಿ ಸಿಗಿಂತ ಇದು ಹೈಪಿಂಗ್ ಇಸ್ ಪಾಸಿಬಲ್. ಏ ಆದರ್ಶ್ ಗೇಮಿಂಗ್ ವೈಟ್ ಇದೆ, ಕನ್ನಡ ಮೇ ಬಾತ್ ಕರ್ ರೇ ಹಮ್ ಫಿರ್ ಬಿ ಓ ಫುಲ್ ಜವಾಬ್ ದೇ ರೇ. ವಾ 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 ವಾ, ಕನ್ನಡ ಸೀಕ್ ರೇ ಸಬ್ ಲೋ. ಐ ಆಮ್ ಸಾರಿ, ಐ ಆಮ್ ನಾಟ್ ಸ್ಟ್ರೀಮಿಂಗ್ ಇನ್ ಹಿಂದಿ ಆರ್ ಇಂಗ್ಲೀಷ್. ಜಿಟಿಆರ್ ರೋಲ್ ಪ್ಲೇ ನಾಗ ಬೂಮ್ ಬಾಕ್ಸ್ ಏನಕ್ಕೆ ಯೂಸ್ ಆಗುತ್ತೆ? ಬೂಮ್ ಬಾಕ್ಸ್ ಬೂಮ್ ಬೂಮ್ ಮಾಡಕ್ಕೆ. ಕೃಷ್ಣ ಬ್ರೋ ಹತ್ರ ತುಂಬ ಗರ್ಲ್ಫ್ರೆಂಡ್ ಇದ್ದಾರೆ ಒಂದು ಕೇಳಿ ನಿಮಗೆ. ಬೇಡ ಬ್ರೋ, ಬೇರೆಯವ್ರ ವಸ್ತು ಎಲ್ಲ ಯಾಕೆ ನಮಗೆ, ನಮ್ಮ ಸ್ವಂತ ಮಾಡ್ಕೊಳ್ಳೋಣ. ಮತ್ತೆ ಹೇಗಿದ್ದೀರಾ ಸುನಿಲ್ ಪೂಜಾರಿ ಅವ್ರೆ, ನಾನು ಹುಷಾರಿದ್ದೀನಿ, ನೀವು ಹೆಂಗಿದ್ದೀರಾ? ಪಾರ್ಟಿಯಲ್ಲಿ ಹೊಸ ಸರ್ವರ್ದು ನೀವು ಗಳು ಕೊಡ್ಬೇಕು ನನಗೆ, ಸರ್ವರ್ ರಿಲೀಸ್ ಮಾಡ್ದಕ್ಕೆ ನೋಡ್ರಿ. ನನಗೇನು ಬರಲ್ಲ ಬ್ರೋ ಸರ್ವರ್, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಅಷ್ಟೆ. ದಟ್ ಈಸ್ ವಾಟ್ ವಿ ಗೆಟ್. ಎಲ್ಲರೂ ಎಲ್ಲ ಫುಲ್ಲು ಸರ್ವರ್ ಅಡ್ಮಿನ್ಸ್ ಆಗಲಿ, ಸಪೋರ್ಟ್ ಟೀಮ್ ಆಗಲಿ, ಕಮ್ಯುನಿಟಿ ಆಗಲಿ, ದಿನ ರಾತ್ರಿ ಕಷ್ಟಪಡ್ತಾರೆ. ಅಡ್ಮಿನ್ಸ್ ಆಗಲಿ, ಸಪೋರ್ಟ್ ಸ್ಟಾಫ್ಸ್ ಆಗಲಿ, ನೀವು 2 ಗಂಟೆ ರಾತ್ರಿಗೆ ಬಂದರೂ 3 ಗಂಟೆ ರಾತ್ರಿ ಬಂದರೂ ಕಮ್ ಟು ಸಪೋರ್ಟ್ ಅಂತಾರೆ, ನಾವು ಹೋಗ್ತೀವಿ. ಯಾಕೆ? ದಟ್ ಈಸ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್, ಆಮೇಲೆ ಅದೊಂದು ಪ್ಯಾಷನ್. ಎಷ್ಟೊಂದು ಸಪೋರ್ಟ್ಸ್ ಆಗ ಯಾವುದೇ ದುಡ್ಡು ಸಿಗಲ್ಲ, ಅವ್ರು 5 ಪೈಸೆ ಕೊಡಲ್ಲ. ಸೊ ನಾನು ಇಷ್ಟು ವರ್ಷದಿಂದ
ಎಷ್ಟು ಕಷ್ಟಪಟ್ಟು ದುಡಿತಾನೆ, ಅಥವಾ ಕೃಷ್ಣ ಬ್ರೋ ಆಗಲಿ ಅಥವಾ ಗಿರೀಶ್ ಆಗಲಿ, ದಿನಾಗ್ಲೂ ಕೆಲಸ ಬಿಟ್ಟು ದುಡಿತಾರೆ. ದಟ್ಸ್ ಅ ಪ್ಯಾಷನ್, ಅದು ಗೇಮಿಂಗ್ ಇಸ್ ಅ ಪ್ಯಾಷನ್. ನನಗೂ ನನ್ನದೇ ಆದ ಕೆಲಸಗಳಿವೆ, ನನ್ನದೇ ಆದ ಸ್ವಂತ ಜೀವನ ಇದೆ, ಮದುವೆ ಆಗಿದೆ, ಹೆಂಡತಿ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಎಲ್ಲದು ಎಲ್ಲರದ್ದು ಇದೆ ಇರ್ತಾರೆ. ಅದು ಬಿಟ್ಟು ಇಲ್ಲಿ ಗೇಮಿಂಗ್ ಮಾಡಿ ಸರ್ವರ್ ನಡೆಸಿ, ಸರ್ವರ್ನ ಡೆವಲಪ್ ಮಾಡಿ, ಸರ್ವರ್ಗೆ ಏನು ಬೇಕದು ಮಾಡಿ, ಜನರನ್ನ ಮಾತಾಡಿ, ಎಲ್ಲ ಸೆಟಪ್ ಮಾಡಿ, ಅವರಿಗೆ ಪೊಲೀಸ್ ಜಾಬ್ ಕೊಟ್ಟು, ಅವರಿಗೆ ಅದು ಇದು ಕೊಟ್ಟು, ಇ ಎಮ್ ಎಸ್ ಆಗಲಿ, ಅವ್ರಿಗೆ ಫಾರ್ಮ್ಸ್ ಮಾಡಿ, ಅವರಿಗೆ ವೈಟ್ ಲಿಸ್ಟ್ ಮಾಡಿ, ಅದು ಮಾಡಿ, ಆಮೇಲೆ ಸ್ಟ್ರೀಮು ಮಾಡಿ, ಎಲ್ಲ ತೋರಿಸ್ಬಿಟ್ಟು ಎಲ್ಲ ಸರ್ವರ್ ರೆಡಿ ಮಾಡಿಕೊಡ್ತೀವಿ, ಅದಕ್ಕೆ ಎಲ್ಲದನ್ನು ಕೊಡ್ತೀವಿ. ಲಾಸ್ಟಿಗೆ ಏನು ಮಾಡ್ತಾರೆ, ಒಬ್ಬರು ಬರ್ತಾರೆ, ಅವ್ನು ಹಂಗಂದ ನನಗೆ, ಇವನು ಹಿಂಗಂದ, ಇದು ಸರಿಲ್ಲ, ಅವ್ರು ಮಾಡಿದ್ದು ಸರಿಲ್ಲ, ಇದು ಮಾಡಿದ್ದು ಸರಿಲ್ಲ, ಅದನ್ನು ಕೇಳಬೇಕು. ಆಮೇಲೆ ಅಟ್ ದ ಎಂಡ್ ಆಫ್ ದ ಡೇ ನಾವುಗಳೇ ಬಯಸ್ಕೋಬೇಕು, ನಾವುಗಳೇ ಇದು ಮಾಡ್ಕೋಬೇಕು, ನಾವುಗಳೇ ಏನು ನಮ್ಮ ಸ್ಟ್ರೀ ಒಂದು ಚಿಕ್ಕ ಮ್ಯಾಟ್ರ್ ಆದರೆ ನಮ್ಮ ಸ್ಟ್ರೀಮಿಗೆ ಬಂದು ಡಿಸ್ಲೈಕ್ ಮಾಡ್ತಾರೆ. ಸೊ ಇದೆಲ್ಲ ಏನು ಇದೆಲ್ಲ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ನೋಡ್ತಾ ಇದ್ವಿ. ಪ್ರತಿಯೊಂದು ಚಿಕ್ಕ ಚಿಕ್ಕ ಮ್ಯಾಟರ್ಸ್ಗೂ ಊರ್ಕೊಂಬಿಟ್ಟು ಅವ್ರು ಸರಿಲ್ಲ, ಶೆಟ್ಟಿಬ್ರೋ ಸರಿಲ್ಲ, ಶೆಟ್ಟಿಬ್ರೋ ಹಂಗೆ, ಶೆಟ್ಟಿಬ್ರೋ ಹಿಂಗೆ, ಇಂಥದ್ದೆಲ್ಲ ನಡೀತಾ ಇರುತ್ತೆ, ನಡೀಲಿ. ಬಟ್ ನಮ್ಮ ಪ್ರಯತ್ನ ಏನಿದೆ, ಇಟ್ ವಾಸ್ ಫ್ರಮ್ ಅ ಲಾಂಗ್ ಟೈಮ್, ದಿಸ್ ಇಸ್ ಅ ಪ್ಯಾಷನ್ ಅಂದ ತಕ್ಷಣ ನಾವು ಯಾವುದೇ ಥರದ್ದು ಬಂದರೂ ವಿ ವಿಲ್ ಬಿ ಹೊಟ್ಟೆಗೆ ಏನು ಕೆಟ್ಟದನ್ನು ಹೊಟ್ಟೆಗೆ ಹಾಕ್ಕೊಂಡು, ಒಳ್ಳೆಯದನ್ನು ಬಾಯಿಗೆ ಹಾಕ್ಕೊಂಡು, ಸಾರಿ, ಒಳ್ಳೆಯದನ್ನು ಹೊಟ್ಟೆಗೆ ಹಾಕ್ಕೊಂಡು ಕೆಟ್ಟದನ್ನು ಹಿಂಗೆ ಸೈಡಿಗೆ ಬಿಸಾಕ್ರಿ, ಇಲ್ಲ ಏನು ಅಂತಿದ್ದಿನ, ಕೆಟ್ಟದನ್ನು ಹೊಟ್ಟೆಗೆ ಹಾಕೋಬೇಕಲ್ಲ, ಒಳ್ಳೆದನ್ನು ಮನ್ಸಿಗೆ ಹಾಕ್ಬೇಕು. ನಂಗೆ ಗೊತ್ತಿಲ್ಲ, ಫುಲ್ ಕನ್ಫ್ಯೂಸ್ ಆಗ್ತದೆ, ಕರೆಕ್ಟ್ ಇಲ್ಲ ಸೇಯಿಂಗ್. ಪಾಪ ಶೆಟ್ಟಿ ಬ್ರೋ, ಎಲ್ಲದನ್ನು ನೋಡಬೇಕು, ವರ್ಕ್ ಇನ್ಕಮಿಂಗ್ ಅಂತ. ಸೋಹನ್ ದು ಜಾಬ್ ಏನು, ಸೋಹನ್ ಕಳ್ಳ ಅವರು, ಇವರೆಲ್ಲ ಹೆಂಗೆ ಸಿಕ್ಕರು ನಿಮಗೆ ಕೃಷ್ಣ ಸೋಹನ್ ಅಣ್ಣ ದಾಸ್? ಅದು ಆ್ಯಕ್ಚುಲಿ ನಾನು ಡೈವಿಂಗ್ ಹೋಗಿದ್ದೆ ಬ್ರೋ, ಒಬ್ಬ ಗೋವಾದಲ್ಲಿ, ಅಲ್ಲಿ ಗಾಲ ಹಾಕಿ ಹೊಡ್ತಾಗ ಅಲ್ಲಿ ಇದ್ರು. ಸೊ ಆನ್ ಎಫ್ ಕೆ ಗ್ರೇಡ್ ನಾನು ಆಲ್ವೇಸ್ ಪಿ ಟಿ ವಾಸ್ ಟು ಮರ್ಯಾದ ಸಿಟ್ಟು. ಐ ರಿಪ್ಲೈ ಇನ್ ಡಿಸ್ಕಾರ್ಡ್, ಏ ಇಲ್ಲಿ ಚಾಟಲ್ಲಿ ರಿಪ್ಲೈ ಕೊಡ್ತಿದ್ದೇನಲ್ಲ, ಮತ್ತೆ ಡಿಸ್ಕಾರ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ರಿಪ್ಲೈ ಕೊಡೋದಕ್ಕೀಗ. ವಾ ಕನ್ಫ್ಯೂಸನ್ ಒಪ್ಪಿ ಆಯ್ತು ಬ್ರೋ, ನಂದು ಎಪಿಕ್ ಗೇಮ್ ಅಲ್ಲಿ ಅಕೌಂಟ್ ಬಟ್ 5M ಅಲ್ಲಿ ಎರರ್ ಬರ್ತಿದೆ, ನೀವು ಒಂದು ಸ್ಟ್ರೀಮ್ ಇನ್ಸ್ಟಾಲ್ ಮಾಡಿ ಮಾಡಿರಿ ಬ್ರೋ. ಇನ್ ಯೋರ್ ಸರ್ವರ್ ಎನಿ ಒನ್ ಕ್ಯಾನ್ ಜಾಯಿನ್ ಅವರ್ ಓನ್ಲಿ ಮೆಂಬರ್ಸ್, ಎಲ್ಲರಿಗೂ ಜಾಯ್ನ್ ಆಗ್ಬೋದು, ಎನಿ ಒನ್ ಕ್ಯಾನ್ ಜಾಯಿನ್, ದಿಸ್ ಇಸ್ ಫಾರ್ ಪಬ್ಲಿಕ್. ನನಗೆ ಬೇಕಾದರೆ ಯಾವುದೋ ಒಂದು ಸರ್ವರಲ್ಲಿ ಹೋಗ್ಬಿಟ್ಟು ಮಾತಾಡೋದಪ್ಪ, ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನನ್ನನ್ನು ಅಲ್ಲಿ ಕೋ ಅಡ್ಮಿನ್ ಕೀ ಅಡ್ಮಿನ್ ಮಾಡ್ತಿದ್ರು, ನಂಗೆ ಟೆನ್ಷನ್ ಇರ್ತಿರ್ಲಿಲ್ಲ. ಆದರೆ ನಮ್ಮದೇ ಸರ್ವರ್ ಬೇಕು, ನಮ್ಮದೇ ಒಂದು ಇದು ಬೇಕು ಅಂತ ಏನಕ್ಕೆ ಮಾಡೋದು? ದಟ್ ಈಸ್ ಬಿಕಾಸ್ ಅವ್ರದ್ದು ಏನು ಬ್ರೋ, ಏನಕ್ಕೆ ಮಾಡ್ತೀವಿ, ನಮ್ಮ ತನ ನಮ್ಮದು, ನಂದು ಅಂತ ಯಾವತ್ತೂ ಅಂದಿಲ್ಲ, ನಮ್ಮದು. ಹಾಯ್ ಮಿಸ್ಟರ್ 90, ಮಿಸ್ಟರ್ 90 ಅವ್ರು ನೋಡ್ರಿ, ಇವ್ರನ್ನ ಒಂದು ವೀಕೆಂಡಲ್ಲಿ ಇವ್ರ ಹೆಸರು ಕೇಳಿದ್ರೆ ತುಂಬ ಖುಷಿ. ನ್ಯೂ ಕ್ಯಾರೆಕ್ಟರ್ ನೇಮ್ ಹೇಳಿ, ರಕ್ಷಾ ಶೆಟ್ಟಿ. ಹೌದು, ಕ್ಯಾರೆಕ್ಟರ್ಗೊಂದು ಹೆಸರು ಬೇಕಲ್ಲ, ಏನು ಹಾಕೋದು? ನನಗಂತೂ ರಿಷಬ್ ಶೆಟ್ಟಿ ಮಾಡೋಣ ಅಂತಿದೆ, ಮತ್ತೆ ಡೈರೆಕ್ಟರ್ ಮಾಡೋಣ ಅಂತ. ಡೈರೆಕ್ಟರ್ ರಿಷಬ್ ಶೆಟ್ಟಿ, ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ ಬ್ರೋ, ಅದು ಬ್ಯಾಕ್ಗ್ರೌಂಡಲ್ಲಿ ಇರೋದು ಪಿ ಸಿ ಏ ಲೈಕ್ಸ್ ನೋಡಿ ಗೈಸ್, 569 ಐದು ಸಲ 69, ಬಿಕಾಸ್ ಯು ಹ್ಯಾವ್ ಅ ಡ್ರೀಮ್. ಎಸ್ ಎಸ್ ಎಸ್, ನಿಜವಾದ ಪಿ ಸಿ ಅಂದ್ಕೊಂಡೆ, ನಿಜವಾದ ಪಿ ಸಿ ಅಲ್ಲ ಬ್ರೋ ಅದು. ವಾಟ್ ಈಸ್ ಪವರ್ ಗೇಮಿಂಗ್ ಇನ್ ದ ಪಾಯಿಂಟ್ ಆಫ್ ಪೊಲೀಸ್? ಪವರ್ ಗೇಮಿಂಗ್ ಅಂದರೆ ನೋಡ್ರಿ, ಈಗ ದ ಪೊಲೀಸ್ ಅಂತಾನೆ ಅಲ್ಲ, ಈಗ ನಾರ್ಮಲಾಗಿ ಜನರದ ಪವರ್ ಗೇಮಿಂಗ್ ಏನಂತ ಹೇಳ್ತೀನಿ. ಈಗ ಒಬ್ಬರು ಇದಿರ್ತಾರೆ, ಓಕೆ, ಈಗ ಈ ಒಬ್ಬ ಮನುಷ್ಯ ಆಡ್ತಾನೆ, ಇನ್ನೊಬ್ಬ ಮನುಷ್ಯ ಆಡ್ತಾನೆ, ಸೊ ಇವನಿಗೆ ಇಷ್ಟ ಇರಲ್ಲ, ಇವನಾದರೂ ಅವನ ಹತ್ರ ಮಾಡಿಸ್ತಾನೆ, ದಟ್ ಈಸ್ ಆಲ್ಸೋ ಪವರ್ ಗೇಮ್. ಓಕೆ, ಇನ್ನೊಂದು ಇವನಿಗೆ ಇವನೀಗ ಇವನಿಗೆ ಹಾರ್ಮ್ ಮಾಡಬೇಕು ಅಂತಿದ್ದಾನೆ, ಓಕೆ, ಇವನಿಗೀಗ ಒಂದಷ್ಟು ಶೂಟ್ ಮಾಡಬೇಕು ತಲೆಗೆ. ಬಟ್ ಗೇಮಲ್ಲಿ ಏನಾಗುತ್ತೆ, ನೀವು ರಿಯಲ್ ಲೈಫಲ್ಲಿ ಶೂಟ್ ಮಾಡಬೇಕಾದ್ರೆ ಅದು ಬೇಜಾನ್ ಇದೆ ತಾನೆ, ಪಬ್ಲಿಕಲ್ಲಿ ಶೂಟ್ ಮಾಡೋಕ್ಕಾಗಲ್ಲ, ನಾಲ್ಕು ಜನ ನೋಡ್ತಿರೋಕ್ಕೆ ಶೂಟ್ ಮಾಡೋಕ್ಕಾಗಲ್ಲ, ಅಥವಾ ನೀವು ಯಾವುದೇ ರೀಸನ್ ಇರಲಿ ಪಬ್ಲಿಕಲ್ಲಿ ಹೋಗ್ಬಿಟ್ಟು ಹೊಡೆಯೋಕ್ಕಾಗಲ್ಲ ಅಲ್ಲ, ಅಥವಾ ಪೊಲೀಸ್ರ ಮುಂದೆ ಆಗಲ್ಲ, ಸೇಫ್ ಝೋನ್ಸಲ್ಲೆಲ್ಲ ಆಗಲ್ಲ, ಸೇಫ್ ಝೋನ್ಸಲ್ಲ ಸಾರಿ ಪಬ್ಲಿಕಲ್ಲಿ ಎಲ್ಲೂ ಮಾಡೋಕ್ಕಾಗಲ್ಲ. ನೀವು ರಾತ್ರಿನೂ ಯಾರಿಗೂ ಗೊತ್ತಿಲ್ಲದಂಗೆ, ಯಾರಿಗೂ ಸೌಂಡ್ ಬರ್ದಿದ್ದಂಗೆ ಹುಡ್ಕೊಂಡು ಹೋಗಿ ಹೊಡಿಬೇಕು, ಆ ಥರ
ಓಕೆ, ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಎಲ್ಲಿ ಬೇಕಾದ್ರೂ ನೀವು ಶೂಟ್ ಮಾಡ್ಬೋದು. ದಟ್ ಇಸ್ ಬಿಕಾಸ್ ಈ ಗೇಮಲ್ಲಿ ಆ ಥರ ಆಗಲ್ಲ, ಬಟ್ ಯು ಹ್ಯಾವ್ ಟು ಗಿವ್ ಅ ಚಾನ್ಸ್ ಫಾರ್ ದ ಅದರ್ ಪರ್ಸನ್ ಟು ಡು ಇಟ್. ಸೊ ಏನಾಗುತ್ತೆ, ಈಗ ನಾನು ಬರ್ತೀನಿ, ನಾನು ನಿಮ್ಮನ್ನ ಡೈರೆಕ್ಟಾಗಿ ಕಫ್ ಮಾಡ್ತೀನಿ ವಿತೌಟ್ ಎನಿ ರೀಸನ್. ನಾನು ಕೇಳೋದಿಲ್ಲ, ಹೇಳೋದಿಲ್ಲ, ಬಾ ನಡಿ, ನಾ ಹೇಳಲ್ಲ, ಕಫ್ ಮಾಡ್ತೀನ, ಸೀದಾ ಜೈಲಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿಮ್ಮನ್ನ ಫೈನ್ ಹಾಕ್ಬಿಟ್ಟು ಪ್ರಿಸನ್ಗೆ ಹಾಕ್ತೀವಿ. ದಟ್ ಈಸ್ ಪ್ಯೂರ್ ಪವರ್ ಗೇಮಿಂಗ್. ಯಾಕೆಂದರೆ ಅವನಿಗೆ ಅದು ಪವರ್ ಇದೆ, ಆ್ಯಸ್ ಅ ಪೊಲೀಸ್ ಆಫೀಸರ್ ಅವನು ನಿಮಗೇನು ಮಾಡಲ್ಲ, ನಿಮಗೇನು ರೀಸನೇ ಗೊತ್ತಿಲ್ಲ. ಅವನು ನಿಮ್ಮನ್ನು ಡೈರೆಕ್ಟಾಗಿ ಕಫ್ ಮಾಡ್ತಾನೆ ಬಿಕಾಸ್ ಈ ನೋಸ್ ನಿಮ್ಗೆ ಕಫ್ ಮಾಡಿದ್ರೆ ಮೂವ್ ಮಾಡೋಕ್ಕಾಗಲ್ಲ, ಸೀದಾ ಹೋಗ್ತಾನೆ ಜೈಲ್ಗೆ ಹಾಕ್ತಾನೆ. ದಟ್ ಈಸ್ ಪವರ್ ಗೇಮಿಂಗ್. ಸೊ ಅಥವಾ ನಾರ್ಮಲಾಗಿ ಇದು ಮಾಡಬೇಕಾದ್ರೆ ಈಗ ಕಳ್ಳರು, ಈಗ ಪೊಲೀಸರು ಏನು ಮಾಡ್ತಾರೆ ನೀವು ಯೋಚನೆ ಮಾಡಿ. ನಮ್ಮದು ಹಳೆ ಸಿಟಿಯಲ್ಲಿ ರೂಲ್ಸ್ ಹೆಂಗಿತ್ತು ಅಂದರೆ, ನೀವು ರಾಬ್ರಿ ಮಾಡ್ತೀರ, ನಿಮಗೆ ನಾವು ಎರಡು ಮೂರು ಡಿಮ್ಯಾಂಡ್ಸ್ ಕೊಡ್ತೀವಿ. ಓಕೆ, ಸೊ ಈಗ ಡಿಮ್ಯಾಂಡ್ಸ್ ಏನಂದರೆ, ಒಂದು ಎರಡು ಡಿಮ್ಯಾಂಡ್ಸ್ ಕೊಡ್ತಾರೆ, ಆ ಡಿಮ್ಯಾಂಡ್ಸ್ ಕೊಡಲಿಲ್ಲ ಅಂದರೂ ಪವರ್ ಗೇಮಿಂಗ್ ಆಗುತ್ತೆ. ಯಾಕಂದರೆ ಹೋಗೋಕ್ಕೆ ಚಾನ್ಸೇ ಇರಲ್ಲ ಅವರಿಗೆ, ಹೊರಗೆ ಬಂದ ತಕ್ಷಣ ಹೊಡಿತೀವಲ್ಲ. ಸೊ ಅದು ಕೊಡಲಿಲ್ಲ ಅಂದರೆ ನಾವು ಎರಡು ಡಿಮ್ಯಾಂಡ್ಸ್ ಕೊಡ್ತೀವಿ. ಅವ್ರಿಗೆ ಡಿಮ್ಯಾಂಡ್ಸ್ ಕೊಟ್ಟವ ಅವ್ರು ಒಪ್ಕೋತಾರೆ, ನಾವು ಇದು ಫ್ರೀ ಪ್ಯಾಸೇಜ್, ನೋ ಸ್ಪೈಕ್ಸ್, ಅದೆಲ್ಲ ತುಂಬ ಡಿಮ್ಯಾಂಡ್ಸ್ ಕೇಳ್ಬೋದು ನೀವು. ಓಕೆ, ಬಟ್ ಫ್ರೀ ಪ್ಯಾಸೇಜ್ ಕೊಡ್ತಾರೆ, ನಾವು ಹೋಗ್ತೀವಿ. ಆದರೂ ನಾವು 20 ನಿಮಿಷ ನಾರ್ಮಲಾಗಿ ಚೇಸ್ ಮಾಡಲ್ಲ, ಐ ಮೀನ್ ಇದು ಮಾಡಲ್ಲ. ಆದರೆ ನೀವು ಹೋಗ್ತೀರಾ, ಸೀದಾ ಹೋಗ್ತೀರಾ, ಒಂದು ಕಡೆ ಇರ್ತಾರೆ ಒಂದು 10-20 ಜನ ಇರ್ತಾರೆ, ಡೈರೆಕ್ಟಾಗಿ ಶೂಟ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಬ್ಯಾಡ್ ಅಲ್ಲ. ದಟ್ ಈಸ್ ಇನ್ ಟು ಬಿ ಆನೆಸ್ಟ್, ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಅವರ್ ಗೇಮಿಂಗ್. ಯಾಕಂದರೆ ಪೊಲೀಸರು ಫಸ್ಟ್ ಆಫ್ ಆಲ್ ರೆಡಿ ಇರಲ್ಲ, ಅವ್ರಿಗೆ ಏನೂ ಗೊತ್ತಿರಲ್ಲ. ಬಟ್ ಅದನ್ನು ನಾವು ಪವರ್ ಗೇಮಿಂಗಾಗಿ ಕನ್ಸಿಡರ್ ಮಾಡಲ್ಲ, ಇಟ್ಸ್ ಅ ನಾರ್ಮಲ್ ಇದು. ಯಾಕಂದರೆ ಕೋಡ್ ರೆಡ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಬಟ್ ಟು ಬಿ ಆನೆಸ್ಟ್, ನೀವು ಯೋಚನೆ ಮಾಡಿರಿ, ನಾವು ಅಷ್ಟು ಎಸ್ಕೇಪಿಗೆ ಚಾನ್ಸ್ ಕೊಡ್ತೀನಿ ನಿಮ್ಗೆ, ಆಮೇಲೆ ಡೈರೆಕ್ಟಾಗಿ ಹೋಗಿದ್ದು ಹೊಡೆದ್ರೆ ಇದಾಗಲ್ವಾ ಅಂತ. ಬಟ್ ಸ್ಟಿಲ್ ದಟ್ ಈಸ್ ಹೌ ಇಟ್ ವರ್ಕ್ಸ್. ಪೊಲೀಸರಿಗೆ ಅವರ ಕಂಟ್ರೋಲಲ್ಲಿ ಏನು ಮಾಡೋಕ್ಕಾಗತ್ತೆ ಅಷ್ಟೇ ಮಾಡೋಕ್ಕಾಗತ್ತೆ. ಬಟ್ ಪಿ ಡಿ ವಾಂಟ್ಸ್ ಟು ವಿನ್ ಅದು ತುಂಬ ಬಂತು ಲಾಸ್ಟ್ ಫ್ಯೂ ಡೇಸಿಂದ. ಪೊಲೀಸರು ದೇ ಆರ್ ಟ್ರೇನ್ಡ್ ಪೀಪಲ್ ಬ್ರೋ, ನಿಮಗೆ ಪೊಲೀಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ದೇ ಆರ್ ಟ್ರೇನ್ಡ್, ದೇರೆ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ, ಅವ್ರಿಗೆ ಸೆಟ್ ಆಫ್ ರೂಲ್ಸ್ ಇರುತ್ತೆ, ಅವ್ರಿಗೆ ಎಕ್ಸ್ಟ್ರಾ ಆರ್ಮರಿಸ್ ಇರುತ್ತೆ, ಗೌರ್ಮೆಂಟ್ ಸಪೋರ್ಟ್ ಇರುತ್ತೆ, ಅವ್ರಿಗೆ ಬೇಜಾನ್ ಇದು ಏನು ಗನ್ ಸಿಗುತ್ತೆ, ಸಪ್ಲೈ ಸಿಗುತ್ತೆ, ಇಟ್ಸ್ ಫ್ರೀ ಆಫ್ ಕಾಸ್ಟ್, ಅದು ರಿಯಲ್ ಲೈಫಲ್ಲೂ ಹಾಗೆ. ಸೊ ದಟ್ ಇಸ್ ದಟ್ಸ್ ಹೌ ಪಿ ಡಿ ವಿಲ್ ಆಲ್ವೇಸ್ ವಿನ್. ಅದು ದೇ ಹ್ಯಾವ್ ಟು ವಿನ್. ಅವ್ರು ವಿನ್ ಆಗಿಲ್ಲ ಅಂದರೆ ದೇ ಆರ್ ಬಾಟ್ ಪೊಲೀಸ್ ಅಂತಾರೆ. ಆಮೇಲೆ ಸ್ಪೈ ರೆಡ್ ಸ್ಪೈಡರ್ ವೈಟ್ ಹಾಯ್ ಚಕ್ರಿ ಹಾಯ್ ಕನ್ನಡ ಕಮ್ಮಣ್ಣ ಅಂತ ವಾಟ್ ಫುಲ್ ಗರಂ ಆಗಿತ್ರಿ ಮೊನ್ನೆ ಸೇಬರ್ ಬ್ರೋ ಸ್ಟ್ರೀಮಲ್ಲಿ ನೋಡಿದೆ ಗರಂ. ನೀವು ಕ್ಯಾರೆಕ್ಟರ್ ನೀವು ಗರಂ ಆಗಲೇಬೇಕು ಬ್ರೋ, ಇಷ್ಟು ಟೆನ್ಷನ್ ಇಷ್ಟು ಇದರಲ್ಲಿ ಕಷ್ಟಪಟ್ಟು ಇದೆಲ್ಲ ಮಾಡಿ ಟಯರ್ಡ್ ಆಗೇ ಆಗ್ತೀವಿ. ಟಯರ್ಡ್ ಆದಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ಈಗಲೂ ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಅದಕ್ಕೆ ನಂಗೆ ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಇದ್ದೆ ಬರ್ತದೆ. ಬಟ್ ವಿ ಹ್ಯಾವ್ ಟು ಡೂ ಇಟ್, ದಟ್ಸ್ ರಾಂಗ್ ಅಲ್ವಾ ಬ್ರೋ. ಬ್ರೋ ಎಲ್ಲರೂ ಜಿ ಟಿ ಅಪ್ಡೇಟ್ ಮಾಡಬೇಕಾ? ಇಲ್ಲ ಬ್ರೋ. ಅಂಡೇ ಗ್ರಬ್ ಗ್ರಬ್ ಪೊಲೀಸ್ ಅಂದರೆ ಪವರ್. ಡೈರೆಕ್ಟರ್ ರಕ್ಷತ್ ಅಲ್ಲ, ರಿಷಬ್ ಶೆಟ್ಟಿ. ಸೊ ನೀವು ಪವರ್ ಗೇಮಿಂಗ್ ಥಿಂಕ್ ಮಾಡ್ತಾ ಇದ್ರೆ, ಇಫ್ ಯು ಥಿಂಕ್ ಆಫ್ ದ್ಯಾಟ್, ಎಷ್ಟೊಂದು ಸಲ ನೀವು ಡೈರೆಕ್ಟಾಗಿ ಒಬ್ರಿಗೆ ಬಂದು ಗನ್ ಪಾಯಿಂಟ್ ಮಾಡ್ತೀರಾ, ಕರ್ಕೊಂಡು ಹೋಗ್ತೀರಾ ಹಾಸ್ಟೇಜ್ ಮಾಡ್ಕೊಂಡು, ಅದು ಪವರ್ ಗೇಮಿಂಗ್ ಅಲ್ವಾ? ಅವನಿಗೆ ಅವ್ರು ಚಾನ್ಸ್ ಕೊಡ್ತೀರಾ? ನೀವು ಇಲ್ಲಲ್ಲ. ಬಟ್ ಅದಲ್ಲ, ಯಾಕಂದರೆ ಅದು ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡ್ತೀವಿ ಒಂದು ಸರ್ವರ್ಗೆ, ಒಬ್ಬರಿಗೆ ಬೇಜಾರು ಪಡಿಸೋಕ್ಕಲ್ಲ ಅಥವಾ ಒಬ್ಬರಿಗೆ ಇದು ಮಾಡೋಕ್ಕಲ್ಲ, ದ ರೂ ಸೆಟ್ ಆಫ್ ರೂಲ್ಸ್ ಏನೇ ಕ್ರಿಯೇಟ್ ಮಾಡ್ತಾರಂದ್ರೆ ಜಿ ಟಿ ಆರ್ ರೋಲ್ ಪ್ಲೇ ಸರ್ವರಲ್ಲಿ, ಸೊ ದ್ಯಾಟ್ ಎಲ್ಲರಿಗೂ ಫೇರ್ ಆಗಿರಲಿ, ಒಬ್ಬ ಕಳ್ಳನಿಗೂ ಫೇರ್ ಆಗಿರಲಿ, ಒಬ್ಬ ಪೊಲೀಸ್ ಅವನಿಗೂ ಫೇರ್ ಆಗಿರಲಿ ಅಂತ. ಸೊ ಅಷ್ಟೇ ಅಲ್ವಾ ಕೃಷ್ಣ ಬ್ರೋ, ಏನಾದರೂ ಹೇಳೋದಿದೆಯಾ? ತುಂಬ ಮಲ್ಕೊಂಬಿಟ್ರ ಹೋಗ್ಬಿಟ್ರ ಅವರು. ಆರ್ ಪಿ ಬ್ರೋ ಜಿ ಟಿ ಆಡಲ್ಲ, ಅವ್ರ ಹತ್ರ ಕೇಳಬೇಕು ಬ್ರೋ, ನನ್ನ ಹತ್ರ ಕೇಳಿದ್ರೆ ಏನು ಮಾಡಲಿ ನಾ. ಅಮಿತ್ ಸಾಗರ್, ಓಕೆ ಬ್ರೋ ಚಿಲ್, ಹೌ ಮಚ್ ಕಾಸ್ಟ್ ಪಿ ಸಿ ವಿಚ್ ಇಸ್ ಬಿಹೈಂಡ್ ಯು? ಗೊತ್ತಿಲ್ಲ ಬ್ರೋ, ಮಾ ಅವ್ರ ಹತ್ರ ಕೇಳಿ ಬ್ರೋ. ಲಾಯರ್ ಕ್ಯಾರೆಕ್ಟರ್ ಆಡ್ಸಿ ಸ್ಟಿಲ್ ಅಲ್ಲ, ಲಾಯರ್ ಕ್ಯಾರೆಕ್ಟರ್ ಲಾಯರ್ ಕಷ್ಟ ಇದೆ, ಸೋಟು ಕ್ಯಾರೆಕ್ಟರ್ ಇಲ್ಲ ಬ್ರೋ, ಅದು ವಾಯ್ಸ್ ಚೇಂಜರ್ ಹಾಕೊಂಡು ತರಿಗಟ್ಟೋಗುತ್ತೆ. ನ್ಯೂ ಕ್ಯಾರೆಕ್ಟರ್ ಸೆಂಚುರಿಗೆ ಆಡ ಅಂತ. ಐ ಟ್ರೈ ಟು ಜಾಯ್ನ್ ವಾಟ್ ಆಸ್ಕಿಂಗ್ ಡಿಸ್ಕಾರ್ಡ್ ಪರ್ಮಿಷನ್. ಹಾಂ, ಯು ಹ್ಯಾವ್ ಟು ಜಾಯ್ನ್ ಡಿಸ್ಕಾರ್ಡ್, ಅಪ್ಲೈ ಫಾರ್ ವೈಟ್ ಲಿಸ್ಟ್, ಓನ್ಲಿ ದೆನ್ ಯು ಕ್ಯಾನ್ ಜಾಯ್ನ್. ಹಾಯ್ ವಿನೋದ್ ಕಿಚ್ಚಾರೆ, ಸೈಕ್ ಪಿ ಸಿ ಒಪ್ಪಿ. ಯಾ ಅದನ್ನು ಚೇಂಜ್ ಮಾಡಿಬಿಡ್ತೀನಿ ನಾ ಸುಮ್ಮನೆ, ನೀವು ಪಿ ಸಿ ಪಿ ಸಿ ಪಿ ಸಿ
ಬೇರೆದೇ ಹಾಕ್ಬಿಡ್ತೀನಿ, ತಲೆ ತಿಂತೀನಿ ಎಲ್ಲರೂ. ಬೇಡ ಅಚ್ಚಿ, ಆಮೇಲೆ ಮಾಡೋಣ, ನನಗೆ ನಿದ್ದೆ ಬರ್ತದೆ. ಹಿಂದ್ಗಡೆ ಇರೋ ಪಿ ಸಿ ನಂದಲ್ಲಪ್ಪ. ಚಲೋ ಗೈಸ್, ಇವತ್ತಿಗೆ ಸಾಕು, ರಾತ್ರಿ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್. Over the edge, feel like I'm floating through the air. The pain I felt is paid for, all is said and done.